ಸ್ವಲ್ಪ ಸರಿರಿ ಸರ್ ಸರ್ ನಮ್ಮ ಫೈಲ್ ತುಂಬಾ ಅರ್ಜೆಂಟ್ ಸರ್ ಸ್ವಲ್ಪ ಇರಿಯಪ್ಪ ಕೆಲಸ ಶುರುವಾಗ ಮುಂಚೆ ಆ ವಿಘ್ನೇಶ್ವರನ ಒಂದು ಸೆಲ್ಯೂಟ್ ಹೊಡಿಯೋಕು ಬಿಡೋಲ್ಲ ಅಂತೀರಲ್ಲ ಸ್ವಾಮಿ ಅಲ್ಲಿರ್ರಿ ಹೋಗಣ್ರಿ ಸರ್ ನಮ್ಮ ಫೈಲ್ ಮೂವ್ ಆಯ್ತಾ ಸರ್ ಅದ್ರಷ್ಟಕ್ಕದು ಹೇಗ್ರಿ ಮೂವ್ ಆಗುತ್ತೆ ಅದಕ್ಕೂ ಒಂದು ಟ್ರ್ಯಾಕ್ ಬೇಡವೇನ್ರಿ ಟ್ರ್ಯಾಕು ಅಂದ್ರೆ ಅಂದ್ರೆ ರೈಲ್ ಮೂವ್ ಆಗೋಕೆ ಕಂಬಿ ಬೇಕು ಬಸ್ ಮೂವ್ ಆಗೋಕೆ ರಸ್ತೆ ಬೇಕು ಹಾಗೆ ಈ ಫೈಲ್ ಮೂವ್ ಆಗೋಕೆ ಅದರದ್ದೇ ಆದ ಒಂದು ಟ್ರ್ಯಾಕ್ ಬೇಕ್ರಿ ಸರ್ ತಗೊಳ್ಳಿ ಸರ್ ನಿಮ್ ಫೈಲ್ ನಾನು ನಿನ್ನೆ ರೆಡಿ ಮಾಡಿಬಿಟ್ಟಿದ್ದೇನೆ ನೀವು ಬಂದಿದ್ದೆ ಲೇಟ್ ಈಗ ನಾನು ಸೈನ್ ಮಾಡಿದ್ದೀನಿ ಇದನ್ನ ತಗೊಂಡು ಹೋಗಿ ರಾಮಾಮಣಿ ಅವರ ಹತ್ರ ಕೊಟ್ಟು ಸೈನ್ ಮಾಡ್ಕೊಂಡ್ಬಿಡಿ ಬರ್ತೀವಿ ಸರ್ ಬರ್ತಾ ಇರಬೇಕು ನಮಸ್ಕಾರ ಮೇಡಮ್ ನಮಸ್ಕಾರ ಏನ್ರಿ ಈ ಫೈಲ್ಗೆ ಒಂದು ಸೈನ್ ಮಾಡಿ ಬೇಗ ಡೆಲಿವರಿ ಮಾಡಿಬಿಡಿ ಮೇಡಮ್ ನಾರ್ಮಲ್ ಸಿಜೇರಿಯನ್ ಹಾಗಂದ್ರೆ ನೋಡಿ ತುಂಬಾ ನೋವು ಅನುಭವಿಸಿ ಆಮೇಲೆ ಡೆಲಿವರಿ ಆಗೋದು ನಾರ್ಮಲ್ ಈ ನೋವು ಅನುಭವಿಸಕ್ ಮುಂಚೆನೆ ಡೆಲಿವರಿ ಆಗೋದು ಸಿಜೇರಿಯನ್ ನಾರ್ಮಲ್ಲೇ ಮಾಡಿ ಫೈಲ್ ಕೊಡಿ ತಗೊಳ್ಳಿ ಒಂದು ತಿಂಗಳು ಬಿಟ್ಕೊಂಡು ಬನ್ನಿ ಯಾಕೆ ಮೇಡಮ್ ನೀವೇ ಹೇಳಿದ್ರಲ್ರಿ ನಾರ್ಮಲ್ ಅಂತ ಆಗಾದ್ರೆ ಸಿಜೇರಿಯನ್ ಮಾಡಿಬಿಡಿ ಮೇಡಮ್ ಅದಕ್ಕೆ ಫೀಸ್ ಆಗುತ್ತೆ ಇವಳು ಲಂಚ ಕೇಳ್ತಾ ಇದ್ದಾಳೆ ಕಣ ಹೆಂಗಸರು ಮುಂದುವರಿತಾ ಇದ್ದಾರೆ ಮೇಡಮ್ ತಗೊಳ್ಳಿ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಕೆಲಸ ಆದ ಹಾಗೇನೆ ಡೋಂಟ್ ವರಿ ನೋಡಿ ಅಲ್ಲಿ ಗಣೇಶ್ ಅಂತ ಒಬ್ರು ಇದಾರಲ್ಲ ಅವ್ರ ಹತ್ರ ಒಂದ್ ಸೈನ್ ಹಾಕ್ಸ್ಕೊಂಡ್ಬಿಡಿ ನಿಮ್ ಲೋನ್ ಸ್ಯಾಂಕ್ಷನ್ ಆದ ಹಾಗೇನೆ ಅರ್ಥ ನಮಸ್ಕಾರ ಸರ್ ಸರ್ ಈ ಫೈಲ್ ಗೆ ಒಂದು ರುಜು ಹಾಕ್ಬಿಡಿ ಸರ್ ಏನ್ರಿದು ನೋಟ್ಗಳು ಯಾತಕ್ಕೋಸ್ಕರ ಅದೇ ಮಾಮೂಲಿ ಮಡಕ್ಕಳಿ ಸರ್ ಅಂದ್ರೆ ಲಂಚನಾ ಯು ಇಡಿಯಟ್ಸ್ ನನಗೆ ಲಂಚ ಕೊಡಕ್ ಬರ್ತಿರೇನ್ರಿ ನನ್ನೇ ಲಂಚ್ ಕೊಡೋದು ಬಡ್ಡಿ ಮಗ ಅಂತ ತಿಳ್ಕೊಂಡ್ಬಿಟ್ರ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಈ ಜನದಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆದಾಗ ಮಾಡ್ತೀನಿ ಹಾಗಲ್ಲ ಹೀಗಲ್ಲ ಐ ವಿಲ್ ಸೀ ದಟ್ ಯುವರ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಸರ್ಕಾರಿ ನೌಕರನಿಗೆ ಲಂಚ ಕೊಡಕ್ ಬಂದ್ರು ಅಂತ ಈಗ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ ಸರ್ ಶಟ್ ಅಪ್ ಅಯ್ಯೋ ಈ ಸರ್ಕಾರಿ ಆಫೀಸ್ಗಳಲ್ಲಿ ಯಾರು ಲಂಚ ತಿಂತಾರೆ ಯಾರು ತಿನ್ನಲ್ಲ ಒಂದು ಗೊತ್ತಾಗೋದಿಲ್ವಲ್ಲ ದೇವ್ರೇ ನನಗೊಂದು ಚಪ್ಪಲಿ ಕೊಡ ಪ್ಲೀಸ್ ಥ್ಯಾಂಕ್ ಯು ಏನ್ ಗಣೇಶ್ ಸಂಬಳ ದಿವಸನು ಮನೆಗೆ ಬರೀ ಮಲ್ಲಿಗೆ ಹೂವನ್ನ ತಗೊಂಡು ಹೋಗೋದು ನೀನೇನ ತೊಡೋಕ್ತಿಯಾ ಅರ್ಧ ಕೆಜಿ ದಮ್ರೂಟ್ ಅರ್ಧ ಕೆಜಿ ಜಹಾಂಗೀರ್ ಅರ್ಧ ಕೆಜಿ ಜಿಲೇಬಿ ಅರ್ಧ ಕೆಜಿ ಬಾದುಶಾ ಅರ್ಧ ಕೆಜಿ ಬಾದಾಮಿ ಹಲ್ವಾ ಅರ್ಧ ಕೆಜಿ ಸೋನ್ ಪಾಪಡಿ ವಿದ್ಯಾರ್ಥಿ ಬಂದು ಎರಡು ಮಸಾಲೆ ದೋಸೆ ಚಾಳಕ್ಕೆ ಹೋಟ್ಲಿಂದ ಎರಡು ರವಾ ದೋಸೆ ಐದಾರು ಬಿಬಿ ಬೇಕ್ರಿ ಪಪ್ಸ್ ಒಂದು ಐದಾರು ರೂಪಾಯಿಗೆ ವಿಶ್ವೇಶ್ವರಪುರಂ ರೋಡ್ ಸೈಡ್ ಬಜ್ಜಿ ಬೋಂಡ ಬೆಳಗ್ಗೆ ಬರಬೇಕಾದ ಜ್ಞಾಪಕದಿಂದ ಫ್ಲಾಸ್ ತಂದಿದ್ರೆ ಎಂ ಟಿ ಆರ್ ಕಾಫಿ ಇಲ್ಲಿ ಇದ್ರೆ ಅದೊಂದು ಮಿಸ್ಸು ಇಷ್ಟೆಲ್ಲ ಯಾಕೆ ತಗೊಂಡೋಗ್ಬೇಕು ಯಾಕೆಂದ್ರೆ ಹೆಂಡತಿ ಹತ್ರ ಸ್ಪೆಷಲ್ ಪ್ರೀತಿ ಪಡೆಯೋದಕ್ಕೆ ಅಂದ್ರೆ ಅಂದ್ರೇನು ಇದನ್ನ ಮನೆಗೆ ತಗೊಂಡು ಹೋಗೋದೇ ತಡ ಅವಳು ಇದನ್ನ ನೋಡೋದೇ ತಡ ಹೇಗಿದೆ ನಮ್ಮ ಪ್ರೀತಿ ನಿಂಗೆ ಪ್ರೀತಿ ಅದು ನೀನ್ ತಗೊಂಡೋಗ ತಿಂಡಿಗೆ ತೋರಿಸೋ ಪ್ರೀತಿ ಕಣಯ್ಯ ನಿನಗೆ ತೋರಿಸೋ ಪ್ರೀತಿ ಅಲ್ಲ ಅದೇ ನನ್ನ ಹೆಂಡತಿ ಬರೀ ಎರಡು ಮಳ ಮಲ್ಲಿಗೆ ಹೂ ತಗೊಂಡೋದ್ರು ನಿಜವಾದ ಪ್ರೀತಿ ಅಂದ್ರೆ ಅದನ್ನ ಬಿಟ್ಟು ಇಷ್ಟೆಲ್ಲ ತಿಂಡಿ ತಗೊಂಡೋದ್ರೆ ನಾಯಿನೇ ಬಾಲ ಅಲಾಡ್ಸ್ಕೊಂಡ್ ಬರುತ್ತೆ ಇನ್ನು ಹೆಂಡತಿ ಪ್ರೀತಿ ತೋರಿಸೋದ್ಲೇನ್ ಮಹಾ ಹಾಗೆಲ್ಲ ಮಾತಾಡ್ಬೇಡಯ್ಯ ಅವಳೇನು ಇದನ್ನೆಲ್ಲ ತಗೊಂಡ್ ಮಾತು ಕೇಳಲ್ಲ ನಾನೇ ನನ್ನ ಖುಷಿಗೆ ತಗೊಂಡು ಹೋಗ್ತೀನಿ ಅಷ್ಟೇ ಹಾಗಾದ್ರೆ ಒಂದ್ ಕೆಲಸ ಮಾಡು ಒಂದ್ಸಲ ಖಾಲಿ ಪ್ಯಾಕೆಟ್ಗಳನ್ನ ತಗೊಂಡು ಆಗ್ಲೂ ನಿನ್ ಹೆಂಡತಿ ಇದೇ ರೀತಿ ಪ್ರೀತಿ ತೋರಿಸಿದ್ರೆ ಓಕೆ ನೀನು ಒಂದ್ ಕೆಲಸ ಮಾಡು ಇದೇ ತರ ಸ್ವೀಟ್ ಪ್ಯಾಕೆಟ್ಗಳನ್ನ ನಿನ್ ಹೆಂಡತಿಗೆ ತಗೊಂಡು ಹೋಗು ಅವಳೇನಾದ್ರೂ ನಿನಗೆ ಎಕ್ಸ್ಟ್ರಾ ಪ್ರೀತಿ ತೋರಿಸಿದ್ಲು ಅಂದ್ರೆ ಇಷ್ಟು ದಿವಸ ನೀನ್ ನಿಜವಾದ ಪ್ರೀತಿಯಿಂದ ವಂಚಿತನಾಗಿದೀಯಾ ಅಂತ ಅರ್ಥ ಓಕೆ ಖಾಲಿ
ಇದು ಖಾಲಿ. ಏನ್ರಿ ಇದು ಎಲ್ಲ ಖಾಲಿ? ಅದು ಖಾಲಿ ಇಲ್ಲ ಚಿನ್ನ, ಅದರಲ್ಲಿ ನನ್ನ ಪ್ರೀತಿ ಇದೆ. ನಿಮ್ ಪ್ರೀತಿಗಷ್ಟು ಬಾಯಿ ಬಡ್ಕೊಂಡ್ರು ಏನ್ರಿ ಎಲ್ಲ ಖಾಲಿ ಅಂದ್ರೆ? ಬರ್ತಿರೋ ಬಾಕ್ಸು ಇಲ್ಲಿದೆ. ಫೋನ್ ಮಾಡ್ತೀರಾ? ಏನ್ರಿ ಇದು? ಮಲ್ಲಿಗೆ ಹೂ. ಇಟ್ಸ್ ಎ ಸಿಂಪಲ್ ಆಫ್ ಲವ್. ಬಾಚಿನ ನಾನೇ ಕೈಯಾರೆ ಮುಡಿಸ್ಬಿಡ್ತೀರಿ. ಯಾವಳಗ್ ಬೇಕ್ರಿ ಮಲ್ಲಿಗೆ ಹೂವು? ಏನಿದು? ನಿನಗೆ ನನ್ ಪ್ರೀತಿ ಬೇಡವಾ? ಎಲ್ಲಿದೆ ನಿಮ್ ಪ್ರೀತಿ? ಎಲ್ಲ ಖಾಲಿ ಬಾಕ್ಸ್ ತಂದು ಬರ್ದಿದ್ದೀರಲ್ಲ. ನೀನು ಪ್ರೀತಿ ಮಾಡೋದು ನನ್ನು ಇಲ್ಲ ನಾನ್ ತಂದ್ಕೊಡೋ ತಿಂಡಿ ಮತ್ತೆ ಮಾಡಿಸ್ಕೊಡೋ ಒಡೆಯ ವಸ್ತುಗಳನ್ನ ನೋಡಿ. ತಂದು ಕೊಡದೆ ಇರೋ ಗಂಡನ ಪ್ರೀತಿ ಮಾಡೋ ಹೆಂಗಸರು ಈ ಕೆಲ್ಸವಿಲ್ದೆ ಕುತ್ಕೊಂಡು ಬರ್ದಿರ್ತಾರಲ್ಲ ಕಥೆ ಕಾದಂಬರಿಗಳು, ಅದರಲ್ಲಿ ಸಿಗಬಹುದು. ಏನ್ರಿ ಈ ನಡುವೆ ನನ್ನ ಪ್ರೀತಿಲಿ ಏನಾದ್ರು ಲೋಪ ಕಾಣಿಸ್ತಾ? ಮತ್ತೆ ಈ ಲಂಚ ಎಲ್ಲ ಯಾಕೆ? ಲಂಚನ ಚೇಚ, ಅದನ್ನ ತಗೊಂಡೋ ಅಭ್ಯಾಸ ಇಲ್ಲ, ಕೊಟ್ಟು ಅಭ್ಯಾಸ ಇಲ್ಲ. ಮತ್ತೆ ಅದು ಅದು ಒಂದು ಚಾಲೆಂಜ್. ಏನ್ರಿ ಅದು ಚಾಲೆಂಜು? ಅವನ ಹೆಂಡತಿ ಅವನ್ನ ಜಾಸ್ತಿ ಪ್ರೀತಿಸ್ತಾಳೆ ಅಂತ ಅವನು, ನನ್ನ ಹೆಂಡತಿ ನನ್ನ ಜಾಸ್ತಿ ಪ್ರೀತಿಸ್ತಾಳೆ ಅಂತ ನಾನು. ಅವನಿಗೇನ್ ಗೊತ್ತಂತೆ ನನ್ ಪ್ರೀತಿ? ನನ್ ಗಂಡನ ನಾನ್ ಖುಷಿಯಾಗಿ ಇಟ್ಕೊಂಡಿರೋಷ್ಟು ಯಾವಳು ಇಟ್ಕೊಂಡಿರೋಕ್ ಸಾಧ್ಯನೇ ಇಲ್ಲ. ಆ ಮಾತನ್ನ ಹೇಳಿದ್ರ ನೀವು? ಹೇಳ್ದೆ. ಅದಕ್ಕೆ ಅವನ್ ಏನ್ ಹೇಳ್ದ ಗೊತ್ತಾ? ಇಷ್ಟೆಲ್ಲಾ ತಿಂಡಿ ತಗೊಂಡ್ ಹೋದ್ರೆ ನಾಯಿನೇ ಬಾಳ ಅಲ್ಲಾಡ್ಸ್ಕೊಂಡು ಬರುತ್ತೆ, ಇನ್ನು ಹೆಂಡತಿ ಪ್ರೀತಿ ತೋರ್ಸೋದು ಯಾ ಮಹಾ ಅಂದ. ಏನು ನನ್ನ ಪ್ರೀತಿನ ನಾಯಿ ಹೊಲ್ಸದ? ಅಷ್ಟೇ ಅಲ್ಲ, ಅದ್ ಯಾವ್ದನ್ನು ತಗೊಂಡ್ ಹೋಗದೆ ಖಾಲಿ ಪ್ಯಾಕೆಟ್ ಗಳನ್ನ ತಗೊಂಡ್ ಹೋಗು, ಆಗ ನಿನ್ ಹೆಂಡತಿ ನಿಜವಾದ ಪ್ರೀತಿ ಏನು ಅಂತ ಗೊತ್ತಾಗತ್ತೆ ಅಂದ. ನಾನ್ ತಂದೆ ನೀನು ನಿಜವಾದ ಪ್ರೀತಿ ತೋರಿಸ್ಬಿಟ್ಟೆ. ನೀವು ನನ್ ಪರೀಕ್ಷೆ ಮಾಡಕ್ ತಂದಿದ್ದೀರಾ ಅಂತ ನನಗೇನ್ರಿ ಗೊತ್ತಿತ್ತು? ಮೊದ್ಲೇ ಬೊಗಳಿದ್ದೆ, ಯಾವಾಗ್ಲೂ ತೋರಿಸೋದಕ್ಕಿಂತ ಜಾಸ್ತಿನೇ ತೋರಿಸ್ತಿದೆ. ಅದು ಕರೆಕ್ಟ್ ಅನ್ನು, ನಾನಿನ ಮುಂಚೆನೆ ಹೇಳ್ಬಿಡ್ಬೇಕಾಗಿತ್ತು ಇದು ಪರೀಕ್ಷೆ ಅಂತ, ಆಗ ನಾನೇ ಗೆಲ್ತಿದ್ದೆ. ಯಾವಂದ್ರೆ ಅವ್ ಚಾಲೆಂಜ್ ಹಾಕಿದ್ದು? ನಮ್ ಕೊಲಿಗು ಗಣೇಶ ಅಂತ. ಆ ರಂಗಣ್ಣನ್ ವಠಾರದಲ್ಲಿದ್ದಾನಲ್ಲ ಅವನ? ಅವನ್ ಗೊತ್ತ ನಿನ್ಗೆ? ಅವನು ಗೊತ್ತು, ಅವನ ಹೆಂಡತಿನೂ ಗೊತ್ತು, ಅವರು ನಮ್ ಸಂಬಂಧಿಗಳೇ ರೀ. ಮೂರ್ಖ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ದೇ ಇರೋನು ಮನೆಯೆಲ್ಲ ಹುಡುಕಿದ್ರು ಒಂದು ಹರಕಲ್ ಚಾಪೆ ಮೂರು ಮುರುಕಲ ಅಲ್ಯೂಮಿನಿಯಂ ಬೋಕಿಗಳಿಲ್ಲ, ಅವನು ನನ್ನ ಗಂಡ ನನ್ನ ಪ್ರೀತಿನ ಪರೀಕ್ಷೆ ಮಾಡೋ ಹಾಗೆ ಮಾಡಿದ್ನ. ಹಾಗಾದ್ರೆ ನೋಡೋಣ ನನ್ನ ಪರೀಕ್ಷೆಲಿ ಅವನೇ ಹಾಗೆ ಗೆಲ್ತಾನೆ ಅಂತ. ಶಟರ್ ಅಂಗಡಿ ಎಷ್ಟಾಯ್ತು ಹೇಳು? 718 ರೂಪಾಯಿ 25 ಪೈಸೆ. ಅಷ್ಟೊಂದು ಹೇಗೆ ಆಯ್ತು? ಟೋಟಲ್ ಚೆಕ್ಅಪ್ ಮಾಡಿದ್ಯಾ? ಎರಡೆರಡು ಸಲ ಮಾಡಿದ್ದೀನಿ. ಶಟ್ರ್ ಕತೆ ಮುಗೀತು. ಆ ನೋಡ ಇದರಲ್ಲಿ 1 ರೂಪಾಯಿ 75 ಪೈಸೆ ಮಿಕ್ಕಿದೆ, ನಾವು ಕಟ್ಕೋ. ಹಾಲಿಂದಲು 240 ರೂಪಾಯಿ. ಅಷ್ಟೊಂದು ಹೇಗಾಗುತ್ತೆ? ಹೇಗಾಗುತ್ತೆ ಅಂದ್ರೆ ನೀವೇ ತಾನೇ 4 ದಿನ ಅರ್ಧದಲ್ಲಿ ಇಟ್ಟರೆ ಜಾಸ್ತಿ ಹಾಕಿಸ್ಕೋ ಅಂದ್ರಿ. ಲೈಟ್ ಬಿಲ್ಲು 120 ರೂಪಾಯಿ 75 ಪೈಸೆ. ಅಷ್ಟೊಂದಾಗಿದ್ಯಾನೆ? ಇನ್ನೇನು, ನೀವು ರಾತ್ರಿ 11 ಆದ್ರೂ ಮಲಗಲ್ಲ, ಲೈಟ್ ಹಾಕೊಂಡು ಎದ್ದೇ ಇರ್ತೀರಾ? 120 ನೋಡ ಇದರಲ್ಲಿ 1 ರೂಪಾಯಿ 75 ಪೈಸೆ ಮಿಕ್ಕಿದ್ಯಲ್ಲ, 75 ಪೈಸೆ ಇದಕ್ಕೆ ಹಾಕೋ. ಲೆಕ್ಕ ಸರ್ ಆಯ್ತು, ಇದರಲ್ಲಿಂದ 1 ರೂಪಾಯಿ ಮಿಕ್ಕಿದೆ ನಾಪ್ಕ ಇಟ್ಕೋ. ತರಕಾರಿ 50 ರೂಪಾಯಿ. ಹಾ ಈ ಸಲ ಗ್ಯಾಸ್ಗೆ? ಈ ಸಲ ಅದು ಬೇರೆ ಇದೆಯಾ? 100 ಆಯ್ತಾನೆ. ಚೀಟಿಗೆ 100 ರೂಪಾಯಿ. ತಗೋ. ಇನ್ನೂ ಎಷ್ಟು ತಿಂಗಳು ಕಟ್ಬೇಕು ಚೀಟಿ? ಇನ್ನೂ 11 ತಿಂಗಳು. 11 ತಿಂಗಳ? ನೆಕ್ಸ್ಟ್ ನೆಕ್ಸ್ಟ್ ಪೇಪರ್ 55. ಇನ್ನೇನೆ? ವಾಟರ್ ಬಿಲ್ 10 ರೂಪಾಯಿ. ತಗೋ ಮುಗೀತಾ? ಲೇ ಇದೇನೆ ಈ ತಿಂಗಳು ಇಷ್ಟೊಂದು ದುಡ್ಡು ಉಳ್ಕೊಂಡ್ಬಿಟ್ಟಿದೆ? ಉಳ್ಕೊಳತ್ತೆ, ಬಾಡಿಗೆ ನಿಮ್ ತಾತ ಕೊಡ್ತಾರ? ಹೌದಲ್ವಾ, ನಾಪ್ಸ್ಬಿಟ್ಟಿಯಲ್ಲ. ಇಲ್ಲಾದ್ರೆ ಎಷ್ಟೊಂದು ದುಡ್ಡು ಉಳ್ಕೊಂಡಿರೋದು? 850 ಬಾಡಿಗೆ. ಅದು ಎಷ್ಟು ಉಳ್ಕೊಂತ್ರಿ? 51 ರೂಪಾಯಿ. ಇದರಲ್ಲಿ 40 ರೂಪಾಯಿ ಕೈ ಬದಲು ತಂದಿರೋದು ಕೊಟ್ರೆ ಮುಗೀತು, 11 ರೂಪಾಯಿ
ಮೇಲ್ ಖರ್ಚಿಗೆ. ಮತ್ತೆ ಸಿನಿಮಾ ಉಳಿಲ ಇಲ್ವಾ? ಈ ಸಲ ಸಿನಿಮಾ ಕಟ್. ಯಾಕ್ರೆ ಅಮ್ಮ ತಾಯಿ, ನಾವು ತಿಂಗಳಿಗೆ ಸಿನಿಮಾ ನೋಡೋದು ಒಂದು, ಆದ್ರೆ ಹೋದ ತಿಂಗಳ ಏನಾಯ್ತು? ರಾಜ್ಕುಮಾರ್ ಸಿನಿಮಾ ಒಂದು, ವಿಷ್ಣು ವರ್ಧನ್ ಒಂದು, ಎರಡು ರಿಲೀಸ್ ಆಗ್ಲಿಲ್ವಾ? ನಾವ್ ಎರಡು ನೋಡಿದ್ವಿ ತಾನೆ? ಅದೇ ಈ 40 ರೂಪಾಯಿ ಕೈ ಸಲ ತೀರಿಸ್ತಾ ಇರೋದು. ಈ ಸಿನಿಮಾದವರಿಗೆ ಬುದ್ಧಿನೇ ಇಲ್ಲ. ಎಲ್ಲ ಸಿನಿಮಾಗಳನ್ನು ಒಟ್ಟೊಟ್ಟಿಗೆ ರಿಲೀಸ್ ಮಾಡ್ತಾರೆ, ಟಿಕೆಟ್ ರೇಟ್ ಬೇರೆ ಸಿಕ್ಕಾಪಟ್ಟೆ ಏರಿಸ್ಬಿಡ್ತಾರೆ. ಹೇಗ್ ನೋಡಿ ಸಾಯ್ಬೇಕು? ಸರಿ ರೀ, ಲಾಟ್ರಿ ಟಿಕೆಟ್ ತಗೊಳ್ಳೋಕೆ ಈ 10 ರೂಪಾಯಿ ಕೊಟ್ಬಿಡ್ರಿ. ಗಣೇಶ ಬನ್ನಿ ಬನ್ನಿ, ಬಾಡಿಗೆ ವಸೂಲಿಗೆ ಮನೆಗೆ ಬಂದ್ಬಿಟ್ರ? ರೆಡಿಯಾಗಿ ಇಟ್ಟಿದ್ದೀನಿ ತಗೊಳ್ಳಿ, 850 ರೂಪಾಯಿ. ನಿನ್ನೆ ಹೇಗಿತ್ತು ಅಂತ ಕೇಳ್ತಾನಲ್ಲ ಪೈವನು. ಗುಡ್ ಮಾರ್ನಿಂಗ್ ಚಂದ್ರು. ನಾನು ಬಂದ್ರೆ ಮುಖ ತಿರುಸ್ಕೊಳ್ತಿದ್ದವನು, ಇವತ್ತು ಗುಡ್ ಮಾರ್ನಿಂಗ್ ಅಂತೆ. ಗುಡ್ ಮಾರ್ನಿಂಗ್, ಥ್ಯಾಂಕ್ಸ್ ಫಾರ್ ದ ಸ್ವೀಟ್ಸ್. ಕೇಳ್ದೆ ಏನ್ ಮಾಡ್ತೀಯಾ, ಬಿಟ್ಟಿ ಸಿಕ್ತು, ಮಜಾ ಓಡಾಯಿಸ್ಬಿಟ್ಟೆ. ಚಂದ್ರು ಆಗಿತ್ತು ಏನಪ್ಪ? ಬಾರೇ ಅಲೆ, ಬಾರೇ ಅಲೆ. ಏನಯ್ಯ ನಿನ್ನೆ ರಾತ್ರಿ ಆಗಿತ್ತು ಹೇಳಯ್ಯ, ಇರ್ಲಿ ಹೇಳಯ್ಯ. ಇಲ್ಲ ಹೆಂಡತಿ ಸಕ್ಕದಾಗಿ ಇಕ್ಕಿದ್ದಾಳೆ ಅಂತ ಕಾಣುತ್ತೆ, ಅದಕ್ಕೆ ಹಿಂಗ್ ತಿಂದ್ ಮಂಗ್ದಂಗ ಆಡ್ತಿದ್ದಾನೆ. ಏನ್ರಿ ಇವತ್ತು ಮಾಮೂಲಿಗಿಂತ ಜಾಸ್ತಿ ತಂದಿದ್ದೀರಲ್ರಿ. ಒಂದ್ ದಿವಸ ಉಪವಾಸ ಹಾಕಿದ ಮೇಲೂ ತಿಳ್ಕೊಳ್ಳದೇ ಇದ್ರೆ ನಾನ್ ಯಾವ ಸೀಮೆ ಗಂಡಾನೆ? ಡೋಂಟ್ ವರಿ ಡಾರ್ಲಿಂಗ್, ನಿನ್ನೆದು ಇವತ್ತಿಂದು ಎಲ್ಲ ಸೇರಿಸಿ ಬಡ್ಡಿ ಸಮೇತ ಖುಷಿ ಕೊಡ್ತೀನಿ. ಓಕೆ ಓಕೆ. ಅನ್ಯಾಯವಾಗಿ ನಮ್ಮಿಬ್ರನ್ನು ಒಂದು ದಿನದ ಸುಖದಿಂದ ವಂಚನೆ ಮಾಡಿದ್ನಲ್ಲ ಆ ಗಣೇಶ, ಅವನಿಗೆ ಗೊತ್ತಾಗುತ್ತೆ ನೋಡಿ, ಅವನ ಹೆಂಡತಿ ಅವನ್ನ ಎಷ್ಟು ಪ್ರೀತಿಸ್ತಾಳೆ ಅನ್ನೋ ಸತ್ಯ. ಫಸ್ಟ್ ಅಯ್ಯೋ ಏನಪ್ಪ ಮಾಡೋದು, ಒಳ್ಳೆ ಗ್ರಹಚಾರ ಬಂತಲ್ಲ. ಏ ನಮ್ಮವರು ಯಾವತ್ತೂ ಇಲ್ಲಿರೋದು, ಇವತ್ತು ತಾವೇ ಪಾರ್ಕ್ ಕರ್ಕೊಂಬಂದಿದ್ರಲ್ಲ, ಏನ್ ಸಮಾಚಾರ? ಕೋಪ ಬರೋ ವಿಷಯನ ತಂಪು ಗಾಳಿ ಬೀಸುವಾಗಿ ಹೇಳಿದ್ರೆ ಬಿಸಿ ತಟ್ಟಲ್ಲ ಅಂತ. ಏನು ಒಗಟಿನ ಮಾತುಗಳು? ಏನಿಲ್ಲ, ನಮ್ ನೆಂಟ್ರೊಬ್ರು ನಮ್ ಮನೆಗ್ ಬರ್ತಿದಾರ್ರಿ. ಬರ್ಲಿ ಬಿಡ, ಅದಕ್ಕೆ ನಾನೇ ಕೋಪಿಸ್ಕೊಳ್ಳಿ. ಅವ್ರ ಮಾಮೂಲಿ ನೆಂಟ್ರು ಅಲ್ಲ ರೀ, ಅವ್ರ ವಿಶೇಷತೆ ಏನು ಅಂತ ಗೊತ್ತಾದ್ರೆ ಆಮೇಲೆ ಕೋಪ ಬರುತ್ತೆ. ಲೇ, ನಾನು ಯಾವತ್ತೇ ನಿನ್ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ, ನಿನ್ನೆ ಕೋಪ ಮಾಡ್ಕೊಳ್ಳಲ್ಲ. ಅದೇನಂತ ಹೇಳ, ನಾನ್ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನಗೆ ಒಂದು ಗಂಡು ನೋಡಿದ್ದವರು, ಅವರು ಹುಡುಗ ಇಂಜಿನಿಯರು, ಕೈ ತುಂಬಾ ಸಂಪಾದನೆ ಮಾಡ್ತಾನೆ, ನೀನ್ ಅವನ್ನ ಮದ್ವೆ ಮಾಡ್ಕೊಂಡ್ರೆ ಒಳ್ಳೆ ರಾಣಿ ಆಗಿರ್ತಿ ಅಂತೆಲ್ಲ ನನ್ನನ್ನು ಫೋರ್ಸ್ ಮಾಡಿದ್ರು. ನಾನ್ ನಿಮ್ಮನ್ನ ಒಪ್ಕೊಂಡ್ಬಿಟ್ಟಿದ್ನಲ್ಲ, ಅದಕ್ಕೆ ಆಗಲ್ಲ ಅಂತ ಹೇಳ್ದೆ. ಅದಕ್ಕವ್ರು ಒಳ್ಳೆ ಶ್ರೀಮಂತನ್ ಕೈ ಹಿಡಿಯೋದನ್ ಬಿಟ್ಟು ತಿರುಪೆಗಾರನ್ ಕೈ ಹಿಡ್ತೀನಿ ಅಂತೆಲ್ಲೇ ಅಂತ ಅಣಕಿಸ್ಕೊಂಡ್ರು. ನಮ್ ಮದ್ವೆ ಆದ್ಮೇಲೆ ನನ್ ಹೊಟ್ಟೆ ಉರ್ಸೋದಕ್ಕೋಸ್ಕರನೇ ನನಗೆ ವಾರಕ್ಕೊಂದು ಕಾಗದ ಬರೆಯೋದು. ಇವತ್ತು ಆ ಹುಡುಗ ಟಿವಿ ತಗೊಂಡ, ವಿಸಿಆರ್ ತಗೊಂಡ, ಸೈಟ್ ತಗೊಂಡ, ಅದ್ ತಗೊಂಡ, ಇದ್ ತಗೊಂಡ ಅಂತ. ಅದಕ್ಕೆ ನೀನು? ನಾನ್ ಯಾಕ್ರಿ ನನ್ ಗಂಡನ್ ಬಿಟ್ಕೊಡ್ಲಿ? ನಾನು ಅವ್ರಿಗೆ ಅದೇ ತರ ಬರಿತಾ ಇದ್ದೆ, ನಾವು ಟಿವಿ, ವಿಸಿಆರ್, ಫ್ರಿಡ್ಜು, ವಾಷಿಂಗ್ ಮಿಷಿನ್ ಎಲ್ಲ ತಗೊಂಡ್ವಿ ಅಂತ. ಒಳ್ಳೆ ಕೆಲಸ ಮಾಡ್ದೆ ಬಿಡು. ರೀ ಒಳ್ಳೆ ಕೆಲಸ ಎಲ್ರಿ ಬಂತು, ಅವ್ರು ನಾಡಿದ್ ಬರ್ತಿದಾರಲ್ರಿ. ಬರ್ಲಿ ಬಿಡು. ಏನ್ರಿ ಅಷ್ಟೇ ಇರುವಾಗ ಮಾತಾಡ್ತಿದ್ದೀರಾ, ಅವ್ರು ಬಂದಾಗ ಅವೆಲ್ಲ ಮನೇಲಿ ಇರ್ಬೇಕಲ್ವೇನ್ರಿ? ಏನಂದ್ರೆ ಅಲ್ವೇ ಏನಾಯ್ತು? ನಿನ್ ಎದುರಿಗೆ ನಾನು ಕೋತ ಬಜೆಟ್ ಹಾಕಿದ್ದೀನಿ, ಈಗಿದೆಲ್ಲ ಒಟ್ಟಿಗೆ ಮೇಲೆ ಇರ್ಬೇಕು ಅಂದ್ರೆ ಅದ್ ಹೇಗೆ ಸಾಧ್ಯ? ಏನಾದ್ರೂ ಮಾಡ್ಲೇಬೇಕ್ರಿ, ಇಲ್ದೆ ಹೋದ್ರೆ ಅವ್ರ ಮಾತು ಮಾತ್ಕು ಗತಿ ಇಲ್ದೆದ್ದವನ್ ಕಟ್ಕೊಂಡೆ, ಗತಿ ಇಲ್ದೆದ್ದವನ್ನ ಕಟ್ಕೊಂಡೆ ಅಂತ ಅಣಕಿಸ್ತಾರೆ.
ನಿಮಗೆ ಅವಮಾನ ಮಾಡಿದ್ರೆ ನನ್ನ ಕೆಲಸ ಹಿಸ್ಕೊಳ್ಳೋಕೆ ಆಗೋಲ್ಲ ರೀ. ಅದು ಸರಿನೇ, ಹಾಗಂತ ಈಗ ಅದನ್ನೆಲ್ಲ ತಗೊಂಡ್ಬರೋಷ್ಟು ದುಡ್ಡಿದೆಯೇ ನಮ್ಮ ಹತ್ರ? ಒಂದು ಕೆಲಸ ಮಾಡು, ನಾ ಊರಲ್ಲಿರಲ್ಲ ಅಂತ ಕಾಗದ ಹಾಕ್ಬಿಡು. ಅಯ್ಯೋ, ಅವ್ರು ಬಾಂಬೆಯಿಂದ ಬರ್ತಿರೋದು ರೀ, ಟ್ರೈನ್ ಅಲ್ಲಿ ಹೊರಟಾಗಿದೆ. ಹಾಗಿದ್ರೆ ಈಗ ನಾನು ಏನ್ ಮಾಡು ಅಂತೀಯ? ಚೀಪ್ ಆಗಿ ಒಂದೇ ಒಂದು ಐಡಿಯಾ ಹೇಳ. ಏನಿಲ್ಲ, ಅವ್ರು ಬಂದು ನಮ್ಮನೇಲಿ ಮೂರು ದಿನ ಇರ್ತಾರಂತೆ. ಅಷ್ಟು ದಿವಸಕ್ಕೆ ಅದನ್ನೆಲ್ಲ ಬಾಡಿಗೆಗೆ ತಂದು ಇಟ್ಬಿಡೋಣ ರೀ. ಅವ್ರು ಹೋಗಿದ ತಕ್ಷಣ ಅದನ್ನೆಲ್ಲ ವಾಪಸ್ ಕೊಟ್ಬಿಡೋಣ. ಅಂದ್ರೆ ಸ್ತ್ರೀ ಸಹಜವಾದ ಬೈಕೆಗಳು ಈರ್ಷೆಗಳು ನಿನ್ನಲ್ಲೂ ಇವೆ ಅಂತಾಯ್ತು. ಹ ಸರಿ, ಎಲ್ಲಾದ್ರೂ ಕೈ ಬಂದು ತಂದು ಮಾಡೋಣ. ಥ್ಯಾಂಕ್ ಯು ಕಣ್ರಿ. ಬನ್ರು. ಹಾಯ್ ಆಂಟಿ. ಹಾಯ್ ಲಕ್ಷ್ಮಿ. ನಮ್ಮ ಯಜಮಾನ್ರು. ಹಲೋ, ನಮಸ್ಕಾರ. ಮೀಟ್ರು ಲಗೇಜ್. ನಡಿ 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 ನಡಿ. ನಡೀರಿ ಆಂಟಿ, ಸೋಫಾ ಮೇಲೆ ಕೂತ್ಕೊಳ್ಳಿ. ನಡೀರೋ. ಸೋಫಾ ಸೆಟ್ ತುಂಬಾ ಚೆನ್ನಾಗಿದೆ ಕಣೆ. ತುಂಬಾ ಕಾಸ್ಟ್ಲಿ ಆಂಟಿ, ಬೇಡ ಅಂದ್ರೆ ಕೇಳೋದೇ ಇಲ್ಲ ಇವರು. ಏನ್ ಶಕೆ ಅಲ್ವಾ? ಇದೇನೆ ಮನೇಲಿ ಎಲ್ಲ ಇದೆ, ಫ್ಯಾನೇ ಗತಿ ಇಲ್ಲ. ಅಯ್ಯೋ, ಹಾಗಾದ್ರೆ ಇದೆಲ್ಲ ಈಗ ತಂದಿದ್ದ? ಅಂದ್ರೆ ನಮ್ಮ ಯಜಮಾನ್ರಿಗೆ ಯಾವ್ದೇ ಹೊಸ ಮಾಡ್ಲು ಬರ್ಲಿ, ಅದು ಮನೆಗ್ ಬಂದ್ಬಿಡ್ಬೇಕು. ಅದಕ್ಕೆ ಮೂರ್ ವರ್ಷಕ್ಕೆ ಹಳೆದನ್ನೆಲ್ಲ ತಗೊಂಡ್ ಹೋಗಿ ಕೊಟ್ಬಿಡೋದು, ಹೊಸದನ್ನ ತರೋದು, ಹಾಗ ಮಾಡ್ತಾರೆ. ಏನ್ರಿ ಟೆಂಪೋ ನಂಬರ್ ಆದ್ರೂ ಜ್ಞಾಪಕ ಇಟ್ಕೊಂಡಿದ್ದೀರೇನ್ರಿ? ಇಲ್ಲ ಕಣೆ, ಮನೆ ಮುಂದೆ ಬಂದಿತ್ತಲ್ಲ ಹಾಗೆ ತಗೊಂಡ್ ಹೊರಟೋದೆ. ಇನ್ನ ಆ ಪಟ್ಟಿ ಮಗ ವಾಪಸ್ ತಂದು ಕೊಡ್ತಾನೆ. ಅಯ್ಯೋ, ಹೋಗಿ ವಿಚಾರಿಸೋದ್ ಬಿಡ್ವೆ. ಹೋದ್ರೆ ಹೋಗ್ಲಿ ಬಿಡ್ರಿ, ಆಫ್ಟರ್ ಆಲ್ ಫ್ಯಾನ್ ತಾನೆ, ಇನ್ನೊಂದ್ ತಗೊಂಡ್ರೆ ಆಯ್ತು. ಏನ ಇದೇ ತರನೆ ದುಡ್ಡು ಅಂದ್ರೆ ಕೇರ್ಲೆಸ್. ಅಂಕಲ್, ಟಿವಿ ನೋ ಹೊಸದ ಅಂಕಲ್? ಹೌದಪ್ಪ. ಟಿವಿ ಯಾವ್ದ ಅಂಕಲ್? ಕಲರ್ ಟಿವಿ. ನಮ್ ಗೊತ್ತಿಲ್ವಾ ಯಾಕಂದಿದು? ಗೃಹ ವೈಭವ ವಿಡಿಯೋ ಹೈರ್ ಸೆಂಟರ್. ಅಂಕಲ್ ಸಕ್ಕತ್ ಬೊಗ್ಲೆ ಬಿಡ್ತಾರೆ, ಅದರ ಕಂಪನಿನೇ ಇಲ್ಲ. ಅವನು ಯಾವ ಕಂಪನಿ ಇದು ಅಂತ ಕೇಳಿದ್ರೆ ಯಾವ ಅಂಗಡಿಯಿಂದ ತಂದಿದ್ದು ಅಂತ ಹೇಳ್ತಿದ್ದೀರಲ್ರಿ? ಕರೆಕ್ಟ್, ಆ ಅಂಗಡಿಯಿಂದ ತಂದಿದ್ದು. ನಾನೂರೈವತ್ತು. ಅದಕ್ಕೆ ಗುಜರಿ ಟಿವಿ ತಂದಿದೆ. ಡಬ್ಬ ಟಿವಿ ಪಟಾಕಿ ಮೇಲೆ 6 ಲಕ್ಷ ಚೆನ್ನಾಗಿದೆ ಅಲ್ವೇನ್ರು? ಏ ಮುಚ್ಚ ಬಾಯ್ನ. ಅಲ್ವೇ ಪೆದ್ದಿ, ಟಿವಿಗೆ ಎಷ್ಟು ಕೊಟ್ಟೆ ಅಂದ್ರೆ 450 ರೂಪಾಯಿ ಅಂತೆಲ್ಲ. 450 ರೂಪಾಯಿಗೆ ಜಾಕಾಯಿ ಪೆಟ್ಟಿಗೆನು ಬರಲ್ಲ. ಅವಳು ಹೇಳಿದ್ದು ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಿದ್ದು ಅಂತ. ಈ ನನ್ ಮಕ್ಳಿಗೂ ಸೋನಿ ಟಿವಿನೇ ಇರ್ಬೇಕು. ಅದೇ ನಿಂಗೊಂದ್ ವಾರ ನೋಡಿದ್ನಲ್ಲ ಆ ಇಂಜಿನಿಯರ್, ಅವನ್ ಮನೇಲಿ ಎಲ್ಲಾ ನ್ಯಾಷನಲ್ಲೂ ಸೋನಿ ಐಟಮ್ಗಳೇ. ಎಲ್ರ ಮನೇಲೂ ಇದೇ ಐಟಮ್ ಇರ್ಬೇಕು ಅಂತ ಇವ್ರು ಇಷ್ಟಪಡ್ತಾರೆ. ಆದ್ರೆ ಎಲ್ರಿಗೂ ಸೋನಿ ತಗೊಳ್ಳೋ ಅಷ್ಟು ಯೋಗ್ಯತೆ ಇರ್ಬೇಕಲ್ಲ. ಸರಿ ಸರಿ, ನಿಮ್ಗೆ ಇಷ್ಟವಾದ ಅಕ್ಕಿ ರೊಟ್ಟಿ ಮಾಡ್ಲ ಬಿಸ್ ಬಿಸಿಯಾಗಿ? ಹಾ ಮಾಡು. ಸಾಯಂಕಾಲ ಮಕ್ಕಳನ್ನೆಲ್ಲ ಸಿಟಿ ರೌಂಡ್ ಹೊಡ್ಸಿ ಕಬ್ಬನ್ ಪಾರ್ಕ್ ಅಲ್ಲಿ ಕೂತ್ಕೊಂಡು ತಿನ್ನೋಣ. ಕಬ್ಬನ್ ಪಾರ್ಕ್ ಹೋಗಿ ಆ ಕಚಡ ರೊಟ್ಟಿ ತಿನ್ನದ. ಆಯ್ತು ಬಿಡಿ ಅಂಕಲ್, ನಿಮ್ಗೆಲ್ಲ ವಿಧಾನಸೌಧ ತೋರ್ಸಿ ಪುಟಾಣಿ ರೈಲ್ನಲ್ಲಿ ಕೂಡ್ಸಿ ಹೋಟೆಲ್ ತಿಂಡಿನೆಲ್ಲ ಕೊಡ್ಸಿ ಕರ್ಕೊಂಡ್ ಬರ್ತಾರೆ, ಸರಿನಾ?
ದೊಡ್ಡವ್ರಿಗೆ 4 ರೂಪಾಯಿ ಬೇಡ ಬೇಡ ಮಕ್ಕಳಿಗೆ ಸಾಕು ಒಂದು 4 ಟಿಕೆಟ್ ಮಕ್ಕಳಿಗೆ ಕೊಡಿ ಸರ್ ಓಳಿ ಮಕ್ಕಳ 4 ಟಿಕೆಟ್ ತಂದಿದ್ದೀನಿ ಹೋಗಿ ಟ್ರೈನ್ ಕೂತ್ಕೊಳ್ಳಿ 4ಕಿನಾ ನಮಗೆ ನಮಗೆ ಅದಕ್ಕೆ ಒಳ್ಳೆ ಕತ್ತೆಗಳು ಬೆಳೆದ ಬೆಳೆದಿದೀವಿ ಪುಟಾಣಿ ರೈಲಲ್ಲಿ ಕೂತ್ಕೊಳ್ಳದಾ ಚ ಚ ಚ ಅಯ್ಯೋ ವಯಸ್ಸು ಇಷ್ಟಾದ್ರೇನೋ ಮಕ್ಕಳ ಜೊತೆ ಮಕ್ಕಳಾಗೇ ಇರಬೇಕು ಗಣೇಶ್ ಯಾಕೆ ದುಡ್ಡಿಲ್ವಾ ಚ ಚ ಚ ಅವರಿಗೆ ದುಡ್ಡಿಗೆ ಏನು ಕೊರತೆ ತಗೊಂಡ್ ಬಂದ್ರೆ ತರ್ತೀನಿ ಲಕ್ಷ್ಮಿ ಬೈಲಿ ತರ್ತೀನಿ ಆಂಟಿ ಹೆಂಗ್ ನಡೀತಿದೆ ನಾಟಕ ಲಕ್ಷ್ಮಿ ನಿಜವಾಗ್ಲೂ ಸುಖವಾಗಿದ್ದಾಳ ಈಗ ಮಾತೆಲ್ಲ ಬೇಡ ನಾಡಿದ್ ನಿಮ್ಮ ಮನೆಗೆ ಬರ್ತೀನಲ್ಲ ಆವಾಗ ಹೇಳ್ತೀನಿ ಸುಮ್ಮನೆ ಇರು ಸರಿ ಏ ಅಲ್ಲಿ ನೋಡಲಿ ಮಾತಾಡ್ತಾ ಮಾತಾಡ್ತಾ ಹೋಟೆಲ್ ಹೋಗೋಣ ಅಂತ ಹೇಳಿ ಮುಂದೆ ತಿನ್ ಸ್ವೀಟ್ ಎಲ್ಲ ಕಕ್ಸೋಣ ಪಾಪ ಬೇಡ ಸುಮ್ಮನೆ ಈಗ ನೀನು ಹೇಳ್ತಿರೋ ಇಲ್ಲ ನಾನೇ ಹೇಳೋ ಆಂಟಿ ಇಲ್ಲಿ ಹೋಟೆಲ್ ಅಲ್ಲಿ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ಆ ಗಣೇಶ್ ನಮ್ಮ ಹೋಟೆಲ್ ಪ್ರೋಗ್ರಾಮ್ ಇದೆ ಇದೆ ಅಲ್ವಾ ಇದೆ ಇದೆ ಏನ್ರಿ ಲೇ ನನ್ನ ಜೇಬಲ್ಲಿ ಇರೋದು ಬರಿ 130 ರೂಪಾಯಿ ಸ್ವಲ್ಪ ನೋಡ್ಕೊಂಡು ಆರ್ಡರ್ ಮಾಡೆ ಅಯ್ಯೋ ಹೇಗಾದ್ರೂ ಮ್ಯಾನೇಜ್ ಮಾಡೋಣ ನಡೀರಿ ಓ ಬನ್ನಿ ಗಣೇಶ್ ನೀವೇನೋ ಮಾತಾಡ್ತಿದ್ರಿ ಅಂದ್ಬಿಟ್ಟು ನಾನೇ ಆರ್ಡರ್ ಮಾಡಿಬಿಟ್ಟೆ ನಾಲ್ಕು ಮಕ್ಕಳಿಗೂ ಮಸಾಲೆ ದೋಸೆ ಜಾಮೂನು ನಂಗೊಂದು ಬಾದಾಮಿ ಹಲ್ವಾ ಒಂದು ರವೆ ದೋಸೆ ಮಿಸ್ಟರ್ ಚಂದ್ರು ಮತ್ತೆ ಅವರ್ ವೈಫ್ಗೆ ಎರಡು ಚಮಚಮ್ಮು ಮತ್ತೆ ಬಟರ್ ರೋಸ್ಟ್ ಮಸಾಲೆ ಅವರ್ ಫ್ರೆಂಡ್ಸ್ ಚಂಪಾಕಲಿ ಮತ್ತೆ ಈರುಳ್ಳಿ ದೋಸೆ ಹೇಳಿದ್ದಾರೆ ನಿಮಗೆ ಮತ್ತೆ ಲಕ್ಷ್ಮಿಗೆ ಈರುಳ್ಳಿ ದೋಸೆ ಮತ್ತೆ ಬಾಸುಂದಿ ಹೇಳಿದಿನಿ ಪರವಾಗಿಲ್ವಾ ಬಾಸುಂದಿ ನಮಗೆ ಬಾಸುಂಡೇನೇ ಕರೆಕ್ಟ್ ಬಾರೆ ಕೂತ್ಕೋ ಏ ನೋಡಲ್ ಏನ್ ಬಂತು ಒಬ್ಬೊಬ್ರು ಸಖತ್ತ ಕಿಳಿಸ್ತಾವ್ರೆ ಬಿಲ್ ಎಷ್ಟು ಬರುತ್ತೋ ಪರವಾಗಿಲ್ಲ ಕೊಡಿ 180 ರೂಪಾಯಿ ಇಷ್ಟೇನ ಆಗಿರೋದು ಏನಿದು 180 ರೂಪಾಯಿ ಬಿಲ್ ಆಗಿದೆಯಲ್ಲ ನನ್ನ ಹತ್ರ ಇರೋದೇ 130 ರೂಪಾಯಿ ಹೇಗೋ ಮಾನ ಹೋಗ್ದಾಗೆ ಮ್ಯಾನೇಜ್ ಮಾಡ್ಬಿಡ್ರಿ ಪ್ಲೀಸ್ ಇದೊಂದು ಸಾರಿ ಸರ್ ಜೇಬಲ್ ದುಡ್ಡು ಎಷ್ಟಿದೆ ಅಂತ ನೋಡ್ಕೊಳ್ಳದೆ ಸ್ವಲ್ಪ ಜಾಸ್ತಿ ಆರ್ಡರ್ ಮಾಡಿಬಿಟ್ವಿ ದಯವಿಟ್ಟು ಮನ ಕಳಿಬೇಡಿ ಸರ್ ಈ ವಾಚ್ ನಿಮ್ಮ ಹತ್ರ ಇಟ್ಕೊಳ್ಳಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಆಮೇಲೆ ಬಂದು ದುಡ್ಡು ಕೊಟ್ಟು ತಗೊಂಡೋಗ್ತೀನಿ ಸರಿ ಆಯ್ತು ಯಾರಿಗೋ
ಇವ್ರ ಮನೆಯಲ್ಲಿ ಎಲ್ಲ ಬರೀ ಗುಜರಿ ಸಾಮಾನುಗಳೇ ಆಫ್ ಮಾಡ್ರ ಕ್ರಿಕೆಟ್ ಪ್ರಯೋಜನ ಎಷ್ಟು ಹೊಡೆದ್ರು ಹೊಡೆದಾಗ ಟಿವಿ ಮತ್ತೆ ಸರಿ ಹೋಗಲ್ಲ. ಐ ಆಮ್ ಸಾರಿ ಗಣೇಶ್, ಅದರ ರಿಪೇರಿ ಚಾರ್ಜ್ ಎಷ್ಟಾಗುತ್ತೆ ಹೇಳಿ, ನಾನು ಕೊಡ್ತೀನಿ. ಪರವಾಗಿಲ್ಲ ಬಿಡಿ, ನಾವೇ ಮಾಡಿಸ್ಕೋತೀವಿ. ಮಕ್ಕಳು ಮಾತ್ರ ಹೊಡಿಬೇಡಿ ಪ್ಲೀಸ್. ಮಕ್ಕಳ ನೀವು ಹೋಗಿ. ಅದೃಷ್ಟವಂತೆ ಕಣೆ, ಒಳ್ಳೆ ಗಂಡನ ಕೈನೇ ಹಿಡ್ದಿದ್ಯಾ. ಏನ್ ಆಂಟಿ, ಇದಕ್ಕಿದ್ದಾಗೆ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದೀರಾ? ಹೌದು ಕಣೆ, ಈ ಮೂರು ದಿನದಲ್ಲಿ ನಾವು ಅವ್ರಿಗೆ ಹಿಂಸೆ ಕೊಟ್ಟಿದ್ದು, ಹೀಯಾಳಿಸಿದ್ದು ಬೇರೆ ಯಾರಿಗಾದ್ರೂ ಮಾಡಿದ್ದಿದ್ರೆ ಒದ್ದು ಓಡಿಸಿರೋರು. ಪಾಪ, ಟಿವಿ ಒಡೆದು ಹಾಕಿದ್ರು ಒಂದು ಮಾತಾಡ್ಲಿಲ್ಲ, ಒಂದು ಪೈಸೆ ಕೂಡ ಇಸ್ಕೊಳ್ಳಿಲ್ಲ. ಪ್ರೀತಿ ಇರೋರು ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಸಹಿಸ್ಕೋತಾರೆ ಅನ್ನೋದಕ್ಕೆ ಅವರಿಬ್ರು ಒಳ್ಳೆ ಉದಾಹರಣೆ. ಒಟ್ಟಿನಲ್ಲಿ ದುರ್ಯೋಧನನ ಮಾತು ಕೇಳ್ಕೊಂಡು ಪಾಂಡವರಿಗೆ ಅವಮಾನ ಮಾಡಕ್ ಹೋಗಿ ಕೊನೆಗೆ ಜ್ಞಾನೋದಯ ಆದ ದೂರ್ವಾಸರ ತರ ಆಯ್ತು ನಿಮ್ ಸ್ಥಿತಿ ಅಲ್ವೇ? ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ರಿಯಲಿ ದೇ ಆರ್ ವೆರಿ ಟ್ರೂ ಲವಿಂಗ್ ಕಪಲ್. ನೋಡ್ತೇನೆ, ನಿಜವಾದ ಪ್ರೀತಿ ಇರೋರ್ನ ನಾವೆಷ್ಟೇ ಪರೀಕ್ಷೆ ಮಾಡಿದ್ರು ಅವ್ರು ಗೆದ್ದೇ ಗೆಲ್ತಾರೆ. ಅದೇ ಈ ನಾಟಕ ಆಡೋರು ಇಂಟರ್ವಲ್ ತನಕನೋ ಬೇಡ, ಪರದೆ ಎತ್ತಿದ ಹಾಗೆ ಅವ್ರ ಬಣ್ಣ ಎಲ್ಲ ಬಯಲಾಗ್ಬಿಡುತ್ತೆ. ಅಂದ್ರೆ ನೀವ್ ಅಂತಿರೋದ್ ನನ್ನ ತಾನೇ? ಚಿಚಿಚಿ, ನಿನ್ನ ಪ್ರೀತಿ ಬಗ್ಗೆ ಯಾರಾದ್ರೂ ಸಂಶಯ ಪಡೋಕ್ ಸಾಧ್ಯನಾ? ಅಂದ್ರಿ ನನ್ನ ಪ್ರೀತಿ ಸತ್ಯನೋ ಅಥವಾ ಅವ್ರ ಪ್ರೀತಿ ಸತ್ಯನೋ ಅಂತ ನಾನ್ ತೋರಿಸ್ಲಿಲ್ಲ. ನನ್ನ ಹೆಸರು ಹೇಮಾನೆ ಅಲ್ಲ. ಹಾಳು ಮಾಡೋದು ಅಂದ್ರೆ ಹೀಗೆ ಟಿವಿ ನೋಡಿದ್ರೆ ತಗಡನ್ ತೂತ್ ಡಬ್ಬ ತರ ಆಗಿದೆ. ಪಿಸಿಆರ್ ಗುಜರಿ ಮಾಲ್ ತರ ಆಗಿದೆ. ಸೋಫಾ ಸೆಟ್ ನೋಡೋಣ, ಸಿನಿಮಾದ ಫ್ರೆಂಡ್ಶಿಪ್ ಮಾಡಕ್ಬಿಟ್ಟವ್ರೆ. ಈ ಸಾಮಾನುಗಳನ್ನೆಲ್ಲ ನೀವೇ ಇಟ್ಕೊಂಡ್ಬಿಡಿ, ನಮ್ಮ ದುಡ್ಡು ಕೊಡ್ಬಿಡಿ ಸ್ವಾಮಿ. ಅಯ್ಯೋ, ಅಷ್ಟೊಂದು ದುಡ್ಡು ಕೊಡೋ ಯೋಗ್ಯತೆ ನನಗಿದ್ದಿದ್ರೆ ನಾನ್ಯಾಕೆ ಬಡಗಿರ್ತಿರ್ತಾ ಇದ್ದೆ? ಯೋಗ್ಯತೆ ಇಲ್ಲದೆ ಇದ್ಮೇಲೆ ಯಾಕೆ ಮಣ್ತಿನ ಕತ್ತೋಬೇಕಾಯ್ತು? ಕಂಡೋರು ಒಡೆ ತಗೊಂಡ ಮೇಲೆ ಯಾವ ರೀತಿ ನೋಡ್ಕೋಬೇಕಂತ ಗೊತ್ತಿಲ್ವಾ? ನೋಡ್ರಪ್ಪ, ನಾನ್ ಬೇಕು ಅಂತ ಮಾಡಿದ್ದಲ್ಲ, ಹಾಗಂತ ನಾನು ಏನು ಕೊಡಲ್ಲ ಅಂತಾನು ಹೇಳ್ತಾ ಇಲ್ಲ. ನೀವು ರಿಪೇರಿ ಮಾಡಿಸಿ, ಎಷ್ಟು ದುಡ್ಡು ಆಗುತ್ತೋ ಅಷ್ಟು ನಾನು ಕೊಡ್ತೀನಿ. ನೋಡಿ, ಇವತ್ತಿನಿಂದ ಇವು ನಿಮ್ ಸಾಮಾನುಗಳು, ನೀವು ರಿಪೇರಿನಾದ್ರೂ ಮಾಡ್ಸ್ಕೊಳ್ಳಿ, ಇಲ್ಲ ತೂಕಕ್ಕಾದ್ರೂ ಹಾಕಿ, ಅದು ರೇಟ್ ಕೊಟ್ಬಿಡಿ ನಮ್ಗೆ ಅಷ್ಟೇ. ದಿಢೀರಂತ ಅಷ್ಟು ದುಡ್ಡು ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ? ಹೆಂಗ್ ತೀನ್ ಮಾರ್ಬಿಟ್ಟು ತಂದ್ಕೊಡಯ್ಯ.
ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಮಾತಾಡ್ಕೂಡ್ದು ಅಂದ್ರೆ ದುಡ್ಡು ಬಿಸಾಕು, ಇಲ್ಲ ನಾಲ್ಕು ಜನ ರೌಡಿಗಳನ್ನ ಬಿಟ್ಟು ನಾಳೆ ಕೊದಿಸ್ತ್ರೆ ದುಡ್ಡು ಸಿಗೋ ದಾರಿ ತನಗೆ ತಾನೇ ಗೊತ್ತಾಗುತ್ತೆ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಗೌರಿ ಪೂಜೆಗೆ ಅಂತ ಕೊಟ್ಟಿರೋ ಅರಿಶಿನ ಕುಂಕುಮದ ಬಟ್ಲು ತಟ್ಟೆ ಬೆಳ್ಳಿದು ತಗೊಳ್ಳಿ. ಇದನ್ನೆಲ್ಲ ಮಾರಿ ನಿಮ್ದೊಟ್ಟು ಸರಿ ಹೋದ್ರೆ ಪರವಾಗಿಲ್ಲ, ಇನ್ನೂ ಕೊಡ್ಬೇಕಾದ್ರೆ ಆಮೇಲೆ ಬಂದು ಹೇಳಿ, ನಿಮ್ ದುಡ್ಡನ್ನ ಹೇಗಾದ್ರೂ ಮಾಡಿ ತೀರಿಸ್ತೇವೆ. ಅಲ್ಲಿವರೆಗೂ ನನ್ನ ಗಂಡನ ಏನು ಅನ್ಬೇಡಿ, ನಿಮ್ ಕಾಲ ಹಿಡ್ದು ಬೇಕಾದ್ರೂ ಬೇಡ್ಕೊಳ್ತೀನಿ. ತಾಳಿ ತೆಗ್ದಿದ್ದಕ್ಕೆ ನನ್ನ ಕ್ಷಮಿಸ್ಬಿಟ್ರೆ ನಿಮ್ಮ ಮಾನ ಮರ್ಯಾದಿನ ಆ ಚಿನ್ನ ಚೂರು ಉಳಿಸುತ್ತೆ ಅಂದ್ರೆ ಅದಕ್ಕಿಂತ ಮುತ್ತ ಇದೆ ಭಾಗ್ಯ ಏನಿದೆ ನನಗೆ. ಅಮ್ಮ ಒಡವೆ ಮಾಡಿಸ್ಕೊಡು ಒಡವೆ ಮಾಡಿಸ್ಕೊಡು ಅಂತ ಗಂಡಿನ ಪ್ರಾಣ ತಿನ್ನೋರೇ ತುಂಬಿರೋ ಈ ಕಾಲದಲ್ಲಿ ಗಂಡಿನಗೋಸ್ಕರ ತಾಳಿ ಸರನೂ ತೆಗೆದುಕೊಡಕ್ ಬಂದ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ನೀನು ನನ್ನ ತಂಗಿ ಇದ್ದಾಗೆ ನಿನ್ ತಾಳಿ ನಿನ್ನ ಅರಿಶಿನ ಕುಂಕುಮದ ಬಟ್ಲು ಕಿತ್ಕೊಂಡು ನಾವ್ ಯಾವ ಪಾಪಕ್ಕೆ ಹೋಗೋಣ, ನಮ್ಗೇನು ಬೇಡ. ಇವುಗಳನ್ನೆಲ್ಲ ರಿಪೇರಿ ಮಾಡಿಸಿ, ಅದ್ರ ಚಾರ್ಜ್ ಎಷ್ಟು ಅಂತ ಹೇಳ್ತೀವಿ, ಅದನ್ನ ಇನ್ಸ್ಟಾಲ್ಮೆಂಟ್ ಮೇಲೆ ಕಟ್ಟಿದ್ರು ಸಾಕು. ಅವರು ತಾಳಿ ತೆಗೆಯೋ ಹಾಗೆ ಮಾತಾಡಿ ನಾವು ಪಾಪ ಕಟ್ಕೊಂಡಿದ್ದೀವಿ, ಈಗ ನಿಮ್ ಕೈಯಾರ ತಾಳಿ ಕಟ್ಟೋದನ್ನ ನೋಡಿ ಆ ಪಾಪ ಕಳ್ಕೊತೀವಿ. ತಗೊಳ್ಳಿ ತಾಳಿ ಕಟ್ಟಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟು ನಾವೇನು ಬರ್ತೀವಿ. ಗಂಟೆ ಆಗೋಯ್ತು, ನನ್ನ ಟೈಮ್ ಬೇರೆ ಇಲ್ಲ, ಎಷ್ಟು ಮನೆ ಹೋಗೋದು ಇಷ್ಟೊತ್ತಲ್ಲಿ. ಹಲೋ ಚಂದ್ರು ಸ್ಪೀಕಿಂಗ್. ನಾನ್ರಿ ಹೇಮಾ. ಓಹ್ ನೀನ ಡಾರ್ಲಿ, ಮನೆಗೆ ಹೊರಟಿದ್ದೆ. ಅದಕ್ಕೆ ರೀ ಫೋನ್ ಮಾಡಿದ್ದು. ಇವತ್ತಿಂದ ನಿಮ್ಮ ಅಡ್ರೆಸ್ ಚೇಂಜ್. ಅಂದ್ರೆ? ನೀವು ಗಣೇಶನ ಹೆಂಡತಿ ಬಗ್ಗೆ ತುಂಬಾ ಹೇಳ್ತಿರ್ತೀರಲ್ಲ, ಅದಕ್ಕೆ ಅವ್ರ ಬುದ್ಧಿನೇ ನನಗೂ ಬರ್ಲಿ ಅಂತ ಅವ್ರ ಮೇಲ್ಗಡೆ ಮನೆಗೆ ಶಿಫ್ಟ್ ಮಾಡ್ಬಿಟ್ಟೆ. ಅಲ್ವೇ
ನನಗೊಂದು ಮಾತು ಹೇಳಲೇ ಇಲ್ವಲ್ಲೇ? ನಿಮ್ಮನ್ ಕೇಳಿದ್ರೆ ಬೇಡ ಅಂತಿದ್ರಿ, ಅದಕ್ಕೆ ನಿಮಗೆ ಸರ್ಪ್ರೈಸ್ ಮಾಡೋಣ ಅಂತ. ಇದು ಪಬ್ಲಿಕ್ ಫೋನು, 3 ನಿಮಿಷಕ್ಕೆ ಕಟ್ ಆಗ್ಬಿಡುತ್ತೆ. ಇಲ್ಲ ಏನ್ ಎಲ್ಲ ಮಾತು, ಮನೆಗ್ ಬನ್ನಿ, ಎಲ್ಲ ಮಾತಾಡೋಣ. ಹೇ ಗಣೇಶ, ಇಷ್ಟು ದಿವಸ ನಾವು ಕಲೀಗ್ಸ್ ಅಷ್ಟೇ ಆಗಿದ್ವಿ, ಇನ್ಮೇಲೆ ನಾವು ನೇಬರ್ ಅವರ್ಸು ಕಣಯ್ಯ. ಅಂದ್ರೆ ಎಲ್ಲ ಗೊತ್ತಾಗತ್ತೆ, ಬಾ ಮನೆ ಹೋಗೋಣ. ಪ್ರೀತಿಯ ಯಜಮಾನರಿಗೆ ಹೊಸ ಮನೆಗೆ ಸ್ವಾಗತ, ಸುಸ್ವಾಗತ. ಏನೇ ಆಗ್ಲೇ ಜೊತೆ ಸೇರ್ಬಿಟ್ರ? ಹೂನ್ರಿ, ಪಾಪ ಮನೆ ಶಿಫ್ಟ್ ಮಾಡಿದ್ರು, ಸ್ವಲ್ಪ ಹೆಲ್ಪ್ ಮಾಡಿದ್ರು, ಮಾಡ್ತಾ ಇದ್ದೆ. ಬರ್ತೇನ್ರಿ. ಲಕ್ಷ್ಮಿ ಒಂದ್ ನಿಮಿಷ. ಗಣೇಶ್ ಅಲ್ಲೇ ಬಂದ್ಬಿಡಿ, ಕಾಫಿ ಕುಡ್ಕೊಂಡು ಹೋಗೋರಂತೆ. ಇಲ್ಲ ಅದು ಇರ್ಲಿ, ಬಾರಯ್ಯ. ಅಲ್ಲಯ್ಯ, ನೀನಲ್ಲಿ ಶಿಫ್ಟ್ ಮಾಡೋ ವಿಷಯನ ಹೇಳೇ ಇಲ್ವಲ್ಲಯ್ಯ. ಹೇಳೋಕೆ ನನಗೆ ಗೊತ್ತಿದ್ರು ತಾನೆ. ಅಂದ್ರೆ ನೀನ್ ಮನೆ ಬದಲಾಯಿಸೋದು ನಿನಗೆ ಗೊತ್ತಿಲ್ವಾ? ಇಲ್ಲ, ನಾನೇ ಹೇಳಲಿಲ್ಲ. ಹೇಳಿದ್ರೆ ಅವ್ರು ಬೇಡ ಅಂತಾರೆ ಅಂತ ಮೊದ್ಲು ಶಿಫ್ಟ್ ಮಾಡಿ ಆಮೇಲೆ ಹೇಳ್ದೆ. ಅಂದ್ರೆ ನೀವ್ ಯಾವ್ದೇ ಕೆಲಸ ಮಾಡ್ಬೇಕಾದ್ರು ನಿಮ್ ಗಂಡನ ಕೆಳ ಸಂಪ್ರದಾಯನ ಇಟ್ಕೊಂಡಿಲ್ಲ? ಚೇಚೆ, ಹಾಗೇನಿಲ್ಲ. ನಾನು ಏನೇ ಮಾಡಿದ್ರು ಎಲ್ಲ ಅವ್ರ ಒಳ್ಳೇದಕ್ಕೆ ಅಂತ ಅವ್ರಿಗೆ ಗೊತ್ತು ಅಲ್ವೇನ್ರಿ? ಹೌದಪ್ಪ, ಈ ಬುದ್ಧಿನ ನನ್ನ ಹೆಂಡತಿಗೆಲ್ಲ ಹೇಳ್ಕೊಟ್ಬಿಟ್ಟಿರಪ್ಪ. ಸದ್ಯ ನನ್ನ ಮಾತು ಕೇಳ್ದೆ ಅವ್ಳು ಯಾವ್ದೇ ನಿರ್ಧಾರ ತಗೊಳಲ್ಲ. ನಾನು ಬಂದಿರೋದೇ ಅದಕ್ಕೆ ಕಣೋ. ನನಗ್ಯಾಕಪ್ಪ ನಿಮ್ಮನೆ ವಿಷಯ? ಅಲ್ಲಿ ಅಕ್ಕಪಕ್ಕ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಬಂದ್ವಿ. ಬನ್ನಿ ಬನ್ನಿ ಬನ್ನಿ, ಇಲ್ಲೇ ಕೂತ್ಕೊಳ್ಳಿ. ಒಳಗಡೆ ಇನ್ನೂ ಸೆಟ್ಲ್ ಆಗಿಲ್ಲ, ಕಾಫಿ ತರ್ತೀನಿ. ಅಲ್ಲಯ್ಯ ಚಂದ್ರು, ಇಷ್ಟು ಸಂಪಾದನೆ ಮಾಡ್ತೀಯಲ್ಲ, ಇನ್ನು ಸ್ವಂತ ಮನೆ ಯಾಕೆ ಕಟ್ಟಲಿಲ್ಲ? ಕಟ್ತಿದ್ದೀನಪ್ಪ, ಒಂದಲ್ಲ ಮೂರು. ರಾಜಾಜಿನಗರ, ವಿಜಯನಗರ, ಆರ್ ಪಿ ಸಿ ಲೇಔಟ್. ಮತ್ತೆ ಈ ಬಾಡಿಗೆ ಮನೆ ಇರೋದು ಯಾಕೆ? ಅದು ಅವಳ ಆರ್ಡ್ರೆ. ಆದ್ರೆ ಅಂದ್ರೆ ಏನಿಲ್ಲ, ಸ್ವಂತ ಮನೆನ ಬಾಡಿಗೆ ಕೊಟ್ಟಿದೀವಿ. ಒಂದೊಂದು 5,000 ರೂಪಾಯಿ ದುಡಿತಾ ಇದೆ. ನಾವು ಬಾಡಿಗೆ ಕೊಡೋದು ಹಬ್ಬಬ್ಬ ಅಂದ್ರೆ 1,500. ಈ ಲೆಕ್ಕಾಚಾರ ಎಲ್ಲ ಗಂಡಸರಿಗೆ ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಅದಕ್ಕೆ ಹೆಂಡತಿ ಆದವಳು ಗಂಡನ ಅವನ ದಾರಿಗೆ ಹೋಗಕ್ ಬಿಡದೆ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಇದೆಲ್ಲ ಸಾಧ್ಯ, ಸಂಸಾರ ಸುಖವಾಗಿರುತ್ತೆ. ಈಗ ನನ್ನ ಬುದ್ಧಿವಂತಿಕೆ ಅಂತ ತಾನೆ ನೋಡಿ, ಕತ್ತಲ್ಲಿ 4 ಎಳೆಸಾರ, ಕೈಯಲ್ಲಿ 1 ಡಜನ್ ಬಳೆ ಇರೋದು, ಅದೇ ಲಕ್ಷ್ಮಿ ನೋಡಿ. ನೀವು ಗಂಡಸರ ಪಾರ್ಪತ್ಯ ಏನಿದೆ? 2 ಎಳೆಸಾರನಾ, 2 ಬಳೆನಾ? ಸಾಕು ಸಾಕು, ಆಮೇಲೆ ಶುದ್ಧವಾಗಿರೋ ನನ್ನ ಹೆಂಡತಿನ ಕರೆಕ್ಟ್ ಮಾಡ್ಬಿಡಿರಪ್ಪ, ಆಮೇಲೆ ನಾನು ಆಫೀಸ್ ಲಂಚ ತಗೋಬೇಕಾಗತ್ತೆ. ಅಂದಾಗೆ ನೀವ್ ಮನೆಗೆ ಶಿಫ್ಟ್ ಮಾಡಿದ್ದ ತುಂಬಾ ಉಪಕಾರ ಆಯ್ತು, ಥ್ಯಾಂಕ್ಸ್. ಯಾಕಯ್ಯ, ನಾಳೆಯಿಂದ ಸೈಕಲ್ ತಿಳಿಯೋಷ್ಟಿಲ್ಲ, ಪಂಕ್ಚರ್ ಆದ್ರೆ ಬಿ ಟಿ ಎಸ್ ಗೆ ಕ್ಯೂರ್ ಇಲ್ಲಷ್ಟಿಲ್ಲ, ನೀನ್ ಬೈಕ್ ಇಂದ ಕೂತ್ಕೊಂಡ್ ಬರ್ಬೋದಲ್ಲ, ಅದರಿಂದ ನನಗ್ ತೊಂದರೆ ಆಗತ್ತಲ್ಲಯ್ಯ. ಯಾಕಪ್ಪ? ಕರೆಕ್ಟ್ ಟೈಮಿಗ್ ನಾನು ಆಫೀಸ್ ಗೆ ಬರ್ಬೇಕಾಗತ್ತೆ. ನಿನ್ ಕಷ್ಟ ನಿನಗೆ, ನನ್ ಕಷ್ಟ ನನಗೆ. ಬರ್ತಿ ಕಡೆಯ, ಇನ್ ಜಾಸ್ತಿ ಹೋಗ್ತಿದ್ರೆ ಆಮೇಲೆ ನನ್ನ ಹೆಂಡತಿ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಕ್ ಶುರು ಮಾಡ್ಬಿಡ್ತಾಳೆ. ನಡಿಯೇ ನಡಿಯೇ ಬಾರೆ. ಇನ್ಮೇಲೆ ಮಾತಾಡೇ ಮಾತಾಡ್ತಾಳೆ ಕಣೋ, ನೋಡ್ತಾ ಇರು. ಲಕ್ಷ್ಮಿ ಏನ್ ಕೊಡ್ತಿದ್ದೀರಾ? ಬನ್ನಿ ಹೇಮಾ, ಮೆಣಸಿನ ಪುಡಿ. ಮೆಣಸಿನ ಪುಡಿ, ಹುಳಿ ಪುಡಿ ನೀವೇ ಕೊಡ್ತೀರಾ? ಅವರು ಮನೇಲಿದ್ರು ಅಂದ್ರೆ ಅವರು ಸೇರ್ಕೋತಾರೆ. ಪಾಪ ಗಂಡಸರ ಕೈಲಿ ಯಾಕೆ ಕೊಟ್ಟಿಸ್ಬೇಕು ಅಂತ. ಅವ್ರ ಆಫೀಸ್ಗೆ ಹೋದಾಗ ನಾನೇ ಕೊಟ್ಟಿಟ್ಬಿಡ್ತೀನಿ. ಕಾಫಿ ನಡೀರಿ. ಅಲ್ಲ, ಈ ಕಾಲದಲ್ಲೂ ಯಾಕೆ ಕುಟ್ಟೋದು ರುಬ್ಬೋದು ಮಾಡ್ಬೇಕು ಅಂತ? ಮಿಲ್ಲಿಗೆ ಹಾಕಿದ್ರೆ ರುಚಿ ಇರೋಲ್ಲ ಕಣ್ರಿ, ಮಿಲ್ಲಿಗೆ ಯಾಕೆ ಹೋಗ್ಬೇಕು? ಒಂದ್ ಮಿಕ್ಸಿ ತಂದಿಟ್ಕೊಳತಾನೆ. ನಾವು ನಿಮ್ಮಷ್ಟು ಸಾಹುಕಾರ ಅಲ್ಲಪ್ಪ. ನಾವ್ ಯಾವ ಸೀಮೆ ಸಾಹುಕಾರಪ್ಪ, ನಿಮ್ಮ ಯಜಮಾನರಿಗಿಂತ ನಮ್ಮ ಯಜಮಾನರು ಒಂದ್ ಗ್ರೇಡ್ ಕಡಿಮೆ ರೀ. ಆದ್ರೂ ನಿಮ್ ಯಜಮಾನರು ಮೇಲ್ ಸಂಪಾದನೆ ಮಾಡ್ತಾರಂತೆ, ಅದ್ರಲ್ಲಿ ನಾವು ಮನೆ ಕಟ್ಟಿದೀವಿ. ಆದ್ರೆ ಮನೆಗ್ ಬೇಕಾಗಿರೋದನ್ನೆಲ್ಲ ತಗೊಳಕ್ಕೆ ಬರೋ ಸಂಬಳನೆ ಸಾಕ್ರಿ? ಅದ್ ಹೇಗ್ರಿ ಸಾಕಾಗುತ್ತೆ? ನಾವು ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಬರೋ ಸಂಬಳದಲ್ಲಿ ಬಡ್ಜೆಟ್ ಮಾಡ್ತೀವಿ, 1 ಪೈಸೆನೂ ಉಳಿಯೋಲ್ಲ. ಏನು ಹಾಗಿದ್ರೆ ಗಂಡ ಹೆಂಡತಿಗೆ ಜೀವನಕ್ಕೆ 4,800 ರೂಪಾಯಿ ಬೇಕಾ? 4,800? ಅಷ್ಟು ಸಂಬಳ ನಮ್ಮ ಯಜಮಾನರಿಗೆ ಬಂದಿದ್ರೆ ನಾನ್ ಯಾಕ್ರಿ ಹೇಗಿರ್ತಿದ್ದೆ? ನಿಮ್ ಯಜಮಾನರಿಗೆ ಸಂಬಳ ಎಷ್ಟು ಅಂತ ತಿಳ್ಕೊಂಡಿದ್ದೀರಾ? 2,300. ಹಾಗಿದ್ರೆ ನಿಮ್ ಯಜಮಾನರು ನಿಮಗ್ ಸಖತ್ತಾಗಿ ಸುಳ್ಳು ಹೇಳಿದ್ದಾರೆ. ನಮ್ಮ ಯಜಮಾನರು ನನ್ನ ಹತ್ರ ಯಾವ ಕಾರಣಕ್ಕೂ ಸುಳ್ಳು ಹೇಳಲ್ಲ, ಅಷ್ಟು ಮಾತ್ರ ಗ್ಯಾರಂಟಿ. ಈಗ ನಿಮ್ ಯಜಮಾನರಿಗೆ 4,000ಕ್ಕಿಂತ ಜಾಸ್ತಿ ಅಂತ ನಾನು ತೋರಿಸಿದ್ರೆ
ಇಲ್ಲ ರೀ, ಅವ್ರು ಯಾವ ಕಾರಣಕ್ಕೂ ನನ್ನ ಹತ್ರ ಸುಳ್ಳು ಹೇಳಲ್ಲ ಅನ್ಕೊಂಡಿದ್ದೀನಿ. ಹಾಗೊಂದ್ ಸಮಯ ಹೇಳಿದ್ರೆ ಅವರಷ್ಟು ಕೆಟ್ಟವ್ರಿ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ಅವ್ರನ್ನ ಸಂಪೂರ್ಣವಾಗಿ ನಂಬಿ ಅವ್ರ ದಾರಿಲೇ ಹೋಗ್ತಿದ್ದೀನಿ ನಾನು. ನೋಡಿ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾವ್ ಹೆಂಗಸರು ಎಲ್ಲಿವರೆಗೂ ಅವ್ರನ್ನ ನಂಬಿಕೊಂಡು ಕುರಿ ತರ ಹಿಂಬಾಲಿಸ್ತೀವೋ ಅಲ್ಲಿವರೆಗೂ ಕುರುಬದ ತರ ನಮ್ಮನ್ನ ಮೇಯಿಸ್ತಾರೆ. ಪಾಪ, ನಿಮಗ್ ಬರೋ ಸಂಬಳನೇ ಸುಳ್ಳು ಹೇಳಿ ಮನೆಗೂ ಏನು ತಂದ ಹಾಕ್ದೆ ನಿಮ್ಮನ್ನ ಕುಟ್ಟೋಕೆ ರುಬ್ಬೋಕೆ ಹಾಕಿದಾರಲ್ರಿ. ಹಾ, ಇನ್ ಮಿಕ್ಕಿದ ಸಂಬಳ ಏನ್ ಮಾಡ್ತಾರೋ ಏನೋ. ಇಲ್ಲ ರೀ, ಅವ್ರ ಸಂಬಳ ಅಷ್ಟೇ. ನೋಡಿ, ಈಗ್ಲೇ ಚಾಲೆಂಜ್, ಬನ್ನಿ ಆಫೀಸ್ಗೆ ಹೋಗೋಣ. ಸ್ಯಾಲರಿ ರಿಜಿಸ್ಟರ್ ತೋರಿಸಿ ನಿಮ್ ಯಜಮಾನ್ಗೆ ಎಷ್ಟು ಸಂಬಳ ಅಂತ ನಿಮಗ್ ತೋರಿಸ್ತೀನಿ. ಅವಾಗ ಗೊತ್ತಾಗುತ್ತೆ ನಿಮ್ ಯಜಮಾನ್ರು ನಿಮಗ್ ಮಾಡ್ತಿರೋ ಮೋಸ. ಬೇಡ ರೀ, ಇವತ್ ಬರ್ತಾರಲ್ಲ, ನಾನೇ ಕೇಳ್ತೀನಿ. ಕೇಳಿದ್ರೆ ಸುಳ್ಳೇ ಸತ್ಯ ಅಂತ ನಿರೂಪಿಸ್ತಾರೆ, ಆಮೇಲೆ ಆಫೀಸ್ನಲ್ಲೆಲ್ಲ ಹೇಳ್ಕೊಟ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದೀನಿ, ಬನ್ನಿ ಈಗ್ಲೇ ಹೋಗೋಣ. ನೋಡಿಮ್ಮ, ನಿಮ್ ಯಜಮಾನ್ರಿಗೆ ಎಲ್ಲಾ ಡಿಡಕ್ಷನ್ಸ್ ಹೋಗಿ ಒಂದು ತಿಂಗಳಿಗೆ 4,800 ರೂಪಾಯಿ ಸಂಬಳ ಬರುತ್ತೆ. ಲಕ್ಷ್ಮಿ, 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 ನಿಂತ್ಕೊಳ್ಳಿ. ನಮ್ಮ ಯಜಮಾನ್ರು ಈ ರೀತಿ ಮೋಸ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಈಗ್ಲಾದ್ರೂ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ತಗೊಳ್ಳೋ ಸಂಬಳನೇ ಸುಳ್ಳು ಹೇಳಿ ನಿಮಗೊಂದಷ್ಟು ಕೊಟ್ಬಿಟ್ಟು ಉಳಿದಿದ್ರಲ್ಲಿ ಇನ್ಯಾರ ಮನೆ ಉದ್ಧಾರ ಮಾಡ್ತಿದಾರೋ ಏನೋ. ನಾನವ್ರನ್ನ ಸುಮ್ನೆ ಬಿಡೋಲ್ಲ, ಇವತ್ತು ಬರ್ಲಿ, ಸರಿಯಾಗಿ ಕೇಳ್ತೇನೆ. ಅದೇ ಅದೇ ನಾವ್ ಹೆಂಗಸರು ಮಾಡೋ ತಪ್ಪು, ಕೇಳಿ ಏನ್ ಪ್ರಯೋಜನ ಹೇಳಿ? ಸುಳ್ಳು ಹೇಳೋರ್ಗೆ ನಿಮ್ಮನ್ ನಂಬಿಸೋಕೆ ಇನ್ನೊಂದ್ ಸುಳ್ಳು ಸಿಗೋಲ್ವಾ? ಹಾಗಿದ್ರೆ ಈಗ ನನ್ ಏನ್ ಮಾಡುವಂತೀರಾ? ಅನ್ಯಾಯ ಮಾಡ್ತಿರೋದು ಗೊತ್ತಾದ ಮೇಲೂ ಸುಮ್ನೆ ಇರುವಂತೀರಾ? ಸುಮ್ನೆ ಯಾಕಿರ್ಬೇಕು? ನೋಡಿ, ಇನ್ಮೇಲೆ ನೀವು ಕುಟ್ಟೋದು ರುಬ್ಬೋದು ತಿರುವುದು ಮಾಡಿದ್ದು ಸಾಕು. ಬೇರೆಯವರೊಂದು ಸೀರೆ ತಗೊಂಡ್ರೆ ಅಥವಾ ಒಂದ್ ಬಡವೆ ಮಾಡಿಸ್ಕೊಂಡ್ರೆ ಮಕಮಕ ಅಂತ ನೋಡೋದು ಸಾಕು. ಇನ್ಮೇಲೆ ನಿಮ್ಗೆ ಏನ್ ಬೇಕು ಅದನ್ನ ಮುಲಾಜಿಲ್ದೆ ಡಿಮ್ಯಾಂಡ್ ಮಾಡಿ, ನನಗ್ ಬೇಕೇ ಬೇಕು ಅಂತ ಹಠ ಹಿಡಿರಿ. ಆಗ ವಿಧಿ ಇಲ್ದೆ ಆ ಸುಳ್ಳು ಹೇಳಿರೋ ಸಂಬಳ ತನಗ್ ತಾನೇ ಮನೆಗ್ ಬರುತ್ತೆ. ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ನನ್ನ ತಪ್ಪು ತಿಳ್ಕೊಬೇಡಿಪ್ಪ. ಏನೋ ಕಷ್ಟ ಪಡ್ತಿದ್ದೀರಲ್ಲ, ಅಯ್ಯೋ ಅನ್ನಿಸ್ತು, ಅದಕ್ಕೆ ಹೇಳ್ದೆ ಅಷ್ಟೇ. ಅಯ್ಯೋ, ನಿಮ್ಮನ್ನ ತಪ್ಪು ತಿಳ್ಕೊಂಡ್ರೆ ಆ ಭಗವಂತ ಮೆಚ್ಚುತ್ತಾನೇನ್ರಿ? ನಾನ್ ಕಷ್ಟ ಪಡ್ತಿರೋದನ್ನ ನೋಡ್ಲಾರ್ದೆ ಆ ದೇವ್ರೆ ನಿಮ್ಮನ್ನ ಕಳಿಸ್ಕೊಟ್ಟ ಅಂತ ಕಾಣುತ್ತೆ. ಇನ್ನಾನು ಸುಮ್ ಸುಮ್ನೆ ಕಷ್ಟ ಪಡಲ್ಲ. ಥ್ಯಾಂಕ್ಸ್ ಕಣಯ್ಯ. ಲಕ್ಷ್ಮಿ, ಏನಾಯ್ತು ಚಿನ್ನ? ಮೆಣಸಿನ ಪುಡಿ ಕೊಡ್ತಾ ಇದ್ದಾರೆ, ಯಾಕೋ ಎದೆನೋ ಬಂದಾಗಾಯ್ತು, ಮಲ್ಕೊಂಡ್ಬಿಟ್ಟೆ. ಬಟಾಟೆ ತರೋಣ ಲಕ್ಷ್ಮಿ? ಬೇಡ ರೀ, ಬೇಡ, ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಒಬ್ಳೆ ಯಾಕೆ ಕುಟ್ಟಕೋದೆ? ಇನ್ಯಾರಿದಾರ್ರಿ ಜೊತೆಗೆ? ಯಾವ ಜೊತೆ ನಾನು ಇರ್ತಿರ್ಲಿಲ್ವಾ? ಗಂಡಸರ್ ಕೈಲಿ ಕುಟ್ಸೋದು ಏನ್ ಚೆನ್ನಾಗಿರುತ್ತೆ ರೀ. ಸರಿ, ನಿತ್ಯನೇ ಒಳ್ಳೆ ಹೆಂಗಸರ ಹಾಗೆ. ಅದೆಲ್ಲ ನೀನೇನು ಯೋಚನೆ ಮಾಡ್ಬೇಡ, ಹಾಯಾಗಿ ನೀನ್ ಮಲ್ಕೋ. ಒಂದೇ ನಿಮಿಷದಲ್ಲಿ ಪಂಚೆ ಉಟ್ಕೊಂಡು ಮೆಣಸಿನ ಪುಡಿ ಕುಟ್ಟಾಕಿ ಬಿಸಿ ಬಿಸಿ ಅಡಿಗೆ ಮಾಡಿ ಬಡಿಸ್ಬಿಡ್ತೀನಿ. ಪುಣ್ಯಾತ್ಮ, ತಾನೇ ಕುಡ್ತೀನಿ ಅಂತಾರ ಹೊರತು ಮಿಕ್ಸಿ ತಂದ್ಬಿಡೋಣ ಅಂತ ಮಾತುಗಾದ್ರೂ ಹೇಳಲ್ವೇ? ನಾವಿನ್ನು ಎಷ್ಟ್ ದಿನ ಅಂತ ಹೀಗೆ ಕುಟ್ಕೊಂಡು ರುಬ್ಕೊಂಡು ಇರೋದು? ಒನಕೆ ಉರುಳು ಇರೋವರೆಗೂ. ಹಾಸ್ಯ ಬೇಡ ರೀ, ನಾವ್ಯಾಕೊಂದು ಮಿಕ್ಸಿನೋ ಗ್ರೈಂಡರೋ ತಗೋಬಾರ್ದು. ಇದ್ಯಾಕೆ? ಹೊಸದಾಗ ಬಂದಿದ್ದಾಳಲ್ಲ, ಅವಳ ಗಾಳಿ ಏನಾದ್ರು ಬೀಸ್ತಾ ನಿನಗೆ? ಗಾಳಿ ಯಾಕ್ರಿ ಬೀಸ್ಬೇಕು? ಇವತ್ತು ಎದೆ ನೋವು ಬಂತು, ಅದಕ್ಕೆ ಕೇಳ್ದೆ.
ಹೆಂಡತಿ ಮೇಲೆ ಕರುಣೆ ಇದ್ರೆ ತಂದ್ಕೊಡಿ, ಇಲ್ಲಾಂದ್ರೆ ಬೇಡ ಬಿಡಿ ಅಷ್ಟೇ. ಕರುಣೆ ಇಲ್ಲ ಕಣೆ, ಪ್ರೀತಿನೇ ಇದೆ. ಅದಕ್ಕೆ ಅಲ್ವಾ ಜೊತೆಗೆ ಸೇರ್ಕೊಂಡು ಎಲ್ಲ ಕೆಲಸದಲ್ಲೂ ಭಾಗಿಯಾಗೋದು. ಲಕ್ಷ್ಮಿ, ಹೇಮಾ, ಲಕ್ಷ್ಮಿ ಬನ್ನಿ ಹೇಮಾ. ಓಹೋ ಮಾರಾಯ ಚಂದ್ರು, ಏನ್ ಸಮಾಚಾರ? ಏನಿಲ್ಲಪ್ಪ, ನಾಳೆ ನನ್ನ ಹೆಂಡತಿ ಹುಟ್ಟಿದ ಹಬ್ಬ, ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡಿ ಹೋಗೋಣ ಅಂತ ಬಂದ್ವಿ. ಹುಟ್ಟಿದ ಹಬ್ಬನ ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಕೋತೀರಾ? ಇಷ್ಟು ವರ್ಷ ಫೈವ್ ಸ್ಟಾರ್ ಹೋಟ್ಲಲ್ಲೇ ಮಾಡ್ಕೋತಾ ಇದ್ಲು, ಈ ಬಾರಿ ನಿಮ್ ಜೊತೆ ಸೇರಿದ ಮೇಲೆ ಏನೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಕಣಯ್ಯ. ಹೋಟ್ಲ್ ಗಿಟ್ಲು ಏನು ಬೇಡ, ಇಡೀ ವಠಾರಕ್ಕೆಲ್ಲ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿಸಿ ಸಿಂಪಲ್ ಆಗಿ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಲು. ಅಲ್ವೇನೆ ಕರೆಕ್ಟ್, ಇನ್ನೊಬ್ಬ ರೊಟ್ಟಿ ಹೊರ್ಸಕ್ಕೆ ಒಳ್ಳೆ ಐಡಿಯಾ. ಅದಕ್ಕೆ ಕಣೋ ನಾನು ಬಂದಿರೋದು. ಏನ್ ಮಾಡ್ತಿದ್ರಿ ಗಣೇಶ್? ಮೆಣಸಿನ ಪುಡಿ ಕೊಡ್ತಿದ್ದೆ. ಏನು ಮೆಣಸಿನ ಪುಡಿ ಕುಟ್ಟಬೇಕಾ? ಯಾಕೆ ಮಿಕ್ಸಿ ಇಲ್ವಾ? ಇತ್ತು, ರಿಪೇರಿಗೆ ಹೋಗಿದೆ. ನೀವು ನೋಡಿ ಪಾಪ, ಇನ್ನು ಎಷ್ಟು ಮನೆ ಕರಿಬೇಕೋ ಏನೋ. ಹಾಗಂದ್ರೆ ಕರ್ಕೊಂಡವ್ಯಾ? ಹೌದಪ್ಪ, ತಪ್ಪದೆ ಬಂದ್ರಯ್ಯಾ. ಆಗ್ಲಿ, ನೀವು ನೀವು ಹೊರಡಿ ಹೊರಡಿ. ಬಾರೆ ಬಾರೆ ಬಾರೆ. ನೀನ್ ಬಾ ಚಿನ್ನ, ಕೂತ್ಕೋ ಚಿನ್ನ, ಮೆಣಸಿನ ಪುಡಿ ರೆಡಿ ಮಾಡ್ಬಿಡ್ತೀನಿ. ರೀ, ನಿಮ್ಗೆ ಎಷ್ಟು ಸಂಬಳ ಬರುತ್ತೆ? ತಿಂಗಳು ತಿಂಗಳು ನಿನ್ ಕೈಗೆ ತಂದು ಕೊಡ್ತಾ ಇದೀನಲ್ಲ. ಅಷ್ಟೇನಾ? ಅದ್ರ ಮೇಲೆ ಒಂದೇ ಪೈಸನು ಬರಲ್ವಾ? ನೋಡೆ, ಒಂದನೇ ತಾರೀಕು ನಾನು ಆಫೀಸಿಂದ ಮನೆಗೆ ಬಂದಾಗ ನನ್ನ ಜೇಬ್ ಚೆಕ್ ಮಾಡು, ಎಷ್ಟಿರುತ್ತೋ ಅಷ್ಟೇ ನನ್ನ ಸಂಬಳ. ಅದ್ ಸರಿ, ಯಾಕೆ ಇವತ್ತು ಹೊಸ ಡೆಲಗಳು? ಏನಿಲ್ಲ, ಸುಮ್ನೆ ಕೇಳ್ದೆ. ಅಮ್ಮ ತಾಯಿ, ಚೆನ್ನಾಗಿ ತಿರುಗಿಸಿದ್ಯಾ ಸ್ಕ್ರೂನ? Happy birthday to you, happy birthday to you, happy birthday to you, happy birthday to you. ಇಂತೂ ನಮ್ಮ ವಠಾರದಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಯಾರು ಹುಟ್ಟಿದಬ್ಬ ಆಚರಿಸ್ಕೊಂಡೇ ಇರ್ಲಿಲ್ಲ. ಇಲ್ಲಿರೋವೆಲ್ಲ ದರಿದ್ರದವು, ಎರಡು ಹೊತ್ತು ಊಟಕ್ಕೆ ನಡ್ತಾನೆ, ತುಂಬಾ ದೊಡ್ಡ ವಿಷಯ. ಪಾಪ ಇನ್ ಹುಟ್ಟಿದಬ್ಬ ಏನ್ ಮಾಡ್ಕೊಂಡಾವು? ಅಂತೂ ನಮಗೂ ಒಬ್ಬ ರಿಚ್ ಟ್ಯಾಲೆಂಟ್ ಸಿಕ್ಕಿದಾಗಾಯ್ತು, ವಠಾರಕ್ಕೆ ಶೋಭೆ ತಂದ್ಬಿಟ್ಟೆ ಅಮ್ಮ. ಶ್ರೀ ಓನರ್ ಸಾಹೇಬ್ರೆ, ನಿಮಗೆ ಇವ್ರನ್ನ ಹೊಗಳ್ಬೇಕು ಅನ್ಸಿದ್ರೆ ಹೊಗಳಿ, ಮಿಕ್ಕವ್ರನ್ನ ದರಿದ್ರದವ್ರಂತ ಯಾಕೆ ಹೇಳಿಸ್ತೀರಾ? ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರವ್ರ ಹುಟ್ಟಿದಬ್ಬನ ಆಚರಿಸ್ಕೋತಾರೆ. ನಮ್ಮ ಸಂಸ್ಕೃತಿಲಿ ಬಾಳ ಬೆಳಕಾಗ್ಲಿ ಅಂತ ದೀಪ ಹಚ್ಚಿದ್ರೆ ದೀಪನ ಆರಿಸಿ ಚಪ್ಪಾಳೆ ತಟ್ಟು ಈ ಅರ್ಥವಿಲ್ಲದ ಸಂಸ್ಕೃತಿ ನಮ್ಗ್ಯಾಕ್ರಿ? ಒಂದು ವಿಷಯ ತಿಳ್ಕೊಳ್ಳಿ, ಹುಟ್ಟಿದ ದಿನ ಹಬ್ಬ ಅಂತ ಸಂತೋಷ ಪಡೋದಕ್ಕಿಂತ ಸಾವಿಗೆ ಹತ್ರ ಆಗ್ತಿದ್ದೀವಿ ಅಂತ ಪಶ್ಚಾತ್ತಾಪ ಪಡೋ ದಿನ. ಒಂದೊಂದು ವರ್ಷ ಕಳೆದಾಗ್ಲೂ ಸಾವು ಸಮೀಪಿಸ್ತಿದೆ, ಸಾವು ಸಮೀಪಿಸ್ತಿದೆ ಅಂತ ಎಚ್ಚರಿಕೆ ಕೊಡೋ ದಿನ. ಅದನ್ನ ಹುಚ್ಚುಚ್ಚಾಗಿ ಆಡಂಬರದಿಂದ ಆಚರಿಸ್ಕೊಳ್ಳೋದು ಅವ್ರವ್ರ ಶೋಕಿ. ಅದಕ್ಕೋಸ್ಕರ ಬೇರೆಯವ್ರನ್ನ ಹೀಯಾಳ್ಸೋದು ಸರಿಯಲ್ಲ, ತಿಳ್ಕೊಳ್ಳಿ. ಪಾಪ ನಿಮ್ಮ ಮಾತು ಕಟ್ಕೊಂಡು ಈ ವಟಾರ ಜನಗಳು ಸಾಲ ಸೂಲ ಮಾಡಿ ನಾವು ಈ ರೀತಿ ಮಾಡ್ಕೋಬೇಕು ಅಂತ ಆಸೆಪಟ್ಟು ಹಾಳಾದರು. ಹಾಗೆ ದಬಾಯಿಸಿದೆ ಓನರ್ ಬಿಟ್ಟು ಮಗನಿಗೆ ಭಾಷಣಕ್ಕೇನ್ರಿ? ನಮ್ ದೇಶದಲ್ಲಿ ರೀ, ನಾಡಿದ್ದು ನಂದು ಹುಟ್ಟಬ್ಬ ರೀ. ಅದನ್ನ ಈಗ ಜ್ಞಾಪಿಸ್ತಾ ಇದೀಯಾ? ನಾವು ಅವ್ರ ತರ ಒಟ್ಟಾರಕ್ಕೆಲ್ಲ ಲೇಟ್ ಹಾಕ್ಸ್ಬೇಕು ಅಂತನ? ಅಷ್ಟೊಂದು ಯೋಗ್ಯತೆ ನಮಗೆಲ್ಲಿದೆ ರೀ? ನನಗೊಂದು ರೇಷ್ಮೆ ಸೀರೆ ಬೇಕು. ಲಕ್ಷ್ಮಿ, ನೀನೇ ಕೇಳ್ತಾ ಇದೀಯ ರೇಷ್ಮೆ ಸೀರೆನ, ಅಥವಾ ಯಾರಾದ್ರೂ ನಿನ್ ಕೈಲಿ ಕೇಳಿಸ್ತಾ ಇದ್ದಾರಾ? ನನ್ನ ಹುಟ್ಟಿದ ಹಬ್ಬಕ್ಕೆ ರೇಷ್ಮೆ ಸೀರೆನ ನನ್ನ ಗಂಡನ ಹತ್ರ ನಾನು ಕೇಳ್ತಿದ್ದೀನಿ, ಬೇರೆಯವ್ರು ಯಾಕೆ ಕೇಳಿಸ್ತಾರೆ? ಈಗ ಅಷ್ಟಕ್ಕೂ ಈ ಮಾತಲ್ಲ ಯಾಕೆ? ನೀವು ತಂದ್ಕೊಡ್ತೀರೋ ಇಲ್ವೋ? ಎಲ್ಲೇ ಸಾಧ್ಯ ಇದೆ, ತಿಂಗಳ ಸಂಬಳ ಪೂರ್ತಿ ನಿನ್ನೆದ್ರಿಗೆ ಖರ್ಚು ಮಾಡ್ತಾ ಇದೀನಲ್ಲ ರೀ. ಸತ್ಯ ಹೇಳ್ರಿ, ನಿಮ್ ಸಂಬಳ ಅಷ್ಟೇನಾ? ಓಹೋ,
ಅವಳಿ ಒಟ್ಟಾರ್ಗ್ ಬಂದ್ಮೇಲೆ ನಿನಗೆ ಸಂದೇಹ ಬಂದಿರೋದು ಸಹಜನೇ. ಸರಿ, ಸತ್ಯನ ಹೇಳ್ತೀನಿ ಕೇಳು. ನನ್ನ ಸಂಬಳ ನಾನು ಮನೆಗೆ ತರ್ತೀನಲ್ಲ, ಅದಲ್ಲ ಮತ್ತೆ 4800. ಮತ್ತೆ ಇಷ್ಟು ದಿವಸ ನನ್ನ ಹತ್ರ ಯಾಕ್ರಿ ಸುಳ್ಳು ಹೇಳಿದ್ರಿ? ನಿಮ್ಮನ್ನೇ ನಂಬ್ಕೊಂಡಿದ್ ನನಗೆ ಸುಳ್ಳು ಹೇಳೋಕೆ ಹೇಗ್ರಿ ಮನಸ್ಸು ಬಂತು ನಿಮಗೆ? ಲಕ್ಷ್ಮಿ, ಪ್ರತಾ ನನ್ನ ಮೇಲೆ ಆರೋಪ ಮಾಡಬೇಡ. ನಾನು ನಿನ್ನ ನೋಡಕ್ ಬಂದಾಗ್ಲೂ ಇದೇ ಸಂಬಳನೇ ನಿನ್ನ ಹತ್ರ ಹೇಳಿತ್ತು. ನೀ ನನ್ನ ಮದುವೆ ಆಗಿರೋದು ಕೂಡ 2300 ರೂಪಾಯಿ ಸಂಬಳಗಾರ ಅಂತಾನೆ ಹೊರತು 4800 ರೂಪಾಯಿ ಸಂಬಳಗಾರ ಅಂತಲ್ಲ. ಆಮೇಲಾದ್ರೂ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾ ಬಂದ್ರಿ? ಉಳಿದ 2500 ರೂಪಾಯಿನ ಏನ್ ಮಾಡ್ತಾ ಇದೀರಾ ಹೇಳಿ. ನಮ್ಮ ತಂದೆ ಸಾಲ ತೀರಿಸ್ತಾ ಇದೆ. ಏನ್ ಮಾಡುತ್ತ ಲಕ್ಷ್ಮಿ, ನಮ್ಮ ಅಪ್ಪ ಸಿಕ್ಕಾಪಟ್ಟೆ ಸಾಲ ಮಾಡಿ ತೀರ್ಕೊಂಡ್ಬಿಟ್ರು. ನಾವು 3 ಜನ ಅಣ್ಣ ತಮ್ಮಂದ್ರು ನಿಮ್ ಸಾಲನ ತೀರಿಸ್ತೀವಿ, ನಿಮ್ಮನ್ನ ಋಣಭಾರದಲ್ಲಿ ಬಿಡಲ್ಲ ಅಂತ ಮಾತು ಕೊಟ್ಟಿದ್ವಿ. ಆದ್ರೆ ನಮ್ಮ ಅಣ್ಣಂದ್ರ ಮದುವೆ ಆಗೋರ್ಗೂ ಸಾಲ ತೀರಿಸ್ತಾನೆ ಬಂದ್ರು. ಅದಾದ್ಮೇಲೆ ಅವ್ರವ್ರ ಹೆಂಡತಿರು ನಿಮ್ಮ ಅಪ್ಪ ಮಾಡಿ ಸಾಲಕ್ಕೆ ನೀವ್ಯಾಕ್ರಿ ಹೊಣೆಗಾರ ಆಗ್ಬೇಕು ಅಂತ ಗಲಾಟೆ ಮಾಡಿದ್ರು ಅಂತ ಸಾಲ ತೀರಿಸೋದನ್ನ ನಿಲ್ಲಿಸ್ಬಿಟ್ರು. ನನಗೆ ಯಾಕೋ ಕೊಟ್ಟ ಮಾತಿಂದ ಹಿಂದೆ ಸರಿಯಕ್ಕೆ ಮನಸ್ಸೊಪ್ಪಲಿಲ್ಲ. ಇವತ್ತು ಸಾಲ ತೀರಿಸ್ತಾನೆ ಇದ್ದೀನಿ. ನನ್ನ ಹೆಂಡತಿ ಆದವಳು ಅದೇ ರೀತಿ ಮಾತಾಡಬಾರ್ದು ಅಂತ ಬರೋ ಸಂಬಳನ ಸುಳ್ಳು ಹೇಳಿ ಒಂದಷ್ಟು ಉಳಿಸಿ ಸಾಲಕ್ಕೆ ಕಟ್ತಾ ಇದ್ದೀನಿ. ಇದು ಸತ್ಯ. ನಿಮ್ಮ ಅಪ್ಪನ ಸಾಲ ತೀರ್ಸೋಕೆ? ಲಕ್ಷ್ಮಿ, ದಯವಿಟ್ಟು ಮುಂದೆ ಮಾತಾಡಬೇಡ. ನಿನಗೆ ಸೀರೆ ತಾನೇ ಬೇಕು? ನಾಳೆ ರಂಗಮ್ಮ ಚೀಟಿಗೆ ಹೋಗಿ ನಿನಗೆ ಸೀರೆ ತಕ್ಕೊಡ್ತೀನಿ, ಆಯ್ತಾ? ಹೇಗಾದ್ರೂ ಸರಿ, ಒಟ್ನಲ್ಲಿ ನಂಗೆ ಅವಳ ಎದುರಿಗೆ ತೋರಿಸ್ಕೊಡೋಕೆ ಒಂದು ಸೀರೆ ಬೇಕು. ಆಯ್ತು, ನೋಡು ನಾಳೆ ಚೀಟಿಗೆ ಹೋಗಿ ಸೀರೆ ತಕ್ಕೊಡ್ತೀನಿ ನಾನಲ್ಲ, ಬಿಡು. 2000 ರೂಪಾಯಿ ಚೀಟಿ ಗವರ್ನಮೆಂಟ್ ಬಿಡ್ದು 100 ರೂಪಾಯಿ, 150 ರೂಪಾಯಿ, 150, 200 ರೂಪಾಯಿ, 200 ರೂಪಾಯಿ, 250, 250, 600 ರೂಪಾಯಿ, 600 ರೂಪಾಯಿ, 600 ರೂಪಾಯಿ, 600 ರೂಪಾಯಿ, 1000 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 ರೂಪಾಯಿ, 1100, 1100, 1400, 1400 ರೂಪಾಯಿ. ಕುಗ್ರಿ, ಇದೆ ಲಾಸ್ಟ್ ಬಿಡು, ಇನ್ನು ನಾನು ಕೂಗಲ್ಲ. 1400 ರೂಪಾಯಿ, 1405. ಅರೇ ಸ್ವಾಮಿ, ಐದ್ಗಿದು ಕೂಗಂಗಿಲ್ಲ, 10 ಮೇಲೆ ಕೂಗಿ ಸ್ವಾಮಿ. 1410, 1600, 1600, 1600, 1600 ಒಂದ್ಸಲ ರೀ ಕೂಗ್ರಿ, ಕೂಗ್ರಿ. ಬೇಡ ಕಣೆ, 1400 ರೂಪಾಯಿ ಮೇಲೆ ಕೂಗಿದ್ರೆ ನಮ್ಗೇನು ಸಿಗುತ್ತೆ? 300 ರೂಪಾಯಿ ತಗೊಂಡು ಏನೇ ಮಾಡ್ತೀಯಾ? 1600 ರೂಪಾಯಿ ಸೇರಿ ಆದ್ರೆ ಪರವಾಗಿಲ್ಲ, ಇದು ನನ್ನ ಗೌರವದ ಪ್ರಶ್ನೆ. ಕೂಗ್ರಿ, 1600 ಒಂದ್ಸಲ. ನಾವು ಕೂಗ್ದಷ್ಟು ಅವ್ರು ರೇಸ್ ಮಾಡ್ತಾನೆ ಹೋಗ್ತಾರೆ. ಬೇಡ ಕಣೆ, ಕೂಗ್ರಿ. 1600 ಎರಡ್ ಸಲ, 1600 ಎರಡ್ ಸಲ. ಈಗ ನೀವು ಕೂಗ್ತಿರಲ್ಲ, ನಾನು ಕೂಗ್ಲ. 1600 ಎರಡ್ ಸಲ, 1650. ನೋಡಿ, ಇದು ಲೆಕ್ಕಕ್ಕಿಲ್ಲ. ಚೀಟಿ ಹಾಕಿರೋ ನಾನು, ಕೂಗ್ಬೇಕಾಗಿರೋ ನಾನು, ಈಗ ಅವಳು ಕೂಗಿದ್ದು ಲೆಕ್ಕಕ್ಕಿಲ್ಲ. ಲಕ್ಷ್ಮಿ, ನಿಮಗೆ ನಿಮ್ಮ ಯಜಮಾನರು ಯಾವುದೇ ರೀತಿ ಸ್ವಾತಂತ್ರ್ಯನು ಕೊಟ್ಟಿಲ್ಲ, ಮುರಿದು ಮೂಲೆಯಲ್ಲಿ ಕೂರಿಸಿದ್ದಾರೆ. ಇಷ್ಟು ಜನರ ಮುಂದೆ ಯಾಕ್ರಿ ನಕ್ಪಾಟ್ಲಾಗ್ತೀರಾ? ಲಕ್ಷ್ಮಿ, ಲಕ್ಷ್ಮಿ, ಸೈನ್ ಹಾಕಪ್ಪ. ಗಣೇಶ, ಪೂರ್ತಿ ಸಂಬಳ ಮನೆಗೆ ತಗೊಂಡೋಗಪ್ಪ. ನೂರು ರೂಪಾಯಿಗೆ ಫ್ಯಾನು, 200 ರೂಪಾಯಿಗೆ ಮಿಕ್ಸಿ, 300 ರೂಪಾಯಿಗೆ ವಾಷಿಂಗ್ ಮಿಷಿನ್ನು, 400 ರೂಪಾಯಿಗೆ ಫ್ರಿಜ್ಜು, 500 ರೂಪಾಯಿಗೆ ಟೆಲಿವಿಷನ್ನು, 600 ರೂಪಾಯಿಗೆ ವಿಸಿಯರು, 1500 ರೂಪಾಯಿಗೆ ಸ್ಕೂಟರು. ಇಷ್ಟೀಪ ಇವತ್ತೇ ಲಾಸ್ಟ್ ಇಟ್ಟಂತ ಕಾಣುತ್ತೆ. ಅರೆ ಅಯ್ಯಾ, ಮೈನಲ್ಲಿ ಬೇಡಬೇಡ ಮಾ. ಓ ಗಣೇಶ್, ಹಲೋ ಕರಂತ್, ಇದೇ ನೀವು ಇಲ್ಲಿ? ನೆನ್ನೆ ಟಿವಿ ವಿಸಿ ಯಾರು ಡೆಲಿವರಿ ತಗೊಂಡೆ, ಇವತ್ತು ಸ್ಕೂಟರ್ ಕಟ್ಟೋಣ ಅಂತ ಬಂದೆ. ಹೌದಾ, ಏನಿವ್ರ ಸ್ಕೀಮು? ನೋಡಿ, ಯಾವ ಐಟಮ್ಗೆ ಎಷ್ಟು ಅಮೌಂಟ್ ಅಂತ ಅವ್ರು ಹಾಕಿದಾರಲ್ವಾ, ಅಷ್ಟು ಅಮೌಂಟ್ನ 3 ತಿಂಗಳ ಡೆಪಾಸಿಟ್ ಮಾಡಬೇಕು. ಅವ್ರೊಂದು ಕೂಪನ್ ಕೊಡ್ತಾರೆ, 3 ತಿಂಗಳು ಬಿಟ್ಟು ಆ ಕೂಪನ್ ತಗೊಂಡ್ ಬಂದ್ರೆ ನೀವು ಯಾವ ಐಟಮ್ ಕಟ್ಟಿದ್ರು ಆ ಐಟಮ್ ಕೊಡ್ತಾರೆ.
ಅಷ್ಟಮುಡಿಗೆಲ್ಲ ಕೊಡ್ತಾರಾ? ನಂಬೋದ? ಅದವ್ರವ್ರಿಗೆ ಬಿಟ್ಟಿದ್ದು. ನಾನಂತೂ 3 ತಿಂಗಳಿಂದ ಧೈರ್ಯವಾಗಿ ಕಟ್ಟಿದ್ದೆ. ನಿನ್ನೆ ಡೆಲಿವರಿ ತಗೊಂಡೆ. ಆಗ ನಾನು ಆಡ್ಕೊಂಡಿದ್ದ ನನ್ನ ಪಕ್ಕದ ಮನೆಯವರೆಲ್ಲ ಹ್ಯಾಕ್ ಕ್ಯೂನಲ್ಲಿ ಬಿದ್ದು ಸಾಯ್ತಾ ಇದಾರೆ ನೋಡಿ. ಇಷ್ಟೊಂದು ಸಸ್ತಾ ಹಾಗೆ ಕೊಡೋಕ್ಕಾಗುತ್ತೆ? ಬಿಗಿನಿಂಗ್ನಲ್ಲಿ ಸೇಲ್ಸ್ ಪ್ರಮೋಷನ್ಗೋಸ್ಕರ ಮಾಡ್ತಾರೆ, ಆಮೇಲೆ ನಿಲ್ಸ್ಬಿಡ್ತಾರೆ. ಹೌದಾ? ಹಾಗಾದ್ರೆ ನನ್ನ ಹೆಸರಿಗೆ ಎಲ್ಲ ಐಟಮ್ಗೂ ಕೂಪನ್ ತೊಗೊಂಬಿಡು. ಕ್ಯೂ ತುಂಬಬಹುದ ಪ್ಲೀಸ್. ನನ್ನ ಹೆಂಡತಿ ಎಲ್ಲ ಆಸೆನು ಒಂದೇ ಸಲ ಈಡೇರಿಸ್ಬಿಡ್ತೀನಿ. ಲಕ್ಷ್ಮೀ ಲಕ್ಷ್ಮೀ, ಟೆಂಪೋ ಬಂದ್ಬಿಟ್ಟಿದೆ, ಬೇಗ ಬಾರ. ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಎಲ್ಲ ಬರ್ತಾ ಇದೆ. ನಾವು ಬರೋ ಹೊತ್ತಿಗೆ ಕುಂಕುಮನಿಂದ ಕಲಸಿಟ್ಕೊಂಡು ರೆಡಿ ಆಗಿದ್ರಿ. ಆರ್ತಿ ಮಾಡಿ ಒಳಗ್ ತಂದ್ಬಿಡೋಣ. ಆಯ್ತು, ಹೋಗ್ ಬನ್ನಿ. ಬರ್ಲ, ಬರ್ತೀನಿ. ಅಲ್ಲೇಕೆ ಕೋತಿ ತರ ಹಾರ್ತಾ ಇದ್ಯಾ? ಮುಂದೆ ಬರ. ರಾಹುಕಾಲ ಬಂದ್ಬಿಡುತ್ತೆ, ಬೇಗ ನಡಿಯಪ್ಪ. ನಡಿಯಪ್ಪ, ನಡಿ ನಡಿ. ಇಲ್ಲ 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 ಇಲ್ಲ. ಇಳಿಯೇ ಇಳಿಯೇ, ನೀನ್ ಮಾತು ಕೇಳ್ಕೊಂಡು ಉಂಗ್ರ ಹಣ ಇಟ್ಟು ಸ್ಕೂಟರ್ ತಗೋಬೇಕು. 1,500 ರೂಪಾಯಿ ಕಟ್ಟಿದ್ದಲ್ಲೇ ನನ್ನ ಮನೆ ಹಾಳಾಗೋಯ್ತಲ್ಲ, ನಿನ್ನ ಮನೆ ಹಾಳಾಗೋಯ್ತಲ್ಲೇ. ಹುಡುಗ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಯಾವ್ದ್ರಿ ಅಂಗಡಿ ಇದು? ಬಾ, ಹೋಗ್ರಿ ಹಿಂದೆ. ಸರ್ ಸರ್ ಸರ್, ಏನ್ ಸರ್ ಇದೆಲ್ಲ? ಏನಿಲ್ಲ, ಸಸ್ತಾ ಮಾಲ್ ಸಿಗತ್ತೆ ಅಂತ ಸಿಕ್ ಸಿಕ್ಕದವ್ರೆಲ್ಲ ದುಡ್ಡು ಕಟ್ಟಿದ್ರು. ಅವನು ಒಂದು 3 ತಿಂಗಳು ಕೊಡ ಹಾಗೆ ನಾಟಕ ಆಡ್ದ, ಜನ ಕ್ಯೂನಲ್ಲಿ ನಿಂತ್ಕೊಂಡ್ರು, ಹಣ ಕಟ್ಟಿದ್ರು. ಸರಿ, ಅವನು ಒಂದು 60-70 ಲಕ್ಷ ರೂಪಾಯಿ ಮಾಡ್ಕೊಂಡು ಬೋರ್ಡ್ ಕಿತ್ತಾಕ್ ಓಡೋದ. ಈಗ ಅಂಗಡಿ ಸೀಸ್ ಆಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಲಕ್ಷ್ಮಿ, ನಾವು ಮೋಸ ಹೋಗ್ಬಿಟ್ಟಿ ಕಣ. ಒಟ್ಟಾರದಲ್ಲಿ ಈಗ ಹೇಗ್ರಿ ಮುಖ ತೋರ್ಸೋದು? ನಾನು ಅವ್ರ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಜಂಬ ಕೊಚ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ಆಡ್ಕೊಂಡು ನಗೋರೆ ಆಗ್ಬಿಡ್ತಾರೆ ಅಲ್ವೇ? ಅವ್ರು ಆಡ್ಕೊಂಡು ನಗ್ತಾರೆ ಅಂತ ನಾವು ಮನೆಗೆ ಹೋಗ್ತಿರಕ್ಕಾಗ್ತದೆ? ಬೇಡಪ್ಪ, ನಾನು ಮಾತ್ರ ಮನೆಗೆ ಬರಲ್ಲ. ಆ ಹೇಮನ್ ಮುಖ ನೋಡಿದ್ರೆ ನನಗೆ ಚುಚ್ಚದ ಹಾಗಾಗುತ್ತೆ. ನಾನು ಬರಲ್ಲ, ನಾನು ಬರಲ್ಲ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ನಿಂತ್ಕೊಳ್ಳೆ. ಲಕ್ಷ್ಮಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನಂತ ಅವ್ರ ಮನೆಗೆ ಹೋಗ್ತೀನಿ. ನಾವು ಬದುಕೋದು ನಮಗೋಸ್ಕರ ಕಣೆ, ಇನ್ನೊಬ್ರಿಗೋಸ್ಕರ ಅಲ್ಲ. ಅವಳು ಯಾರು ಅಣಕಿಸ್ತಾಳೆ ಅಂತ ನನ್ ಬಿಟ್ಟು ಹೋಗ್ತೀನಿ. ನಾನೇ ನಿಮ್ಮನ್ ಬಿಟ್ಟು ಹೊರಟೋಗಲ್ಲ. ನಾನಂತ ಅವ್ರ ಮನೇಲಿ ಇರ್ತೀನಿ. ನೀವೇನಾದ್ರೂ ಮಾಡಿ ಟಿವಿ ವಿಸಿಆರ್ ಎಲ್ಲ ತಗೊಂಡ್ ಬನ್ನಿ, ನಾನು ಆಮೇಲೆ ಬರ್ತೀನಿ. ಸಡನ್ ಆಗಿ ಅದನ್ನೆಲ್ಲ ತಗೊಂಡ್ಬನ್ನಿ ಅಂದ್ರೆ ಅದ್ ಹೇಗೆ? ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ರಿ. ನೀವ್ ಅದನ್ನೆಲ್ಲ ತರೋವರೆಗೂ ನನ್ನ ಮನೆ ಹೊಸ ತೊಡಿಯಲ್ಲ. ನನಗ ಅವಮಾನ. ನನ್ ಮಾತ್ ಕೇಳ ಪ್ಲೀಸ್. ನಾನು ಬರಲ್ಲ. ಲಕ್ಷ್ಮಿ ಲಕ್ಷ್ಮಿ, ನಿಂತ ಮಾತ್ಕೊಳ್ಳು. ಲಕ್ಷ್ಮಿ 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 ಲಕ್ಷ್ಮಿ, ತುಂಬಾ ದುಡುಕ್ಬಿಟ್ಟಮ್ಮ ನೀನು, ತುಂಬಾ ದುಡುಕ್ಬಿಟ್ಟೆ. ಲಕ್ಷ್ಮಿ, ಅಳಿಯಂದ್ರು ಬಂದ್ರು.
ಬನ್ನಿ ಬನ್ನಿ. ಅಲ್ವೇ, ಅರ್ಥವಿಲ್ಲದ ಯಾವ್ಯಾವ್ದೋ ವಿಷಯಕ್ಕೆ ಕೋಪ ಮಾಡ್ಕೊಂಡು ಹೀಗೆಲ್ಲ ಮಾಡಿದ್ರೆ ನೋಡಿದವ್ರು ಏನ್ ಅನ್ಕೋತಾರೆ? ಪಾಪ, ವಯಸ್ಸಾಗಿರೋ ತಂದೆ ತಾಯಿಗಳು, ಅವ್ರಿಗೆ ಯಾಕೆ ಬೇಜಾರು ಮಾಡ್ತೀಯ? ಬಾ ಹೋಗೋಣ. ನಾನು ಬರಲ್ಲ. ಅವಳನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ, ಉದ್ರೇಕ ಕಡಿಮೆ ಆಗ್ಲಿ, ಆಮೇಲೆ ವಿವೇಕ ಕೆಲಸ ಮಾಡುತ್ತೆ, ತನಗ್ ತಾನೇ ಬರ್ತಾಳೆ. ಏನೇ ಆದ್ರೂ ನಾನು ಅವಠಾರ ಕಾಲಿಡಲ್ಲ. ನಾನ್ ನಿಮ್ ಜೊತೆ ಬರ್ಬೇಕು ಅಂದ್ರೆ ಟಿವಿ, ವಿಸಿಆರ್, ಫ್ರಿಡ್ಜ್ ಎಲ್ಲ ತರಬೇಕು, ಇಲ್ಲ ಮನೆ ಚೇಂಜ್ ಮಾಡ್ಬೇಕು. ಅಲ್ವೇ, ಅವನ್ಯಾರೋ ಮೋಸ ಮಾಡಿದ್ದಕ್ಕೆ ನಾನು ಯಾಕೆ ಮನೆ ಚೇಂಜ್ ಮಾಡ್ಬೇಕು? ಅಷ್ಟು ಅರ್ಥ ಮಾಡ್ಕೊಳ್ದೆ ಇರೋರಲ್ಲ ನಮ್ಮ ವಠಾರದ ಜನ. ಅಷ್ಟಕ್ಕೂ ನಿಂಗೆ ಯಾರಾದ್ರೂ ಹಂಗ್ಸಕ್ ಬಂದ್ರೆ ನಾನು ನೋಡ್ಕೋತೀನಿ. ಪಾರೆ ಹೋಗೋಣ. ಲಕ್ಷ್ಮಿ, ನಿನ್ ತಲಹರಟೆ ಜಾಸ್ತಿ ಆಯ್ತು, ಬಾಯ್ ಮುಚ್ಕೊಂಡು ಹೋಗ್ತೇ ಇಲ್ಲೋ. ಅಪ್ಪ, ಇರೋ ಒಬ್ಬ ಮಗಳಿಗೆ ಎರಡು ಹೊತ್ತು ಊಟ ಹಾಕೋಕೆ ನಿಮಗೆ ಶಕ್ತಿ ಇಲ್ಲ ಅಂದ್ರೆ ಹೇಳ್ಬಿಡಿ. ನಾನು ಹೊರಗಡೆ ಇದ್ದು ಹಾಗೋ ಬದುಕೋತೀನಿ, ನಾನು ಮಾತ್ರ ಅವಠಾರ ಕಾಲಿಡಲ್ಲ. ಬೇಡ ಲಕ್ಷ್ಮಿ, ಅಷ್ಟು ದೊಡ್ಡ ಮಾತುಗಳು ಆಡ್ಬೇಡ. ನನಗೆ ಯಾವತ್ತು ನಿನ್ನ ಆಸೆಗಳನ್ನ ಪೂರೈಸೋ ಶಕ್ತಿ ಬರುತ್ತೋ ಅವತ್ತು ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಿನಗೆ ಯಾವತ್ತು ನಿನ್ನ ಗಂಡ ಬೇಕು ಅನ್ಸುತ್ತೋ ಅವತ್ತೇ ಬಾ, ನಾನು ಬರ್ತೀನಿ. ಮಾವ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬಿಡಿ, ನನಗೆ ಕ್ಷಮಿಸ್ಬಿಡಿ, ನಾನು ಬರ್ತೀನಿ. ಓ, ಗಣೇಶ್ ಬಂದ್ರು. ಗಣೇಶ್, ಗಣೇಶ್, ಟಿವಿ, ವಿಸಿಆರ್, ಫ್ರಿಡ್ಜು ಎಲ್ಲ ಎಲ್ಲಿ? ನಾವು ಆರತಿ ಎತ್ತಬೇಕು ಅಂತ ಆಸೆಯಿಂದ ಕಾಯ್ತಾ ಇದ್ದೀವಿ. ಗಣೇಶ್, ಗಣೇಶ್, ಟಿವಿ ವಿಸಿಆರ್ ಹಾಳಾಗೋಗ್ಲಿ, ನಿಮ್ ಹೆಂಡತಿ ಎಲ್ಲಿ? ಅವಮಾನ ತಡಿಲಾರ್ದೆ ಓಡ್ ಹೋಗ್ಬಿಟ್ರಂತೆ. ಹೌದಾ? ರೀ, ಇವ್ರ ಹೆಂಡತಿ ಪಾಪ ಮಲ್ಲಿಗೆ ಹೂ ತಂದ್ಕೊಟ್ರೇನೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾರಂತೆ. ನಾನು ಅವ್ರ ಬುದ್ಧಿನೇ ಕಲ್ತ್ಕೋಬೇಕು ಅಂತ ಮನೆ ಚೇಂಜ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ. ನಿಮ್ ಹೆಂಡತಿ ಅನ್ನ ಇಳ್ಸಕ್ ಹೇಳಿದ್ರಲ್ಲ, ಇಳ್ಸಿದಾಯ್ತು. ಗಣೇಶ್, ಗಣೇಶ್, ನಾನು ಲಕ್ಷ್ಮಿ ಬುದ್ಧಿ ಕಲ್ತ್ಕೋಬೇಕು ಅಂದ್ರೆ ನಾನು ಗಂಡನ್ ಬಿಟ್ಟು ಓಡ್ ಹೋಗ್ಬೇಕು ಅಷ್ಟೇ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್. ಓ ಬಾಪಾ, ಬಾ. ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ದಾದಾ. ಈಸ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ ಗಣೇಶ್ ಅಂತ. ಹಲೋ, ನಮಸ್ಕಾರ. ಹೌದು, ನಿನ್ ಮಿಸ್ಸಸ್ನೇ ಕರ್ಕೊಂಡ್ ಬರ್ಲಿಲ್ಲ? ಅವಳು ತನ್ನ ತವ್ರ ಮನೆಗೆ ಹೋಗಿದ್ದಾಳೆ. ಐ ಸಿ. ಬೈ ದ ವೇ ರಾಧಾ, ಹಿ ಇಸ್ ಎ ವೆರಿ ಗುಡ್ ಸಿಂಗರ್, ತುಂಬಾ ಚೆನ್ನಾಗಿ ಹಾಡ್ತಾನೆ. ಇದೇ ಆರ್ಕೆಸ್ಟ್ರಾದಲ್ಲಿ ಮೊದ್ಲು ಹಾಡ್ತಿದ್ದ? ಹೌದಾ? ನೀನ್ ಸುಮ್ನೆರಪ್ಪ, ಏನೋ ಹೊಟ್ಟೆ ಪಾಡ್ಗೋಸ್ಕರ ಏನೇನೋ ಬಾಳ್ಗಳನ್ನ ಬಾಳಿರ್ತೀವಿ ಹಾಗನ್ಬಿಟ್ಟು. ಅದೆಲ್ಲ ಬೇಡ, ಈ ಮದುವೆ ನಿಜವಾಗ್ಲೂ ಕಳೆ ಕಟ್ಟಬೇಕು ಅಂದ್ರೆ ನೀನೊಂದು ಹಾಡು ಹಾಡ್ಲೇಬೇಕು. ಫ್ರೆಂಡ್ಸ್, ನಿಮ್ಮ ಆರ್ಕೆಸ್ಟ್ರಾ ಮಾಜಿ ಸಿಂಗರ್ ಕೈನಲ್ಲಿ ಒಂದು ಹಾಡು ಹೇಳ್ಸೋದು ನಿಮ್ ಜವಾಬ್ದಾರಿ. ಇವನ್ ನೋಡಿ ಜನ ಅಷ್ಟೊಂದು ಎದುರ್ಕೊಂಡು ಓಡಾಗ್ತಿದ್ದಾರೆ.
ಮಿಸ್ಟರ್, ನೀವೇನು ಏರೆ ದುಡ್ಡು ರೌಡಿನಾ? ಮತ್ತೆ ಭಯೋತ್ಪಾದಕನಾ? ಮತ್ತೆ ನಿಮ್ಮನ್ನ ನೋಡಿ ಜನ ಇಷ್ಟೊಂದು ಹೆದರ್ಕೋತಾರಲ್ಲ, ಯಾರ್ರಿ ನೀವು? ನಾನಾ? ಇನ್ಶೂರೆನ್ಸ್ ಏಜೆಂಟ್. ಇನ್ಶೂರೆನ್ಸ್ ಏಜೆಂಟ್? ಮತ್ತೆ ನಿಮ್ಮನ್ನ ನೋಡಿ ಯಾಕೆಲ್ಲರೂ ಆಗೋಡಿದ್ರು? ತಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪನೂ ಪ್ರಜ್ಞೆ ಇಲ್ದಿರೋ ಪೆದ್ದ ಬಡ್ಡಿ ಮಕ್ಕಳು ಓಡೋಗ್ತಾರೆ. ಅವ್ರಿಗೇನು ಗೊತ್ತು, ನಾನು ಇರೋದೆ ಅವ್ರಿಗೆ ಒಳ್ಳೇದು ಮಾಡೋದಕ್ಕೆ ಅಂತ. ಏನ್ರಿ ಒಳ್ಳೇದು ಮಾಡೋದು ನೀವು? ಏನಾ, ಈಗ ಈ ಮಹಾಶಯನ್ನೇ ತಗೊಳ್ಳಿ, ಇಷ್ಟೊಂದು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೋತಾ ಇದ್ದಾನೆ, ಬೆಳಿಗ್ಗೆ ಇದ್ದಕ್ಕಿದ್ದಾಗೆ ಅವನು ನೆಗೆದು ಬಿದ್ದು ತಿಟ್ಕೊಳ್ಳಿ. ರೀ, ಏನ್ ಮಾತಾಡ್ತಿದ್ದೀರಾ? ಜೀವನದ ಸತ್ಯ ಕಣಮ್ಮ, ಯಾವುದೇ ಮದುವೆ ಆದ ಹೆಣ್ಣು ತಿಳ್ಕೋಬೇಕಾದ್ರು ಇವನು ನೆಗೆದು ಬಿದ್ದು ಹೋದ್ರೆ ನೀನ್ ಏನಾಗ್ತೀಯಾ ಹೇಳು. ಸ್ವಲ್ಪ ಬಾಯಿ ಮುಚ್ಚಿರಿ. ತೆಗೆಯ, ನಿನಗೇನೇ ಆಗುತ್ತೆ ಹೆಣ್ಣಿನ ಕಷ್ಟ ಸುಖ? ನಾಳೆ ಆಕೆ ನೀನ್ ತಂದಾಗ್ತೇನೆ ಅವಳ ಜೀವನಕ್ಕೆ, ಇಲ್ಲ ಅಲ್ಯೂಮಿನಿಯಂ ಪಾತ್ರ ಹಿಡ್ಕೊಂಡು ಅಮ್ಮ ತಾಯೇ ಭಿಕ್ಷೆ ಹಾಕಿ ಅಂತ ರೋಡಲ್ಲಿ ಭಿಕ್ಷೆ ಬಿಡೋಕಾಗುತ್ತೇನೆ. ಇಂಥ ಹೆಣ್ಣುಮಕ್ಕಳ ಜೀವನ ಹಾಗಾಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ನನ್ನಂಥ ಇನ್ಶೂರೆನ್ಸ್ ಏಜೆಂಟ್ಗಳು ಇರೋರು. ಇಂಥ ಜನಗಳಿಗೆ ಎದೆಗೆ ನಾಟೋ ಹಾಗೆ ಇನ್ಶೂರೆನ್ಸ್ ಮಹತ್ವ ಅಂತ ಹೇಳಿ ಒಂದು ನಾಲ್ಕು ಕಾಸಿಗೆ ಪಾಲಿಸಿ ಮಾಡಿಸಿಬಿಟ್ರೆ ನಾಳೆ ನನ್ನ ಮಗ ನೆಗದು ಬಿದ್ದು ಹೋದ್ರೂ ಪರವಾಗಿಲ್ಲ, ಈಕೆ ಹೇಗೋ ಬದುಕೊಳ್ತಾಳೆ ಅಲ್ವೇನಮ್ಮ? ರೀ ಸ್ವಾಮಿ, ಇದುವರೆಗೂ ನೀವೆಷ್ಟು ಜನಕ್ಕೆ ಪಾಲಿಸಿ ಕೊಡ್ಸಿದ್ದೀರಾ? ಎಷ್ಟೇ ಕಷ್ಟಪಟ್ಟರು ಇನ್ನೂ ಮೊದಲನೇ ಪಾಲಿಸಿನೇ ಸಿಕ್ಕಿಲ್ಲ, ಇನ್ನಂಥವ್ರು ಬಂದು ಕಲ್ಲು ಹಾಕ್ಬಿಡ್ತಾರೆ. ಅಲ್ಲಯ್ಯ, ಮದುವೆ ಮಂಟಪದಲ್ಲೇ ವಧುವಿಗೆ ಹ್ಯಾಪಿ ವಿಡೋ ಲೈಫ್ನ ಹಾರೈಸೋ ನಿನ್ನಂಥವನಿಗೆ ಕೈ ಕಾಲು ಮುರಿದು ಕಳಿಸದೇ ಇರೋದೇ ನಿನ್ನ ಪುಣ್ಯ, ಅಂಥದ್ರಲ್ಲಿ ಪಾಲಿಸಿ ಬೇರೆ ಕೊಡ್ತಾರೆ. ನೋಡು, ಅವರು ನಿನಗೆ ಸರಿಯಾದ ಗಿರಾಕಿ ಅಲ್ಲ, ಬಿಟ್ಬಿಡು. ನಿನಗೆ ಸರಿಯಾದ ಗಿರಾಕಿ ಅಂದ್ರೆ ನಾನೇ, ಬಾ ನನ್ನ ಜೊತೆ ಪಾಲಿಸಿ ಕೊಡ್ತೀಯಾ? ಪಾರಯ್ಯ, ಮಾತಾಡೋಣ, ಬಾ ಬಾ ಬಾ. ಅಬ್ಬಾ, ನಾನೀಗ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನ ಹೆಂಡತಿಗೆ 5 ಲಕ್ಷ ರೂಪಾಯಿ ಕೊಡಿಸ್ತೀರಾ? ಏನಯ್ಯ, ಕ್ರಿಮಿನಲ್ ಬ್ರೈನ್ ಉಪಯೋಗಿಸ್ತಾ ಇದೆಯಾ? ಅದೆಲ್ಲ ನಿಮಗೆ ಬೇಡ, ಕೊಡಿಸ್ತೀರಾ ಇಲ್ವೋ ಅಷ್ಟೇಳಿ. ಇನ್ಶೂರೆನ್ಸ್ ಮಾಡಿಸೋದು ಒಂದು ವರ್ಷದೊಳಗೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಕೊಡಲ್ಲ, ಆಮೇಲೆ ಮಾಡ್ಕೊಂಡ್ರೆ ಕೊಡ ಸರ್. ಇನ್ಶೂರೆನ್ಸ್ ಮಾಡಿಸಿ 1 ತಿಂಗಳ ಒಳಗಡೆ ನನ್ನ ಹೆಂಡತಿಗೆ ದುಡ್ಡು ಬಂದ್ಬಿಡ್ಬೇಕು. ಹಾಗ ಮಾಡೋದಕ್ಕೆ ಏನ್ ಮಾಡ್ಬೇಕು? ನ್ಯಾಚುರಲ್ ಆಗಿ ಸಾಯ್ಬೇಕು. ಅದಕ್ಕೆ ಸಾಧ್ಯ? ಆಕ್ಸಿಡೆಂಟ್ ಅಲ್ಲಿ ಸತ್ರೆ ಅದಕ್ಕೆ ಕೊಡ್ತಾರೆ. ಹಾಗಾದ್ರೆ ನೀವು ಹೇಳಿದಾಗೆ ನಾನು ಸಾಯಕ್ಕೆ ರೆಡಿ. ನಾನು ಸತ್ತ ಮೇಲೆ ನೀವೇ ನಿಂತು ನನ್ನ ಹೆಂಡತಿಗೆ ದುಡ್ಡು ಕೊಡಿಸ್ತೀರಾ? ಇದು ಸ್ವಲ್ಪ ಕಷ್ಟದ ಕೆಲಸನೇ. ಸಿಕ್ಕಿರೋ ಮೊದಲನೇ ಗಿರಾಕಿನೇ ಕಳ್ಕೊಂಬಿಟ್ಟು ಆಮೇಲೆ ಏಜೆನ್ಸಿನೇ ಮಿಸ್ ಆಗಿಬಿಟ್ರೆ ಅಂದ್ರೆ ಇದಕ್ಕೆ ಎಷ್ಟು ಕಮಿಷನ್ ಕೊಡ್ತೀಯಾ? 10% ತೊಗೊಳ್ಳಿ. ಹಾಗಾದ್ರೆ ಮೊದಲು ನೀನು ಈ ಫಾರಂಗಳಿಗೆಲ್ಲ ಸೈನ್ ಹಾಕ್ಬಿಡು, ಸಾಯೋದಕ್ಕೆ ರೆಡಿ ಆಗ್ಬಿಡು, ಮೊದಲು ಪ್ರೀಮಿಯಂ ಕಟ್ಟೋದಕ್ಕೆ ದುಡ್ಡು ಕೊಟ್ಬಿಡು. ಮೊದಲೇ ಪ್ರೀಮಿಯಮ್? ಅದನ್ನ ಯೂಶಲಿ ಏಜೆನ್ಸಿ ಕಟ್ತಾರಲ್ಲ. ಹಾ, ಕಟ್ತಾರೆ ಕಟ್ತಾರೆ, ಯಾಕೆಂದ್ರೆ ಅವರೆಲ್ಲ ಲೈಫ್ ಲಾಂಗ್ ಪ್ರೀಮಿಯಂ ಕಟ್ತಾನೆ ಇರ್ತಾರೆ, ನಮಗೂ ಕಮಿಷನ್ ಬರ್ತಾನೆ ಇರುತ್ತೆ. ಆದ್ರೆ ನೀನು ಒಂದ್ಸರ್ತಿ ಕಟ್ಟಿ ನೆಗದು ಬಿದ್ದೋಗೋಣ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈಗ ಎಲ್ಲದಕ್ಕೂ ನೀವೇ ಇನ್ವೆಸ್ಟ್ ಮಾಡ್ಬಿಡಿ, ನಾನು ಸತ್ತ ಮೇಲೆ ನನ್ನ ಹೆಂಡತಿ ಕೊಡ್ತಿರಲ್ಲ ದುಡ್ಡು ಅದ್ರಲ್ಲಿ ಮುರ್ಕೊಳ್ಳಿ. ಒಳ್ಳೆ ಗಿರಾಕಿ ಸಿಕ್ಕಿದ್ಯಾ, ಒಂದು ಸೈನ್ ಹಾಕು. ಸಾಯೋದ್ ಗ್ಯಾರಂಟಿ ತಾನೆ? ನೋಡ್ರಿ, ನಾನು ಮಾತು ಕೊಟ್ಮೇಲೆ ಮುಗೀತು. ಗಣೇಶ್ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಪ್ರಥಮಂ ವಕ್ರತುಂಡಂಚ. ದೇವ್ರೆ ಗಣೇಶ, ನನಗೆ ನಿನ್ನ ಮೇಲೆ ಎಷ್ಟು ಭಕ್ತಿ ಇದೆ ಅನ್ನೋದಕ್ಕೆ ನಿನ್ನ ಹೆಸರನ್ನ ಮದ್ವೆ ಮಾಡ್ಕೊಂಡಿರೋದೇ ಸಾಕ್ಷಿ. ಏನೋ ಕೋಪ ಮಾಡ್ಕೊಂಡು ಅವ್ರನ್ನ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಅವ್ರನ್ನ ನೋಡ್ಕೊಳೋರು ಯಾರು ಇಲ್ಲ, ನೀನೇ ನೋಡ್ಕೊಪ್ಪ. ಅವ್ರಿಗೆ ಬೇಗ ಟಿವಿ VCR ಎಲ್ಲ ತಗೊಂಡು ನನ್ನನ್ನು ಕರೆಸ್ಕೊಳ್ಳೋ ಶಕ್ತಿ ಕೊಡಪ್ಪ. ನೀನು ಹಾಗ ಮಾಡಿದ್ರೆ ನಿನಗೆ ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ. ತಗೊಳಪ್ಪ ನಿನ್ನ ಪಾಲಿಸಿ ಪೇಪರ್ಸು, ಇನ್ನೀನು ಯಾವಾಗ ಬೇಕಾದರೂ ಸಾಯ್ಬೋದು, ದುಡ್ಡು ಬರೋದು ಗ್ಯಾರಂಟಿ. ಥ್ಯಾಂಕ್ ಯು. ಎಲ್ಲದಕ್ಕೂ ನಾನೇ ಖರ್ಚು ಮಾಡಿದ್ದೀನಿ. ನಾನು ಸತ್ ಮೇಲೆ ಬರುತ್ತಲ್ಲ ತಗೊಳ್ರಿ, ಸದ್ಯಕ್ಕೆ 1,500 ರೂಪಾಯಿ ಕೊಡಿ. ಯಾಕೆ? ನಾನೊಂದು ಟಿವಿ VCR ತಗೊಂಬಂದು ಹಾಳು ಮಾಡಿಬಿಟ್ಟಿದ್ದೆ, ಅದನ್ನ ರಿಪೇರಿ ಮಾಡಿಸಿದ ದುಡ್ಡು ಸಾಲವಾಗಿ ಉಳ್ಕೊಂಬಿಟ್ಟಿದ್ದೆ, ಸಾಯೋದಕ್ಕಿಂತ ಮುಂಚೆ ಅದನ್ನ ತೀರಿಸ್ಬಿಡೋಣ ಅಂತ. ಸಾಯೋನ್ಗೆ ಯಾಕಯ್ಯ ಸಾಲದ ಚಿಂತೆ? ಮತ್ತೆ ನಾನ್ಯಾಕ್ರಿ ಇನ್ನೊಬ್ರು ಋಣ ಇಟ್ಕೊಂಡು ಸಾಯ್ಲೆ? ನೋಡು, ನಿನಗೆ ಅಷ್ಟೊಂದು ನಿಯತ್ತಿದ್ರೆ ಏನಾದರೂ ಮಾಡಿ ತೀರಿಸ್ಕೊ, ಅದಕ್ಕೂ ನನ್ನೇ ಕೇಳಬೇಡ. ಸರಿ ಬಿಡಿ, ನಾನು ಆ ಸಾಲ ತೀರಿಸಿದ್ಮೇಲೆ ಸಾಯ್ತೀನಿ. ಹಾಗಂದ್ರೆ ನನ್ನ ಇನ್ವೆಸ್ಟ್ಮೆಂಟು? ಅದಕ್ಕೆ ನಾನೇನ್ರಿ ಮಾಡಲಿ? ನಿಮ್ಗೆ ಅಷ್ಟು ಅರ್ಜೆಂಟ್ ಇದ್ರೆ 1,500 ರೂಪಾಯಿ ಕೊಡಿ, ಬೇಗ ಸಾಯ್ತೀನಿ, ಇನ್ಶೂರೆನ್ಸ್ ದುಡ್ಡು ಬರುತ್ತೆ, ನಾನು ಹೆಂಡತಿ ಕೊಡೋ ಇಟ್ಕೊಳ್ಳಿ.
ಸರಿಯಾಗಿ ಸಿಕ್ಕಾಕ್ಸ್ಬಿಟ್ಟೆ ಕಣೆಯ ನೀನ್ ನಂಗೆ. ತಗೋ, ಯಾವುದೇ ಕಾರಣಕ್ಕೂ ನೀ ಸಾಯೋದನ್ನ ಪೋಸ್ಟ್ಪೋನ್ ಮಾಡಬಾರ್ದು. ನೋಡ್ರಿ, ನಿಯತ್ತು ಅಂದ್ರೆ ನಿಯತ್ತು. ನಾಳೆ ಬೆಳಿಗ್ಗೆ ದೇವ್ರ ಪೂಜೆ ಮುಗಿಸಿ ಲಾರಿಗೋ ಬಿ ಟಿ ಎಸ್ಗೋ ಇಲ್ಲ ಕೆ ಎಸ್ ಆರ್ ಟಿ ಸಿಗೋ ಯಾವ್ದಕ್ಕೊಂದು ಸಿಗಾಕೊಂಡು ಸತ್ತಿರ್ತೀನಿ. ಇದು ನಿಮ್ಮ ಮನೆಗೂ ಸತ್ಯ. ನಾಳೆ 3 ಗಂಟೆಗೆ ಬನ್ನಿ, ಬಾಡಿ ಡಿಲಿವರಿ ತಗೊಳ್ಳಿ. ಸರಿತಾನೆ? ಅಷ್ಟು ಮಾಡಪ್ಪ. ಸಿ ಯು ಟುಮಾರೋ. ಸಿ ಯು ಟುಮಾರೋ ಅಲ್ಲ, ಸಿ ಯುವರ್ ಬಾಡಿ ಟುಮಾರೋ. ತಗೋ ಲಕ್ಷ್ಮಿ, ಇನ್ಶೂರೆನ್ಸ್ ಪಾಲಿಸಿಗಳು. ನಾನು ಸತ್ತರೆ ನಿನಗೆ 5 ಲಕ್ಷ ರೂಪಾಯಿ ಬರುತ್ತೆ. ಅದನ್ನ ಇಟ್ಕೊಂಡು ನೀನ್ ಇಷ್ಟಪಟ್ಟ ಟಿವಿ, ವಿ ಸಿ ಆರ್, ಫ್ರಿಜ್ಜು, ವಾಷಿಂಗ್ ಮಿಷಿನು, ಮಿಕ್ಸಿ ಎಲ್ಲ ತಗೋಬೋದು. ಆದ್ರೆ ನನ್ನ ಮಾತ್ರ ನೀನ್ ವಾಪಸ್ ಪಡೆಯಕ್ಕಾಗಲ್ಲ. ಅದನ್ನೆಲ್ಲ ತರೋವರೆಗೂ ನೀನ್ ಮನೆಗೆ ಬರಲ್ಲ ಅಂತ ಹಠ ಮಾಡ್ದೆ ಅಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ? ಅದನ್ನೆಲ್ಲ ತರೋ ಶಕ್ತಿ ಆ ದೇವ್ರು ನನಗೆ ಕೊಡ್ಲಿಲ್ಲ. ಹಾಗಂತ ನೀನು ಬಿಟ್ಟು ಬದುಕೋ ಶಕ್ತಿನೂ ನನಗಿಲ್ಲ. ಅದಕ್ಕೆ ನನ್ನ ಪ್ರಾಣನಾದ್ರೂ ಬಿಟ್ಟು ನಿನ್ನ ಆಸೆ ಈಡೇರಿಸನಂತ ಹೀಗೆ ಮಾಡಿದೆ. ನಾಳೆ ನಾನು ನಿರ್ಜೀವದ ಹೆಣದ ಮುಂದೆ 10 ಗೋಳಾಡಬೇಡ, ಬಳೆಗಳನ್ನ ಹೊಡೆದು ರಂಪ ಮಾಡಬೇಡ, ಕುಂಕುಮನ ಅಳಿಸಿ ಹೋಯ್ತೇ ನನ್ನ ಸೌಭಾಗ್ಯ ಅನ್ಬೇಡ. ಟಿವಿನೇ ನಿನ್ನ ಬಳೆಗಳು, ವಿ ಸಿ ಆರ್ ನಿನ್ನ ಮಾಂಗಲ್ಯ, ಮಿಕ್ಸಿನೇ ನಿನ್ನ ಕುಂಕುಮ, ವಾಷಿಂಗ್ ಮಿಷಿನು, ಫ್ರಿಜ್ಜು ಎಲ್ಲ ಮುತ್ತೈದ ಭಾಗ್ಯನ ಇಟ್ಕೊಂಡು ಸಂತೋಷವಾಗಿರು. ನಾಳೆ ನಾನು ಈ ಜಗತ್ತಲ್ಲಿರಲ್ಲ. ಅಯ್ಯಮ್ಮ ಲಾರಿ ರೂಪದಲ್ಲಿ ಸ್ಪೀಡಾಗಿ ಬರ್ತಾರೆ. ಸಖತ್ ಸ್ಪೀಡಲ್ಲಿ ಬರ್ತಾ ಇದ್ದಾನೆ ನನ್ನ ಮಗ. ನಾನು ಹೇಳ್ತೀನಿ, 5 ಲಕ್ಷ ಗ್ಯಾರಂಟಿ. ಇದೇನಪ್ಪ ಲಾರಿ ಹತ್ರ ಬರ್ತಿದ್ದಂಗೆಲ್ಲ ಕೈಕಾಲೆಲ್ಲ ನಡೀತಾ ಇದೆ. ಹೆದರ್ಕೋಬಾರ್ದು, ಸಾಯ್ಲೇಬೇಕು. ತೇರೆ ಕೊಡಪ್ಪ. ಶುಕ್ಲಾಂಬರಂ ವಿಷ್ಣಂ ಶಶಿವರ್ಣಂ ಚರು ಕುಜಂ ಪ್ರಸನ್ನವರಂ ಆಗಜಾನಮ. ತಿರುಗಿ ನನ್ನ ಮಗ, ದೇವ್ರ ಧ್ಯಾನ ಮಾಡ್ಕೊ, ಟೈಮ್ ಕೊಡೋದಿಲ್ಲ, ಹೊರಟೇ ಬಿಟ್ಟ. ಹೋದ್ರೆ ಹೋಗ್ಲಿ, ದೇವ್ರಿಲ್ವಾ, ಒಂದಲ್ಲೇ ನಾನು ಲಾರಿ ಕಳಿಸ್ತಾನೆ. ದೇವ್ರೇ ಕಳಿಸಿರ್ಬೇಕು ಈ ಲಾರಿನ, ಅದಕ್ಕೆ ಲೋಡ್ ಸಖತ್ತಾಗಿದೆ, ಸೌಂಡ್ ಸಖತ್ತಾಗಿದೆ. ರಮಣ ಗೋವಿಂದ ಗೋವಿಂದ ತೂ ಬೇವರ್ಸಿದ್ರ ಮಗನೇ, ನಿನ್ಗೇನೋ ದೊಡ್ಡ ರೋಗ, ದೊಡ್ಡದನ್ ಕ್ಲಾಸ್ ಮಾಡಕ್ಕೆ. ಈ ನನ್ನ ಮಕ್ಕಳು ಸಾಯೋ ಸಾಯ್ತಾರೆ, ಆ ಪೊಲೀಸರು ನಮ್ಮನ್ನ ತಕೊಂಡು ಬೆಂಡ್ ತೆಗಿತಾರೆ. ಅನ್ಯಾಯವಾಗಿ ನಮ್ ಲಾರಿ ಕಳಿಸಿ ಜಡ್ಜ್ ಬಜ್ಜಿ ಆಗ್ತಿದ್ದ, ಇವನಿಂದ ನಾವು ಕಂಬಿ ಎಣಿಸಬೇಕಾಗಿತ್ತು. ಅದಕ್ಕೆ ಮತ್ ಮೆತ್ತ ಹೊಡಿತಿದ್ದೀರಲ್ಲ, ಹೊಡಿ ರಿಜರ್ ಆಗಿ ಅವ್ರಿಗೆ. ಬಂದ ನಾವು 4 ಮಜಾ ತೊಳೋಣ. ಹಾಗೆ ಬಿಡ್ರಿ, ಜಾಗ ಬಿಡ್ರಿ, ಬಿಡ್ರಿ, ಜಾಗ ಬಿಡ್ರಿ. ಯಾಕ್ರೆ ಹೊಡಿತಿದ್ದೀರ ಅವ್ನ? ನಮ್ ಲಾರಿಗೆ ಅಡ್ಡ ಬಂದ ಸಮಯ ಅದಕ್ಕೆ ಇಷ್ಟೊಂದು ದೊಡ್ಡದು ಅರ್ಧಂಬರ್ಧ ಸಾಯಿಸೋದಕ್ಕಿಂತ ಲಾರಿನೇ ಮೇಲಿಸಿ ಪೂರ್ತಿನೇ ಸಾಯಿಸ್ಬೋದಾಗಿತ್ತಲ್ಲ. ಮಡಗ್ತೀನಿ. ಏನು ಒಬ್ಬ ಲಾರಿ ಇಟ್ಟರೋನು, ಇವ್ ನನ್ನ ಮೇಲೆ ಹತ್ತಿಸ್ಲಿಲ್ಲ ಅಂದ್ರೆ ಬೇರೆ ಯಾರೋ ನನ್ನ ಗತಿನೇ ಇಲ್ವೇನೋ. ದೇವ್ರು ಕೊಟ್ಟಾಗೆ ಪ್ರಾಣ ತೆಗಿಯಕ್ಕೆ ಅಂತಾರೆ ಇಲ್ವಾ? ಇಲ್ವಾ ಹೋಗ್ತಿರೋಗ ಯೋ. ಏನು ಸಿನ್ಸಿಯರ್ ಬಡ್ಡಿ ಮಗ, 3 ಗಂಟೆಗೆ ಬಾಡಿ ಡೆಲಿವರಿ ತಗೊಳ್ಳಿ ಅಂದಿದ್ದ, 3 ಗಂಟೆ ಬಾಡಿ ರೆಡಿ. ಸ್ವಲ್ಪ ತಾಳಪ್ಪ, ಸತ್ತೋಗಿರೋದು ಗಣೇಶ್. ಸ್ವಲ್ಪ ನಿಲ್ಲಿ, ಬಾಡಿನ ಕೆಳಗಿಳಿಸಿ. ಮಶಾನಕ್ಕೆ ಹೋಗ್ತಿರೋ ಹೆಣನ ಕೆಳಗಡೆ ಇಳಿಸಬಾರ್ದು ರೀ. ಒಂದ್ ನಿಮಿಷ ನೋಡಿ, ಇವ್ರು ನನಗೆ ಬಹಳ ಬೇಕಾದವರು, ನೀವು ಹಾಗೆ ನಿಂತ್ಕೊಳ್ಳಿ, ನಾನು ಸ್ವಲ್ಪ ಮುಖ ನೋಡ್ಬಿಡ್ತೀನಿ. ಯಾರೇ ಅದು ಗಣೇಶ ಅಂತ ಕೇಳಿದ್ದಕ್ಕೆ ಹೂ ಅಂದ? ಹೌದು ಸ್ವಾಮಿ, ಗಣೇಶ್ ಮೊದ್ಲ್ಯಾರು. ಮೊದ್ಲ್ಯಾರಂತೆ, ಮೊದ್ಲ್ಯಾರ್ ಎಟ್ಟ. ಬನ್ನಿ ಬನ್ನಿ.
ಗಣೇಶ ಗಣೇಶ ಓಹೋ ಬನ್ನಿಬಿಟ್ರೆ ಏನಯ್ಯ ನೀನು ಅಲ್ಲಿ ಚಟ್ಟದ ಮೇಲೆ ಮಲಗಿರ್ತೀಯ ಅಂತ ನಾನು ಆಸೆಯಿಂದ ಬಂದ್ರೆ ನೀನು ಇಲ್ಲಿ ಸೋಫಾ ಮೇಲೆ ಕಾಲು ಚಾಚ್ಕೊಂಡು ಮಲಗಿದ್ದೀಯ ಅಷ್ಟೊಂದು ಸಿಟ್ ಪಡ್ಕೊಬಿಡಿ ಬಿಟ್ರೆ ಈಗ ಆಗ್ಬಾರ್ದು ಅಂತ ಏನೂ ಆಗಿಲ್ಲ ನಾನು ಸತ್ತೇ ಸಾಯ್ತೀನಿ ಈಗ ಯಾಕಯ್ಯ ಬದುಕಿದ್ದೀಯ ಏನ್ ಮಾಡ್ಲಿ ಆ ಲಾರಿ ಬೋಳಿ ಮಗಳು ಹೊಡೆದೇ ಹೊಡಿತಾರೆ ಅಂತ ಆಸೆಯಿಂದ ಅಡ್ಡ ಹೋದ್ರೆ ಬ್ರೇಕ್ ಹಾಕ್ಬಿಟ್ಟು ಬಂದು ಕಪಾಳಕ್ಕೆ ಹೊಡೆದ್ರು ಬ್ರೇಕ್ ಹಾಕಿದ್ರೆ ಯಾವತ್ತೂ ನಿಲ್ದಿರೋ ಬಿ ಟಿ ಎಸ್ ಕೆಎಸ್ಆರ್ಟಿಸಿ ಬಸ್ಗಳು ಇವತ್ತು ನನ್ನ ಕರ್ಮನ ಏನೋ ಚಕ್ಕಂತ ನಿಂತು ಬಿಡೋದ ಅದೆಲ್ಲ ನನಗೆ ಗೊತ್ತಿಲ್ಲಯ್ಯ ನಾನು ಸಾಲ ಮಾಡಿ ನಿನ್ನ ಫಸ್ಟ್ ಪ್ರೀಮಿಯಂ ಕಟ್ಟಿದ್ದೀನಿ ನೀನು ಮಾಡಿ ಸಾಲನೂ ತೀರಿಸಿದ್ದೀನಿ ನೋಡಯ್ಯ ನೀನು ಪ್ರಾಣ ಬಿಟ್ಟು ನನ್ನ ಪ್ರಾಣ ಉಳಿಸಯ್ಯ ನೀ ಹೂ ಅಂದ್ರೆ ನಾಳೆಗೆ ನನ್ನ ಐಡಿಯಾ ಮಾಡ್ತೀನಿ ಅದರಿಂದ ಆ ಬ್ರಹ್ಮನೇ ಬಂದ್ರು ನನ್ನ ಬಚಾವ ಮಾಡೋಕ್ಕಾಗಲ್ಲ ಮಾಡಯ್ಯ ಅಂತ ಪ್ರಯತ್ನ ಮಾಡಯ್ಯ ಅದಕ್ಕೆ ಹೂ ಅನ್ನೋದು ಏನ್ ಬಂತು ಅದನ್ನ ನೀವು ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅಯ್ಯೋ ನಮ್ಮ ದೇಶದಲ್ಲಿ ಅದು ಯಾವ ಸೀಮೆ ಕಷ್ಟನೇ ಅದು ಏನದ್ ಹೇಳು ಬಸ್ಸು ಲಾರಿಗಳಾದ್ರೆ ಬ್ರೇಕ್ ಹಾಕ್ತಾರೆ ಆದ್ರೆ ಟ್ರೈನು ಟ್ರೈನು ದಿ ಬೆಸ್ಟ್ ಐಡಿಯಾ ಕಣಯ್ಯ ದಿ ಬೆಸ್ಟ್ ಐಡಿಯಾ ನೀ ಸಾಯೋ ಸಾಯೆ ಯಾರ ಕೊಲೆ ಮಾಡಿ ಟ್ರ್ಯಾಕ್ ಮೇಲೆ ಹಾಕ್ಬಿಡಿದಾರೆ ಅಂತ ಅನ್ನಿಸ್ಬಿಡ್ತಿಲ್ಲ ಅದು ಏನ್ ಕ್ರಿಮಿನಲ್ ಬ್ರೈನ್ ಪಟ್ರೆ ನಾಳೆ ಮಧ್ಯಾಹ್ನ ಟ್ರೈನಿಗೆ ತಲೆ ಕೊಡ್ತೀನಿ ನಾಳಿದ್ದು ಬಂದು ಬಾಡಿನ ಡಿಲಿವರಿ ತಗೊಳ್ಳಿ ಟ್ರೈನು ಕರ್ನಾಟಕ ಎಕ್ಸ್ಪ್ರೆಸ್ ಅಂತ ಕಾಣುತ್ತೆ ಇದಕ್ಕೆ ತಲೆ ಕೊಟ್ರೆ ನಿಜಕ್ಕೂ ಕನ್ನಡಕ್ಕೋಸ್ಕರ ಪ್ರಾಣ ಕೊಟ್ಟಂಗೆ ಮುಂದುಗಡೆಯಿಂದ ಬಂದು ಹೊಡೆಯೋದು ಅನ್ಸ್ಬಿಟ್ರೆ ಹೆದರಿಕೆ ಆಗುತ್ತೆ ಆ ಕಡೆ ತಿರ್ಕೊಂಬಿಡೋಣ ಹಿಂದ್ಗಡೆಯಿಂದ ಹೊಡ್ಕೊಳ್ಳಿ ಸೌಂಡ್ ಹತ್ರ ಬರ್ತಾ ಇದ್ರೆ ಸಾಯಕ್ಕೆ ಯಾಕೋ ಹೆದರಿಕೆ ಆಗ್ತಾ ಇದೆ ಅದಕ್ಕೆ ಕಂಬಿನ ಫಿಟ್ ಆಗಿ ಇಟ್ಕೊಂಡ್ಬಿಟ್ಟು ಕಿವಿ ಮುಚ್ಕೊಂಡು ಮಲ್ಕೊಂಬಿಡೋಣ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಕಣಕ ಹೊಡೆದೋಗಿ ಕಣ್ಣಿಗೆ ಕಾಚುಚ್ಕೊಂಡ್ಬಿಟ್ರೆ ಕಷ್ಟ ಅದಕ್ಕೆ ಕಣಕ ತೆಗೆದಿಟ್ಬಿಡಲ್ಲ ನಾನು ಸತ್ತೇ ಇಲ್ಲ ಟ್ರೈನ್ ನನ್ನ ಮೇಲೆ ಹೋಗೇ ಇಲ್ಲ ಏನಾಯ್ತು ನನ್ನ ಮಗದ ಟ್ರೈನೇ ಬಿದ್ದೋಗ್ಬಿಟ್ಟಿದೆ ಆಮೇಲೆ ಇದಕ್ಕೂ ನಾನೇ ಕಾರಣ ಅನ್ಬಿಟ್ಟು ನಾನು ಹಿಡ್ಕೊಂಡು ಹೋಗ್ಬಿಟ್ಟವ್ರಪ್ಪ ರೈಲು ದುರಂತ ಇಪ್ಪತ್ತೈದು ಸಾವು ಲೇ ಮಂಜು ನನ್ ಮೊದಲನೇ ಪಾಲಿಸಿನೇ ಸಕ್ಸಸ್ ಕಡೆ ಗಣೇಶ ರೈಲ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ ಟ್ರೈನ್ ಅವನ ಮೇಲೆ ಹೋಗಿದ್ದಕ್ಕೆ ಟ್ರೈನೇ ಬಿದ್ದೋಗ್ಬಿಟ್ಟಿದೆ ನೋಡು ನಿನ್ನೆ ಮಧ್ಯಾಹ್ನ ಟ್ರೈನ್ ಬಿದ್ದಿದೆ ಅಂದ್ರೆ ಇಷ್ಟೊತ್ತು ಗಣೇಶನ ಬಾಡಿ ಪೋಸ್ಟ್ ಮಾರ್ಟಮ್ ಆಗಿ ಮನೆಗೆ ಬಂದಿರುತ್ತೆ ಖುಷಿಯಾಗಿ ನೋಡ್ಕೊಂಡು ಡೆತ್ ಸರ್ಟಿಫಿಕೇಟ್ ತಗೊಂಡ್ ಬಂದ್ಬಿಡ್ತೀನಿ ಸರ್ ಇಲ್ಲಿ ಗಣೇಶ್ ಅಂತ ಇದ್ರಲ್ಲ ಅದೇ ಸರ್ ನಿನ್ನೆ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ನೆಗೆದು ಬಿದ್ದು ಹೋದ್ರಲ್ಲ ಅವ್ರ ಬಾಡಿ ಪೋಸ್ಟ್ ಮಾರ್ಟಮ್ ಆಗಿ ಇನ್ನೂ ಬಂದಿಲ್ವಾ ಸತ್ತಿದ್ರೆ ತಾನೆ ಪೋಸ್ಟ್ ಮಾರ್ಟಮ್ ಆಗಿ ಬರಕ್ಕೆ ಏನಯ್ಯ ಇದು ನಿನಗೆ ನಾಲ್ಗೆ ಮೇಲೆ ಸ್ವಲ್ಪನೂ ನಿಗಾ ಇಲ್ವಲ್ಲಯ್ಯ ನೀನ್ ಇಷ್ಟೊತ್ತಿಗೆ ಟ್ರೈನಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೀಯ ನೆಗೆದು ಬಿದ್ದೋಗ್ಬಿಟ್ಟಿರ್ತೀಯ ನಿನ್ ಬಾಡಿ ನನಗೆ ಸಿಕ್ಕುತ್ತೆ ಅಂತ ನಾನು ಎಷ್ಟು ಸಂತೋಷವಾಗಿ ಬಂದೆ ಗೊತ್ತಾ ನೀನಿಲ್ಲಿ ಕುಣ್ಕಲ್ಲಿ ಇದ್ದಾಗಿದ್ದೀಯ ನೀವ್ ಮಾತಾಡ್ತೀರಂತ ನನಗೆ ಮೊದ್ಲೇ ಗೊತ್ತಿತ್ತು ಬಿಟ್ರೆ ನಾನು ಏನ್ ಮಾಡ್ಲಿ ನಾನು ಸಿನ್ಸಿಯರ್ ಆಗಿ ಸಾಯ್ಬೇಕು ಅಂತಾನೆ ಹೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಕೊಂಡೆ ನಾನ್ ಸ್ವಿಸೈಡ್ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಆ ಹಾಳು ಟ್ರೈನ್ ಸ್ವಿಸೈಡ್ ಮಾಡ್ಕೊಂಡ್ಬಿಡ್ತು ನಾನು ಏನ್ ಮಾಡ್ಲಿ ನೋಡು ನೋಡು ನನಗಿದೆಲ್ಲ ಗೊತ್ತಿಲ್ಲ ಅಲ್ಲ ಹೀಗ್ ನೀನು ಒಂದೊಂದಕ್ಕೂ ಒಂದೊಂದ್ ರೀಸನ್ ಕೊಟ್ಟು ಸಾವಿನಿಂದ ತಪ್ಪಿಸ್ಕೊಂಡ್ಬಿಟ್ರೆ ನನ್ ಇನ್ವೆಸ್ಟ್ಮೆಂಟ್ ಗತಿ ಏನಯ್ಯ ನಾನ್ ನಿನಗೋಸ್ಕರ ಕಟ್ಟಿರೋ ಪ್ರೀಮಿಯಮ್ ಕಮಿಷನ್ ನನಗೆ ಯಾರಯ್ಯ ಕೊಡ್ತಾರೆ ಬಟ್ರೆ ಬಟ್ರೆ ನಿಮ್ಮನ್ನ ಯಾಮಾರಿಸಿ ಬದುಕ್ಬೇಕನ್ನ ಆಸೆ ಖಂಡಿತ ನನಗಿಲ್ಲ ಈಗಲೂ ನಾನು ಏನೇನು ಅಟೆಂಪ್ಟ್ ಮಾಡಿದ್ದೀನಿ ಗೊತ್ತಾ ಬನ್ನಿ ನೀವೇ ನೋಡಿರಂತೆ ಬನ್ನಿ ಗಣೇಶ ಮ್ಯಾಚ್ ಬಾಕ್ಸ್ ಇದೆಯಾ ಇದೆ
ಗಣೇಶ ಬೆಣ್ಣೆ ಕೈಯಲ್ಲಿಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಿದ್ರು ಅನ್ನೋಗಾಗಿದೆ ನಿನ್ನ ಕತೆ. ಆರಾಮಾಗಿ ಮನೇಲಿ ಸಾಯೋದು ಬಿಟ್ಟು ಊರೆಲ್ಲ ಹುಡುಕಾಡ್ತಾ ಇದ್ದೀಯಲ್ಲಯ್ಯ. ಏನ್ ಹೇಳಿಬಿಟ್ರೆ ನೋಡು, ನಾನು ಈಗ ಹೊರಗಡೆ ಹೋಗ್ತೀನಿ, ನೀನು ಕಿಟಕಿ ಬಾಗಿಲು ವೆಂಟಿಲೇಟರ್ಸ್ ಎಲ್ಲ ಮುಚ್ಚಿಬಿಡು, ಒಂದು ಚೂರು ಗಾಳಿನೂ ಹೊರಗಡೆ ಹೋಗಬಾರದು. ಹಾಗ ಮುಚ್ಚಿ ಈ ಗ್ಯಾಸ್ ಅನ್ನ ಆನ್ ಮಾಡು. ಒಂದೆರಡು ಗಂಟೆ ಬಿಟ್ಟುಬಿಟ್ಟು ಆ ಬಾಗಿಲ ಹತ್ರ ನಿಂತ್ಕೊಂಡು ಕಡ್ಡಿ ಗೀಚಿದ್ರು ಸಾಕು, ಸಾಯೋದೇನು ಬಂತು, ಕ್ರಿಮೇಷನ್ ಆಗೋಗ್ಬಿಡುತ್ತೆ. ಥ್ಯಾಂಕ್ ಯು ಭಟ್ರೆ, ಒಬ್ಬನ ಸಾಯಿಸಿದ್ರೊಳಗೆ ಆ ದೇವ್ರು ಎಷ್ಟು ಬುದ್ಧಿ ಕೊಟ್ಟಿದ ನಿಮ್ಗೆ. ನೋಡಯ್ಯ, ಇದು ಯಾರ ಕೈಲೂ ಇಲ್ಲ, ಸಾವು ನಿನ್ ಕೈಲೇ ಇದೆ, ಆದ್ರೆ ನೀ ಸಿನ್ಸಿಯರ್ ಆಗಿ ಅಟೆಂಪ್ಟ್ ಮಾಡ್ಬೇಕಷ್ಟೆ. ನೀವು ಹೇಳ್ದಾಗೆ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಕಟ್ಟಿಗೆ ಚೌಗ, ನೀವು ನನ್ನ ಜೊತೆಲಿರಿ. ಯಾಕೆ, ನಾನು ನಿನ್ ಜೊತೆ ದಿವಸ ಮಾತಿ ಆಗ್ಬಿಡಲಿ ಅಂತನಾ? ಆಗಲ್ಲ ನೋಡಿ, ಈಗ ಗಂಟೆ ಹತ್ತು, ನೀವು ಹೊರಗಡೆ ಹೋಗಿ ಸುತ್ತ ಹಾಕೊಂಡು ಹನ್ನೆರಡುವರೆ ಗಂಟೆಗೆ ಬಂದ್ಬಿಡಿ. ಅಷ್ಟೊತ್ತಿಗೆ ಸಿಲಿಂಡರ್ ಸಿಡಿದ್ ಮನೆಯೆಲ್ಲ ಬೆಂಕಿ ಬಿದ್ದೋಗಿ, ನೀನ್ ನಂಬ್ಕೊಂಡು ಹೋಗ್ತಾ ಇದ್ದೀನಯ್ಯ, ಗ್ಯಾರಂಟಿ ತಾನೆ? ನೀವು ಓಟ್ ಬನ್ನಿ ಆಮೇಲೆ ನೋಡಿ. ಗಂಟೆ ಹನ್ನೆರಡು ಆಗೋಯ್ತು. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಕೈ ಸುಡ್ತಷ್ಟೇ, ನನಗೇನು ಹಾಗೆ ಇಲ್ಲ. ಲಕ್ಷ್ಮಿ, ಇದನ್ನು ಖಾಲಿ ಮಾಡಿ ಹೊರಟೋಗಿದ್ಯಲ್ಲೇ. ದೇವ್ರೆ, ಜೀವನದಲ್ಲಿ ಬದುಕೋದು ಕಷ್ಟ ಅಂತಾರೆ, ನನಗೆ ಸಾಯೋದು ಎಷ್ಟು ಕಷ್ಟ ಆಗ್ತಿದೆಯಲ್ಲಪ್ಪ. ಅಯ್ಯೋ, ಮನೆ ಹಾಳಾಗಿ ಹೋಗೇ ಇಲ್ವೇ? ಗ್ಯಾಸ್ ಆನ್ ಮಾಡಿ ಬೆಂಕಿ ಹಚ್ಚಿಡ್ನೋ, ಇಲ್ಲ ಹೇಳ್ಕೊಂಡು ಸುಮ್ಮನೆ ಆಗ್ಬಿಟ್ನೋ? ಏ ಗಣೇಶ, ಗಣೇಶ ಏನಯ್ಯ ಕಾಲಲ್ಲಿ ಆಡಿಸ್ಕೊಂಡು ಇಷ್ಟು ಆರಾಮಾಗಿ ಕೂತಿದ್ಯಾ? ಈ ಸಾರ್ತಿ ನೀ ಸಾಯ್ದವ್ರಕ್ಕೆ ಯಾರೇ ಬ್ರೇಕ್ ಹಾಕಿದ್ದು? ನನ್ನ ಹೆಂಡತಿ. ಅವಳಿಗೇನಾದ್ರೂ ಬುದ್ಧಿಗಿದ್ದು ಇದೆಯಾ? ಗಂಡ ಆದವನ್ ಸತ್ರೆ ಐದು ಲಕ್ಷ ಬರುತ್ತಲ್ಲ, ಸಾಯೋ ಕೋಆಪರೇಟ್ ಮಾಡೋಣ, ದುಡ್ಡು ತಗೋಣ ಅನ್ನೋದು ಬಿಟ್ಟು ನಿನ್ನ ಬದಲಿಸಿದ್ಲ? ಈಗ ಎಲ್ಲ ಅವಳು ಕರೆಯ ಅವಳನ್ನ, ಸ್ವಲ್ಪ ಸ್ವಲ್ಪ ಬುದ್ಧಿ ಹೇಳ್ತೀನಿ. ಅವಳಿಲ್ಲಯ್ಯ, ಗ್ಯಾಸ್ ಸಿಲಿಂಡರ್ ಖಾಲಿ ಮಾಡಿ ಹೋಗಿದಾಳ. ನೀನ್ ಸಿಗರೆಟ್ ಹಚ್ಕೊಂಡಿಲ್ಲ ಅಷ್ಟೇ ಅಂತ ಕಾಣುತ್ತೆ ಗ್ಯಾಸ್ ಇದ್ದಿದ್ದು. ಯಾವ ಸೀಮೆ ಹೆಣ್ತೀನಿ, ಅವಳು ಹೋಗೋಳು ಹೋದ್ಲು, ಒಂದ್ ಸ್ವಲ್ಪ ಗ್ಯಾಸ್ ಬಿಟ್ಟು ಹೋಗಕ್ಕೆ ಏನಾಗಿತ್ತು ಅವಳಿಗೆ? ಅದಕ್ಕೆ ಇನ್ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ, ನೀವೇ ನಾನು ಹೊಡೆದಾಕ್ಬಿಡಿ. ಹಾಗಿದ್ರೆ ಕೊಲೆ ಆದ್ರೆ ಇನ್ಶೂರೆನ್ಸ್ ಕೊಡ್ತಾರಲ್ಲ? ಕೊಡ್ತಾರ ಯಾ ಕೊಡ್ತಾರೆ, ಆದ್ರೆ ಇಸ್ಕೊಳಕ್ಕೆ ನಾವು ಹೊರಗಡೆ ಎಲ್ಲಿರ್ತೀನಿ, ಒಳಗೆ ಕಂಬಿ ಅನಿಸ್ತಿರ್ತೀನಿ. ಓಹೋ, ಕರೆಕ್ಟ್ ಅಲ್ವಾ? ನನ್ನ ಹೆಂಡತಿ ಮಗಲ್ಯ ಬಹಳ ಸ್ಟ್ರಾಂಗ್ ಆಗಿದೆ ಭಟ್ರೆ, ಅದಕ್ಕೆ ಇನ್ಮೇಲೆ ನಾನು ಟ್ರೈ ಮಾಡಲ್ಲ. ನೀ ಟ್ರೈ ಮಾಡದೆ ಇದ್ರೆ ನಾ ಸುಮ್ಮನೆ ಇರೋಕ್ ಆಗುತ್ತೇನಯ್ಯ? ನನ್ನ ಇನ್ವೆಸ್ಟ್ಮೆಂಟ್ ವಾಪಸ್ ತಗೊಳೋದು ಬೇಡ್ವೇ? ಅದಕ್ಕೆ ಏನ್ ಮಾಡ್ತೀರಾ? ಒಬ್ಬ ಕೊಲೆಗಾರನ್ ಫಿಕ್ಸ್ ಮಾಡಿ ನಿನಗೆ ಗೊತ್ತಾದಾಗೆ ನಿನ್ನ ಮುಗಿಸ್ಬಿಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಅದ್ ಸರಿ, ಅಂತ ಕೊಲೆಗಾರ ಸಿಗ್ತಾರಾ? ನಮ್ ದೇಶದಲ್ಲಿ ಕೊಲೆಗಾರರಿಗೆ ಏನೇ ಕಮ್ಮಿ, ದುಡ್ಡು ಬಿಸಾಕ್ತೀನಿ ಅಂದ್ರೆ ಎಂತೆಂತ ಕೊಲೆಗಾರ ಸಿಗ್ತಾರ ಗೊತ್ತೇನಯ್ಯ? ಕೊಲೆಗಾರ ಮನೆ ಇದೇನೇನಪ್ಪ? ಹೌದು. ಕೊಲೆಗಾರ ಇದಾರೇನು? ಇದಾರೆ. ಸ್ವಲ್ಪ ನೋಡ್ಬೇಕಾಗಿತ್ತು. ಏನ್ ಕೇಸ? ಬನ್ನಿ ಒಳಗೆ. ನಮಸ್ಕಾರ. ಈ
ನೀವ್ ಹೀಗ್ ಚಾಕುನಲ್ ಮಾತಾಡ್ಸಿದ್ರೆ ನನ್ಗೆ ನಂಗ್ ಭಯ ಆಗುತ್ತೆ. ಕೂತ್ಕೊಳ್ಳಿ. ಏನ್ ವಿಷಯ? ಏನು ಇಲ್ಲ, ಒಬ್ಬ ಮರ್ಡರರ್ ಬೇಕಾಗಿತ್ತು. ಎಲ್ಲ ಕಡೆ ವಿಚಾರಿಸ್ದೆ, ಎಲ್ಲರೂ ನಿಮ್ ಬಗ್ಗೆನೆ ಹೇಳಿದ್ರು. ತುಂಬಾ ಬುದ್ಧಿವಂತೆ, ತುಂಬಾ ಒಳ್ಳೆ ಮರ್ಡರರು, ತುಂಬಾ ಚೆನ್ನಾಗಿ ಕೊಲೆ ಮಾಡ್ತಾರೆ. ಇದುವರೆಗೂ 1894 ಕೊಲೆ ಮಾಡಿದ್ದಾರೆ. ಒಂದು ಸಾತಿನೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಹುಡ್ಕೊಂಡು ಬಂದೆ. ಈಗ ನನ್ನಿಂದ ಏನಾಗ್ಬೇಕು? ಒಂದು ಮರ್ಡರ್ ಆಗ್ಬೇಕು. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್, ಆರ್ಡಿನರಿ ಮಿನಿಸ್ಟರ್, ಪೊಲೀಸಾ ಇಲ್ಲ ರೌಡಿನಾ? ಅವ್ರು ಯಾರನ್ನು ಅಲ್ಲ, ಒಬ್ಬ ಆರ್ಡಿನರಿ ಗೌರ್ಮೆಂಟ್ ಎಂಪ್ಲಾಯಿನ. ಗೌರ್ಮೆಂಟ್ ಎಂಪ್ಲಾಯಿನಾ? ಹೊಸ್ಕಾಗ್ಬಿಡ್ತೀನಿ ಬಿಡಿ. ರೇಟ್ ಎಷ್ಟಾಗುತ್ತೆ? ರೇಟ್ ವಿಷಯ ಆಮೇಲೆ, ಮೊದಲು ಅಪ್ಲಿಕೇಶನ್ ಫಾರಮು ಫಿಲಪ್ ಮಾಡ್ಕೊಡಿ. ಏ ಕಾಳಿ, ಇವರಿಗೆ ಒಂದು ಮರ್ಡರ್ ಅಪ್ಲಿಕೇಶನ್ ಫಾರಂ ತಂದ್ಕೊಡು. ಇದಕ್ಕೂ ಅಪ್ಲಿಕೇಶನ್ ಫಾರಮು ಎಲ್ಲ ಇದೆಯಾ? ತಗೊಂಡು ಹೋಗಿ ಫಿಲಪ್ ಮಾಡಿ ತಂದ್ಕೊಡಿ. ಆಮೇಲೆ ಅದನ್ನ ನೋಡಿ ರೇಟ್ ಫಿಕ್ಸ್ ಮಾಡೋದು. ತಗೊಳ್ಳಿ. ಗಣೇಶ, ನರಕ ದರ್ಶನ. ಎಂಥ ಸ್ವಚ್ಛವಾದ ಕನ್ನಡ. ಅಪ್ಲಿಕೇಶನ್ ಫಾರ್ಮ್ ಕೂಡ ಕನ್ನಡದಲ್ಲೇ ಪ್ರಿಂಟ್ ಮಾಡ್ತಿದ್ದಾಳಲ್ಲ. ಮತ್ತೆ ಕನ್ನಡ ಆಡಳಿತ ಭಾಷೆ ಆಗಿಲ್ಲ ಆಗಿಲ್ಲ ಅಂತ ಬಡ್ಕೋತಾರೆ. ಇವರ್ ಲೆವೆಲ್ ಅಲ್ಲಿ ಆಗಿದೆ ಕಣಯ್ಯ. ಈಗ ಎಷ್ಟು ಸಾವಿರಲ್ಲಿ? 10 days, 3 ವಾರದೊಳಗೆ ಅಂತ ಬರ್ಕೋ. 3 ವಾರಗಳು. ಕೊಳೆಯಾಗಬೇಕಾದವರ 3 ಭಾವಚಿತ್ರಗಳನ್ನು ಲಗತ್ತಿಸಬೇಕು. ಫೋಟೋ ಇದೆಯಾ? ಇಲ್ಲ. ಬೇಕು ದುಡ್ಡು ಕೊಡು. ಅದಕ್ಕೂ ನನ್ನ ಕೇಳ್ತಲ್ಲಯ್ಯ. ಬಿಟ್ಟು ಕೊಡ್ತೀನಿ, ನನ್ನ ಹೆಂಡತಿ ಕೊಡ್ತಿಲ್ಲ ದುಡ್ಡು, ಅದ್ರಲ್ಲಿ ಹಿಡ್ಕೋ. ತಗೊಂಡು ಸಾಯಿ. ಕೊಲೆಗಾರ ಇದ್ದಾರೇನಪ್ಪ? ಇಲ್ಲ, ಕೊಲೆ ಮಾಡಕ್ ಹೋಗಿದ್ದಾರೆ. 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಒಳಗಡೆ ಕೂತ್ಕೊಳ್ಳಿ. ಮೇಲ್ಗಡೆ ಕೂತ್ಕೊಳ್ಳಿ. ಮತ್ತು ಬೆಲೆಗಳ ವಿವರ. ಕೊಲೆ ಮಾಡೋದಕ್ಕೆ ರೇಟ್ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ಮೊದಲನೇ ದರ್ಜೆ, ಮಂತ್ರಿಗಳು, ರಾಜಕೀಯ ನಾಯಕರು, ರಾಷ್ಟ್ರೀಯ ನಾಯಕರು ಮತ್ತು ಅಂತಾರಾಷ್ಟ್ರೀಯ ನಾಯಕರು. ತಲೆ ತೆಗೆಯಲು 4-5 ಲಕ್ಷ. ಕೈಕಾಲು ಸೊಂಟ ಮುರಿಯಲು 3-4 ಲಕ್ಷ. ಈ ಚಾಕು ಸ್ಟೈಲೈಸ್ ಮಾಡಿ ಮೇಡಮ್. ನಮಸ್ಕಾರ. ನಮಸ್ಕಾರ, ಸಾರಿ ಲೇಟ್ ಆಯ್ತು. ಪರವಾಗಿಲ್ಲ ಬಿಡಿ, ಫಾರ್ಮ್ ತಗೊಳ್ಳಿ, ಕೂತ್ಕೊಳ್ಳಿ. ರೇಟು 50,000. ನೀವು ಅಷ್ಟು ಹೇಳಿದ್ರೆ ಹಾಗೆ ನೀವೊಂದು ಕೈ ಕಾಲು ತಲೆ ಏನು ತೆಗಿಬೇಕಾಗಿಲ್ಲ, ಜಸ್ಟ್ ಉಸಿರು ನಿಂತು ಹೋಗ್ಬಿಟ್ರೆ ಸಾಕು. ಬಹಳ ಆರ್ಡಿನರಿ ಮರ್ಡರ್. ಹಾಗಾದ್ರೆ ನೀವೇ ಮಾಡ್ಬಿಡಿ. ತಮಾಷೆ ಮಾಡಬೇಡಿ. ಅಲ್ಲ, ನನಗ ಸಾಮರ್ಥ್ಯ ಇದ್ದಿದ್ರೆ ನಾನು ನಿಮ್ಮ ಹತ್ರ ಬರ್ತಿದ್ದೆ. ನೋಡಿ, ದೊಡ್ಡ ಮನ್ಸು ಮಾಡಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ 25,000 ಒಂದೇ ಪೇಮೆಂಟ್ ಕೊಟ್ಬಿಡಿ, ಕಥೆ ಮುಗಿಸ್ಬಿಡ್ತೀನಿ. ಓಕೆ ಓಕೆ. ತೆಗೀರಿ. ಅಯ್ಯೋಯ್ಯೋ, ಈಗಲ್ ಕೊಡಕ್ಕಾಗತ್ತೆ? ಅವನ್ ಸಹಾಯ ಬೇಕು, ಇನ್ಶೂರೆನ್ಸ್ ಹಣ ಬರಬೇಕು. ನೋ ನೋ ನೋ, ದಟ್ಸ್ ನಾಟ್ ಪಾಸಿಬಲ್. ಅದೆಲ್ಲ ಸಾಧ್ಯ ಇಲ್ಲ. ನಮ್ಮ ಹತ್ರ ಏನಿದ್ರು ಕ್ಯಾಶ್ ಅಂಡ್ ಕ್ಯಾರಿ ಬಿಸ್ನೆಸ್. ಓ,
ಹಾಗಾದ್ರೆ ಈ ವ್ಯವಹಾರ ಆಗೋದಿಲ್ಲ ಬಿಡಿ. ನನ್ನ ನಿನ್ನೆ ನೋಡು, ಇಲ್ಲಿಗೆ ಬಂದಾದ್ಮೇಲೆ ವ್ಯವಹಾರ ಮುಗಿಸದೆ ಹೋಗೋ ಹಾಗಿಲ್ಲ. 25,000 ಕೊಟ್ಟಿಯೋ ಅವನ್ ಸಾಯ್ತಾನೆ, ಇಲ್ಲ ನೀನ್ ಸಾಯ್ತೀಯ. ಯೋಚನೆ ಮಾಡು. ಅಯ್ಯಯ್ಯೋ ಬೇಡಿ ಬೇಡಿ, ನನ್ನನ್ನ ಸಾಯಿಸ್ಬೇಡಿ. ನನ್ನ ಹೆಂಡತಿ ಒಡವೆಗಳನ್ನ ಅಡ ಇಟ್ಟಾದ್ರೂ ನಾನು ನಿಮ್ಗೆ 25,000 ರೂಪಾಯಿ ತಂದು ಕೊಡ್ತೀನಿ. ಆ ಬಡ್ಡಿ ಮಗನ್ನೇ ಸಾಯಿಸಿ. ಗುಡ್, ನಾ ಬರ್ತೀನಿ. ನೋಡಯ್ಯ ಗಣೇಶ, ನಿನ್ನ ಜೊತೆ ವ್ಯವಹಾರ ಮಾಡಿ ನಿನ್ನನ್ನು ಸಾಯಿಸೋದಕ್ಕಿಂತ ನಾನು ಬದುಕೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ನನ್ನ ಹೆಂಡತಿ ಒಡವೆಗಳನ್ನ ಅಡ ಇಟ್ಟು ನಿನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಪ್ಪ. ನೋಡು, ಅವಳು ನಿನ್ನನ್ನು ಸಾಯಿಸೋದಕ್ಕೆ ಬಂದಾಗ ದಯವಿಟ್ಟು ಕೋಆಪರೇಟ್ ಮಾಡಪ್ಪ, ತಪ್ಪಿಸ್ಕೊಳ್ಬೇಡ. ಡೋಂಟ್ ವರಿ ಪಟ್ರೆ, ಇದು ನನ್ನ ಸಾವಿನ ಪ್ರಶ್ನೆ ಇರ್ಬೋದು, ಆದರೆ ಇದು ನಿಮ್ಮ ಬದುಕಿನ ಪ್ರಶ್ನೆ ಅಂತ ನಂಗೆ ಗೊತ್ತಿದೆ. ಅದರಿಂದ ನೀವೇನು ಯೋಚನೆ ಮಾಡಬೇಡಿ, ತಗೊಂಡೋಗಿ ಕೊಟ್ಬಿಟ್ಟು ಬನ್ನಿ. ಅವಳು ಪಾಡ್ಕೊಂಡು ಸಾಯಿಸ್ಲಿ. ಓಕೆ, ಇನ್ನು ನೀವು ನಿಶ್ಚಿಂತೆಯಿಂದ ಇದ್ಬಿಡಿ. ಆಯ್ತು, ಯಾವತ್ತು ಮುಗಿಸ್ತೀರಾ ಅಂತ ಒಂದು ಅಪ್ರಾಕ್ಸಿಮೇಟ್ ಡೇಟ್ ಹೇಳ್ಬಿಟ್ರೆ ಉಪಕಾರ ಆಗುತ್ತೆ. ಚಿಚಿಗೆ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಅದು ವೈಕುಂಠ ಸಮಾರಾಧನೆಗೆ ಸಡನ್ ಆಗಿ ಬ್ರಾಹ್ಮಣರು ಸಿಕ್ಕೋದಿಲ್ಲ, ಹಾಗೆಲ್ಲ ನಿಶ್ಚಿತವಾಗಿ ಡೇಟ್ ಹೇಳಕ್ಕಾಗಲ್ಲ. ಇಲ್ಲಿ ನೋಡಿ, ವೈಟಿಂಗ್ ಲಿಸ್ಟ್ ಸೀನಿಯರಿಟಿ ಪ್ರಕಾರ ಇವ್ರನ್ನೆಲ್ಲ ಮುಗಿಸಿದ್ಮೇಲೇನೆ ನಿಮ್ದು. ಲಕ್ಷ್ಮಿ, ಲಕ್ಷ್ಮಿ, ಏನಾಯ್ತಮ್ಮ? ಲೇ, ಸ್ವಲ್ಪ ನೀರು ತಗೊಂಬರೆ ಲಕ್ಷ್ಮಿ. ಲಕ್ಷ್ಮಿ, 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 ಅಮ್ಮ ಏನಾಯ್ತಮ್ಮ? ಅಪ್ಪ, ನಮ್ಮ ಕರ್ನಾಟಕ ಸ್ಟೇಟ್ ಲಾಟ್ರಿಲಿ 15,00,000 ರೂಪಾಯಿ ಬಂದಿದೆ. ಅಪ್ಪ, ಅಯ್ಯೋ ಅಮ್ಮ, ಅರೆ ಲಕ್ಷ್ಮಿ ಅವ್ರು ಬಂದ್ರು, ಬನ್ನಿ ಬನ್ನಿ. ರೀ ಜಲ್ಜಾಕ್ಷಮ್ನವ್ರೇ, ಆರತಿ ತಗೊಂಡ್ ಬನ್ರಿ, ಲಕ್ಷ್ಮಿ ಅವ್ರು ಬಂದಿದ್ದಾರೆ. ಆರತಿ ಎತ್ತೀರಾ? ಸ್ವಲ್ಪ ತಾಳಿ, ನಮ್ಮ ಯಜಮಾನ್ರನ್ನು ಕರಿತೀನಿ. ರೀ ಏನು ಅಂದ್ರೆ ಬಂದೆ ರೀ, ಬನ್ರಿ, ಇಬ್ರು ಸೇರಿ ನಮಗ ಆರತಿ ಎತ್ತಾರಂತೆ, ಬನ್ರಿ. ಲಕ್ಷ್ಮಿ ಬಂದ್ಬಿಟ್ಟಿಯ, ಬಂದ್ಬಿಟ್ಟಿಯ ಲಕ್ಷ್ಮಿ. ಟಿವಿ, VCR, ಫ್ರಿಡ್ಜ್, ಇದೆಲ್ಲದಕ್ಕಿಂತ ಕಂಡನೇ ಹೆಚ್ಚು ಅಂತ ಜ್ಞಾನದೇ ಆಯ್ತಾ? ಅದೆಲ್ಲ ಆಮೇಲೆ ಮಾತಾಡೋಣ, ಬನ್ನಿ ನಿಂತ್ಕೊಡಿ. ಆರತಿ ಮಾಡಿ ಹೇಮಾ, ಚಿಲ್ಲರೆ ಹಾಕ್ತೀವಿ. ಹಾಕ್ತೀರಾ? ನಾವ್ ಆರತಿ ಮಾಡಕ್ ಕಾಯ್ತಾ ಇರೋದು. ನೀವ್ ಹೇಳಿದ್ರಲ್ಲ ಟಿವಿ, VCR, ಫ್ರಿಡ್ಜ್ ಎಲ್ಲ ಭಾಗ್ಯಲಕ್ಷ್ಮಿ ಬಂದಾಗ ಬರುತ್ತೆ ಅಂತ, ಅದಕ್ಕೆ ಇದ್ದರಿದ್ರ ಲಕ್ಷ್ಮಿಗಲ್ಲ. ಓಹೋ, ನೀವ್ ಅದಕ್ಕೆ ಮಾಡೋದಾ? ಹಾಗಿದ್ರೆ ಬನ್ನಿ ಬನ್ರಿ ಬನ್ನಿ. ನೋಡಿ ಹೇಮಾ, ಮೊದಲು ಕಾರ್ ಆರತಿ ಎತ್ತಿ, ಆಮೇಲೆ ಟೆಂಪೋನಲ್ಲಿರೋ ಟಿವಿ, VCR, ಬೇರೆ ಎಲ್ಲದಕ್ಕೂ ಎತ್ತೋರಂತೆ. ನೋಡಿದ್ರೇನ್ರಿ, ಅವತ್ತು ನಾನು ಬರೀ ಕೈಲಿ ಬಂದಿದ್ರೆ ಇವ್ರು ನನ್ನ ಎಷ್ಟು ಅಣಕಿಸ್ಕೊಂಡಿರೋರು ಅಂತ. ಅದ್ ಸರಿನೇ, ಇದೆಲ್ಲ ಹಾಗೆ ಬಂತು? ನಿಜವಾಗ್ ಪ್ರೀತಿ ಮಾಡೋ ಗಂಡ ಹೆಂಡತಿ ಬೇರೆ ಬೇರೆ ಇರೋದು ಆ ದೇವ್ರಿಗೂ ಇಷ್ಟ ಆಗ್ಲಿಲ್ಲ ರೀ.
ಅದಕ್ಕೆ ಹೊಡಿಸ್ತಾ ನೋಡಿ. ಕರ್ನಾಟಕ ಸ್ಟೇಟ್ ಲಾಟ್ರಿ ಬಂಪರ್ ಬಹುಮಾನ 15 ಲಕ್ಷ. ಹೇಮವ್ರೆ, ಜಲಜಕ್ಷನ್ ಅವ್ರೆ, ಹೋಗಿ ಬೇಗ ನೀರ್ ತಗೊಂಡ್ರೆ ಚಿಮ್ಸೋಣ. ಅಯ್ಯೋ ಬಿದ್ರೆ ಬೀಳ್ಲಿ ಬನ್ರಿ. ಹೇಗಿದೆ ಕಾರು? ಚೆನ್ನಾಗಿದೆ. ಡ್ರೈವರ ಕೀ ಕೊಡಪ್ಪ, ನೀರ್ ಹೋಗು. ತಂದಿರೋದ್ನೆಲ್ಲ ಇಳಿಸ್ ಹೋಗಪ್ಪ. ತಮಾಷೆ ಮಾಡ್ಬಿಟ್ರಿ, ಆಮೇಲೆ ಸ್ಟಾರ್ಟ್ ಆಗಿ ಮುಂದಕ್ಕೆ ಹೋಗ್ಬಿಟ್ಟದ್ದು ಬೇಡ ರೀ. ಹೋದ್ರೆ ಹೋಗ್ಲಿ ಬಿಡ, ನನಗೆ ಡ್ರೈವಿಂಗ್ ಬರಲ್ಲ. ನಿಮ್ ಕಾರ್ ಡ್ರೈವಿಂಗ್ ಬರುತ್ತಾ? ಯಾಕೆ, ಜೀವನದಲ್ಲಿ ಕಾರ್ ತೊಳೆ ಯೋಗ್ಯತೆ ಇಲ್ದೇ ಇರ್ಬೋದು, ಆದ್ರೆ ಡ್ರೈವಿಂಗ್ ಕಲಿಯೋ ಯೋಗ್ಯತೆ ಯಾಕೆ ಇರಬಾರ್ದು? ಕೂತ್ಕೋ ರೀ, ಧೈರ್ಯವಾಗಿ ಕೂತ್ಕೊಳ್ಳ. ಬಾರೆ ಮೇಡಮ್, ಮಾಡ್ರಿ ಕಿಟ್. ಥ್ಯಾಂಕ್ಸ್. ನಮ್ ಲಿಸ್ಟ್ ಪ್ರಕಾರ ಇವತ್ತು ಯಾರು ಮುಗಿಸ್ಬೇಕು? ಗಣೇಶ ಮೇಡಮ್. ಓ ಗಣೇಶನಾ, ಅವನಿಗೆ ಯಾಕೆ ಚಾಕು ಚೂರಿ ಕಿಟ್ಟು? ಒಳಗಿಟ್ಬಿಡು ಮೇಡಮ್. ಒಂದು ಬ್ಲೇಡ್ ಆದ್ರೂ ತಗೊಂಡು ಹೋಗಿ ಮೇಡಮ್. ಏ ಬ್ಲೇಡು ಏನು ಬೇಡ, ಅದೊಂದು ಸೊಳ್ಳೆ ಇದ್ದ ಹಾಗೆ. ಹೇಮಾ, ಹೇಮಾ, ಹೇಮಾ. ಏನ್ ಲಕ್ಷ್ಮಿ? ಏನಿಲ್ಲ, ನಾವು ಕಾರ್ನಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಹಾಗೆ ಮನೆ ಕೊಂಡ್ಕೋಬೇಕು ಅಂತಿದ್ವಲ್ಲ, ಅದನ್ನ ನೋಡ್ಕೊಂಡ್ ಬರ್ತೀವಿ. ನಾವು ಬರೋವರೆಗೂ ಮನೆ ನೋಡ್ಕೋತೀಯ? ನೋಡ್ಕೋತೀನಿ, ಹೋಗ್ಬಿಟ್ ಬನ್ನಿ. ಸಾಯಂಕಾಲ ಹಾಲ್ನವ್ರು ಬಂದ್ರೆ ಹಾಲ್ ಹಾಕಿಸ್ಕೋತೀಯ? ಆಗ್ಲಿ, ಕಾಯ್ಸಿಡೋಕಾಗತ್ತಾ? ಅದು ಆಗ್ಲಿ. ಗುಡ್. ಏನಿದು, ಅವಳ ಒಳ್ಳೆ ಕೆಲಸ ಉಳ್ತಾರ ನೋಡ್ತಾ ಇದೆಯಲ್ಲ. ಅವಳು ನನ್ನ ನನಕಿಸ್ತಿದ್ದು. ಸರಿ ಮರಾಯ್ತಿ, ನನಗೆ ಯಾಕೆ ನಿಮ್ ಹೆಂಗಸ ಸಮಾಚಾರ ನಡಿ. ಏನ್ ಸರ್, ಗಾಡಿ ನಿಮ್ದೇನ್ರಿ? ನಮ್ದೇ. ನಮ್ದೇ ಸರ್. ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರಲ್ರಿ. ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಎಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೊಡಿ. ಇನ್ನು ಮಾಡಿಸಿಲ್ಲ ಸರ್. ಮಾಡಿಸೇ ಇಲ್ವಾ? ಇಲ್ಲ. ಹಾಗಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರೋದಕ್ಕೆ 500 ರೂಪಾಯಿ, ಗಾಡಿ ನೋ ಪಾರ್ಕಿಂಗ್ ನಲ್ಲಿ ನಿಲ್ಸಿದಕ್ಕೆ 50 ರೂಪಾಯಿ, 550 ರೂಪಾಯಿ ದಂಡ ಕಟ್ಟಿ. 550 ರೂಪಾಯಿ? ತಂದಿರೋಷ್ಟು ಮುಗ್ದೋಯ್ತು.
ಶಾಪಿಂಗ್ ಏನೇ ಶಾರ್ಟೇಜ್ ಬಂದ್ಬಿಡ್ತು. ಹಾಗಾದ್ರೆ ಗಾಡಿನ ಸ್ಟೇಷನ್ ತಂದ್ಬಿಡಿ. ತಂದ್ಕೊಡಿ, ಆದ್ರೆ ಈಗ ಗಾಡಿನ ಸ್ಟೇಷನ್ ತಂದ್ಬಿಡಿ. ಸರ್ ಅಲ್ಲ ಅದು ಸ್ವಲ್ಪ ಕಾನ್ಸ್ಟೇಬಲ್ ಗಾಡಿ ಸ್ಟೇಷನ್ ತಗೊಂಡಿ. ಸರ್ ಅದು ನಾನು ಏನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಮಾತು ಸ್ವಲ್ಪ ಕೇಳಿ. ಅದು ಅಯ್ಯೋ ಬೀಗ ಬೇರೆ ಹಾಕ್ಬಿಡಿದಾರೆ, ಇನ್ನು ಅವಳು ಬೇರೆ ಬಂದ್ಬಿಡ್ತಾಳೆ. ಅಯ್ಯೋ ಎಲ್ಲಿ ಹೋದ್ರಿ ಇವರು? ರೀ ಜಲ್ಜಟ್ ಶಮ್ನವ್ರೆ ಎಲ್ರಿ ಇವರು? ಅಯ್ಯೋ ರೀ ಅಯ್ಯೋ ಏನ್ರಿ ಇದು ನಿಮ್ ಹುಡುಗಾಟ? ಅಯ್ಯೋ ಅವಳು ಅಂದ್ರೆ ಯಾರ್ರಿ ನಿಮ್ ದಾರಿ ಬೀಗ ತಗೆ ತಗೊಳ್ಳಿ. ಅಯ್ಯೋ ಒಳಗ್ ಬಾರೆ ಬಾರೆ ಅವಳಿಗೆ. ಯಾವ ಗಳಿಗೆಲ್ಲಾದ್ರೂ ನನ್ನ ಕತೆ ಶ್ರೀಮತ್ ರಮಣ ಗೋವಿಂದ ಗೋವಿಂದ. ಲಕ್ಷ ರೂಪಾಯಿ ಲಾಟ್ರಿಲಿ ಹೊಡೆದು ಹಾಗಪ್ಪ ಸಾಯೋದು ಆ ಪಟ್ಟನ್ ಹಿಡಿದು ಹಾಗೆ ಮಾಡಿ ಡೀಲ್ ಕ್ಯಾನ್ಸಲ್ ಮಾಡ್ಕೋಬೇಕು. ಕಣ್ಬಿಡು, ಒಂದೇ ಒಂದ್ಸಲ ಆ ಕಿಲ್ಲರ್ ಯಾರು ಅಂತ ಹೇಳ್ಬಿಟ್ಟು ಬಾಯ್ ಮುಚ್ಕೊಂಬಿಡು. ಲೇ ಲೇ ಪಟ್ಟ ಇನ್ನೂ ಒಂದು ಇನ್ನು
ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿ, ಅದ್ರ ಪ್ರೀಮಿಯಂ ನಾನೇ ಕಟ್ಟಿ ಕೊಡೋ. ಲೇ ಇದನ್ನ ಕೇಳಿದ್ರೆ ಕಣ್ಬಿಡೋ ಬಟ. ಲೇ ಬಂದ್ಬಿಡ್ಲು ಬಂದ್ಬಿಡ್ಲು ಬೇಡ 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 ಬೇಡ. ಯಾವನೇ ನಿಂಗ್ ಮೈ ಮೇಲೆ ಬೀಳ್ತಾನೆ, ಚಾಕು ಕೇಳಿದ್ರಲ್ಲ ತಕ್ಕಳಿ. ಡ್ರೈವರ್ ಟೇಕ್ ದ ಕಾರ್ ಬ್ಯಾಕ್, ಹೇಗಿದ್ರು ಒಂದು ಬುಲೆಟ್ ಇದೆ, ಹೊಡೆದು ಬಿಡ್ತೀನಿ. ಡ್ರೈವರ್ ಮೂವ್ ಮೂವ್. ಜ್ವರ ಸುಡ್ತಾ ಇದೆ, ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ. ಓಹೋ, ಜ್ವರನಾ? ಸರಿಯಪ್ಪ ಬರ್ತೀನಿ, ರೆಡಿ ತಗೋ. ರೀ ಬನ್ರಿ, ಡಾಕ್ಟರ್ ಶಾಪ್ಗೆ ಹೋಗ್ಬಿಟ್ಟು ಬರೋಣ. ಬರಲ್ಲ ಕಡೆ, ನಾನು ಬಿಟ್ಬಿಡ. ಅಯ್ಯೋ, ಡಾಕ್ಟರ್ ಹತ್ರ ಬರಲ್ಲ ಅಂದ್ರೆ ಹೇಗ್ರಿ? ರೀ ಹಠ ಮಾಡಬೇಡಿ. ನಿನ್ಗಷ್ಟು ಬೇಕಾದ್ರೆ ಡಾಕ್ಟರ್ ಎಲ್ಲಿ ಕರೆಸ್ಬಿಡ, ನಾನು ಬಿಟ್ಬಿಡ. ನೋಡಿ, ಡಾಕ್ಟರ್ ನೋಡ್ಕೊಂಡು ಹಾಗೆ ಗಾಳಿ ಹನುಮಂತರಾಯನ ಗುಡಿಗೆ ಹೋಗ್ಬಿಟ್ಟು ಬರೋಣ. ಆಂಜನೇಯನ ರಕ್ಷೆ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ರೀ ನನ್ಗೆ ಆಂಜನೇಯನ ಬೇಡ, ಹನುಮಂತರು ಬೇಡ, ನಾನು ಬಿಟ್ಬಿಡ. ಬರ್ತೀರಾ ಇಲ್ವೋ? ನಾನು ಬರಲ್ಲ. ಬರ್ತೀರಾ ಇಲ್ವೋ? ಬರಲ್ಲ. ಬರ್ತೀರಾ ಇಲ್ವೋ? ಬೇಡ ಕಣೆ, ಮಾತು ಕೇಳ. ಕನ್ನಡ ಚಿತ್ರಗಳನ್ನು ವೀಕ್ಷಿಸಲು ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ರಿ ಮಾತು ಕೇಳ. ಯೋ ಏನ್ರಿ ಇದು, ಬನ್ರಿ ನೀವು, ಬನ್ರಿ ನಾನೇ ಇದ್ದೀನಲ್ಲ, ಬನ್ರಿ ಹೇಳ ಕೇಳ. ನೀವು ಬನ್ನಿ ಸುಮ್ಮನೆ. ಏನ್ರಿ ಇದು, ಮುನ್ನಡಿಯ ಬನ್ರಿ. ಅಯ್ಯೋ ಸುಮ್ಮನೆ ನಡೀರಿ. ಬನ್ರಿ ಏನ್ರಿ ಆಯ್ತು? ಅಯ್ಯೋ ಅವಳು ಚಪ್ಪಲಿ ರಿಪೇರಿ ಮಾಡ್ಕೋತಿದ್ದಾಳೆ, ನಡೀರಿ ಬನ್ರಿ. ಏನ್ರಿ ನೀವು, ಯಾವ ನಯ್ಯ ಇವನು? ಸಾರಿ ಸರಿ ಸಾರಿ, ಏನ್ರಿ ನೀವು ನೋಡ್ಕೊಂಡು ಹೋಗಕ್ಕ? ಪಕ್ಕದಲ್ಲೇ ಅವಳೇ, ಅದ್ಯಾಕ ನೋಡಲ್ಲ ಹೀಗೆಲ್ಲ ಮಾಡ್ತೀರಾ? ಚೆನ್ನಾಗಿದೆ ಅದು ಆಟದ ಪಿಸ್ತೂಲ್ ರೀ, ನಡೀರಿ ಶಾಪ್ಗೆ ನಡೀರಿ. ಲಕ್ಷ್ಮಿ ಬಮ್ಮ, ಅಂಥದ್ದೇನು ಆಗಿಲ್ಲ, ಹೈಪರ್ ಟೆನ್ಷನ್ ಆಗಿದೆ, ಈ ಮಾತ್ರೆಗಳನ್ನು ಕೊಡಿ. ಅವರು ಹೊರಗಡೆ ಹೋಗಲ್ಲ ಅಂದ್ರೆ ಎಲ್ಲೂ ಕಳಿಸ್ಬೇಡಿ, ಮನೆಯಲ್ಲೇ ಇದ್ದು ರೆಸ್ಟ್ ತಗೊಳ್ಳಿ. ಕೇಳಿಸ್ಕೊಡಿ, ನನ್ನ ಮಾತ್ರ ಮನೆಯಿಂದ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ಬೇಡ, ಹಾಗಿದ್ರು 15 ಲಕ್ಷ ಬಂದಿದೆ, ಮನೆಯಲ್ಲೇ ಕೂತು ತಿಂತಾರ್ತೀನಿ. ಮೇಡಮ್, ಹಲ್ ಕಿತ್ತಿರಬಾರ್ದು, ಇಸ ತೆಗೆದಿರಬಾರ್ದು, ಅಂತ ಹಾವು ಬೇಕು ಅಂದ್ರಲ್ಲ, ಹುತ್ತದಿಂದ ಈಗ ತಾನೇ ಫ್ರೆಶ್ ಆಗಿ ಹಿಡಿದಿದ್ದೀನಿ, ತಗೊಳ್ಳಿ. ಇದ್ರಲ್ಲಿ ಹಾಕಪ್ಪ ಮಗ. ಆಮೇಲೆ ಅಮ್ಮವ್ರು ಹೇಳಿದ ಕೆಲಸ ನಿಯತ್ತಾಗಿ ಮಾಡಿ ಒಳ್ಳೆ ಹೆಸರು ತಗೋ ರಾಜ. ಗಣೇಶ್ ಗಣೇಶ್, ಅಯ್ಯೋ ಹೆಂಗಸ್ ಬನ್ನಿ. ಲಕ್ಷ್ಮಿ, ಯಾರು ಹೆಂಗಸ್ರು ಬಂದಿದ್ದಾರೆ ನೋಡ ರೀ? ಪಾರ್ಸಲ್ ಪಾರ್ಸಲ್ ಬಂದಿದೆ, ಬಂದ್ ತಗೊಳ್ಳಿ. ಲಕ್ಷ್ಮಿ ಲಕ್ಷ್ಮಿ ರೀ, ಎಷ್ಟೊತ್ತ್ರಿ? ಒಂದೊಂದ್ ಮನೆ ಹತ್ರ ನಾನು ಇಷ್ಟೊತ್ತು ನಿಂತ್ಕೊಂಡ್ರೆ ಆಯ್ತು, ಬೇಗ ಬನ್ರಿ.
ಎಲ್ಲೋದ್ಲಪ್ಪ ಇವಳು. ನೀವು ಕೊಲೆಗಾರಲ್ಲ ತಾನೆ? ಏನಂದೆ? ಏನಿಲ್ಲ ಏನಿಲ್ಲ. ಅದ್ಯಾಕ್ರಿ ಹಾಗಾಡ್ತೀರಾ? ಪಾರ್ಸಲ್ ಬಂದಿದೆ ತಗೊಳ್ರಿ. ಬೇಡ, ನನಗೆ ಯಾವ ಪಾರ್ಸಲ್ ಬೇಡ, ನಾನು ತಗೊಳಲ್ಲ. ಬೇಡರಿ ಬೇಡರಿ ಬೇಡರಿ. ಏನ್ರಿ ಅದು? ತಗೊಳ್ರಿ. ಬೇಡ ಸುಮ್ಮನೆ ಇರೆ, ನಮ್ಗೆ ಯಾರ ಪಾರ್ಸಲ್ ಕಳಿಸ್ತಾರೆ? ರೀ ಶ್ರೀಮಂತಿಗೆ ಬಂದ ಮೇಲೆ ಈ ಬಿಟ್ಟಿ ಗಿಫ್ಟ್ಗಳು ಬಿಟ್ಟಿ ಪಾಸ್ಗಳು ಬರೋದು ತುಂಬಾ ಕಾಮನ್. ತಗೊಳ್ರಿ, ಸೈನ್ ಹಾಕಿ. ಬೇಡ ಕಡೆ, ನಂಗೆ ಭಯ ಆಗುತ್ತೆ. ತಗೊಳ್ರಿ. ಬೇಡ ಕಡೆ ತಗೊಳ್ಳಿ. ಸ್ವಲ್ಪ ತಾಳೆ, ಓಪನ್ ಮಾಡ್ಬೇಡವೆ, ಕೊಡಿಲಿ. ಅಯ್ಯೋ, ಅಲ್ಲಿ ನೋಡ, ನೋಡಿದ್ರೆ ಹಾಗಲ್ಲ ಅಂತ ಇದೆ. ಅದಕ್ಕೆ ಅದಕ್ಕೆ ನಾನು ಹೇಳಿತ್ತು, ಸ್ವಲ್ಪ ತಾಳು. ಬಾರೇ ಏನಯ್ಯ ಗಣೇಶ, ಏನೋ ಬಾಕ್ಸ್ ಎತ್ಕೊಂಡು ಆಟ ಆಡ್ತಾ ಇದೀಯಾ? ಪೋಸ್ಟಲ್ ಪಾರ್ಸಲ್ ಬಂದಿದೆ, ಅದ್ರಲ್ಲಿ ಬಾಂಬ್ಗೆ ಬಿದ್ರೆ ಅದಕ್ಕೆ ಭಯ. ಏನ್ ಭಾರಿ ದೊಡ್ಡ ಮನುಷ್ಯ ನೀನು, ಬಾಂಬ್ ಬಿಟ್ಟು ಕಳಿಸ್ಬಿಡ್ತಾರೆ ನಿನಗೆ. ಗಂಡಸಾಗಿದ್ದಕ್ಕೆಲ್ಲ ಹೇಳ್ಕಂಡ್ರೆ ಹೇಗಯ್ಯ? ಬೇಡ ಬೇಡ, ನೀನಾದ್ರೂ ಅವ್ರಿಗೆ ಬೇಡ ಅಂತ ಹೇಳ. ತೆಗಿರಿ ಬಿಡ್ರಿ. ಬೇಡ ಬೇಡ ರೇ, ನೀನ್ ಹೇಳ ಅವ್ರಿಗೆ ಬೇಡ. ಶ್ರೀಮದ್ರಮಾರಮಣ ಗೋವಿಂದ. ಪಾರ್ಸಲ್ ನಲ್ಲಿ ಹಾವು, ಮನೆ ಓನರ್ ಸಾವು. ನೀವ್ ಸುಮ್ಕಿರಿ ಸಾಬ್, ನಿಮ್ಗೆಲ್ಲ ಹೊಡಿತಾ ಇರೋದು ನಿಮ್ದುಕ್ಕೆ ಮೆಟ್ಕೊಂಡಾಯ್ತಲ್ಲ ಸೈತಾನ್, ಅದಕ್ಕೆ ಹೊಡಿತಾ ಇರೋದು. ಅಲ್ಲ ಇದನ್ನ ತೋಳಿಗೆ ಕಟ್ಬಿಡಿ, ಎಲ್ಲ ಸರಿ ಹೋಗ್ತದೆ. ತಗೊಳ್ಳಿ. ಶುಕ್ರಿಯಾ ಶುಕ್ರಿಯಾ. ಇವನಾದ್ರೂ ಪರವಾಗಿಲ್ಲ ಕಡೆ, ಮರ್ಯಾದ ನವಿಲ್ ಗಿರಿಲ್ ಹೊಡೆದ, ಆದ್ರೆ ನಮ್ಮಂತ್ರವಾದಿಗಳು ಮಾತ್ರ ಕರ್ಸ್ಬೇಡ, ಚಪ್ಪಲಿ ಪರ್ಕೆಲ್ಲ ಹೊಡಿತಾರೆ. ಮೈ ಮೇಲೆ ಮೆಟ್ಕೊಂಡಿರೋದು ಹೋಗ್ಬೇಕು ಅಂದ್ರೆ ಎಲ್ಲಾದ್ರಲ್ಲೂ ಹೊಡೆಸ್ಕೋಬೇಕಾಗತ್ತೆ. ಇನ್ನೇನು, ಅವನು ಬಂದ್ಬಿಡ್ತಾನೆ. ಓಂ ಕಾಳಿ ಮಾ ಕಾಳಿ ಭದ್ರ ಕಾಳಿ, ಫಟಾಫಟ್ ಫಟಾಫಟ್ ಬನ್ನಿ. ನಿಮ್ಗೆ ನಾಳೆ ಹೊಡೆಸ್ಕೋತೀನಿ ಪ್ಲೀಸ್. ನೀವು ಸುಮ್ಮನೆ ರೀ, ಅವನ ಪಾಡ್ಗ ಅವನು ನಿಮ್ಮ ಮೈ ಮೇಲಿರೋ ಭೂತ ಕೊಡ್ತೀನಿ ನಿಮಗೆ. ಭೂತ ಅನಿಲ್ಲ ಏನಿಲ್ಲ ಕಡೆ, ಮೊದ್ಲು ಅವ್ನು ಕಳಿಸ್ಬಿಡೆ, ಸತ್ಯ ಏನೋ ಹೇಳ್ಬಿಡ್ತೀನಿ. ನೋಡ್ದೆ, ನಾನು ನೋಡ್ತಿದ್ದ ಹಾಗೆ ಹ್ಯಾಕ್ ಸತ್ಯ ಹೇಳ್ಬಿಡ್ತೀನಿ ಅಂತ ಇದೆ. ಇನ್ನಿ ಬೇವಿನ ಸೊಪ್ಪಿನಲ್ಲಿ ಎರಡು ಬಿಟ್ರೆ ಪೂರ್ತಿ ಬಾಯಿ ಬಿಟ್ಬಿಡ್ತಲ್ವಾ ನೀನು. ಹರಿಯಪ್ಪ ಏನಾಯ್ತು ರೀ? ನೀನೇನು ಯೋಚನೆ ಮಾಡ್ಬೇಡ ತಾಯಿ, ಈಗ ದೆವ್ವ ಅವನ್ನ ಬಿಟ್ಟು ಹೊರಟೋಯ್ತು. ಕೃತೇಚರೇಣು ಕಾ ಮೃತ್ಯು ತ್ರೇತಾಯಂ ಜಾನಕಿ ತಥಾ. ಚೇ 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 ಚೇ, ಇಂಥವ್ರನ್ನೆಲ್ಲ ಯಾಕಮ್ಮ ಕರೆಸ್ತೆ? ನೋಡು ಇವನ್ ಜಾತಕನೆಲ್ಲ ನೋಡ್ದೆ, ಇವನ್ಗೆ ನಿಮ್ ಮನೆ ದೇವ್ರ ಕಾಟ. ಅಂದಾಗೆ ನಿಮ್ ಮನೆ ದೇವ್ರು ಯಾವ್ದು? ತಿರುಪತಿ ಶ್ರೀನಿವಾಸ ದೇವ್ರು. ತಿರುಪತಿ ಶ್ರೀನಿವಾಸ. ಒಂದ್ ಕೆಲಸ ಮಾಡಿ, ಗಂಡ ಹೆಂಡತಿ ನೇರವಾಗಿ ತಿರುಪತಿಗೆ ಹೋಗಿ ದೇವ್ರ ದರ್ಶನ ಮಾಡಿ 501 ರೂಪಾಯಿ ಕಾಣಿಕೆನ ಡಬ್ಬಿಗೆ ಹಾಕ್ ಬನ್ನಿ. ಗ್ರಾಚಾರ ಕಲಿಯತ್ತೆ, ಎಲ್ಲ ಸರಿ ಹೋಗುತ್ತೆ. ಯೋ ಶಾಸ್ತ್ರಿ,
ನೀನ ಫಕೀರ ಮಂತ್ರವಾದಿಗಿಂತ ಡೇಂಜರ್ ಕಡೆಯ. ನೀನು ಪಾದ ಮುಡ್ತೀನಿ, ಬೇಕಾದ್ರೆ ನೀನು ಯಾವ್ದಾದ್ರೂ ಹೊಡೆದು ಬಿಟ್ಟು ಹೊಟ್ಟೋಗು. ಹೊಸಲ್ ದಾಟ ಹೋಗುವಂತ ಪರಿಹಾರ ಮಾತ್ರ ಹೇಳ್ಬೇಡ ಕಡೆಯ. ಗಣೇಶು, ಗಣೇಶು, ಹಾಗಂದ್ರೆ ಹೇಗಪ್ಪ ನಿನ್ಗೆ ನಿಮ್ ಮನೆ ದೇವ್ರ ಕಾಟ? ಅಶೋ, ನನಗ್ ಮನೆ ದೇವ್ರ ಕಾಟ ಅಲ್ರಯ್ಯ, ನಿಮ್ಗಳ್ ಕಾಟ. ಅದ್ಯಾಕೆ ಆಗ್ರಿ? ಇದ್ದಿದ್ದಾಗ ಹೇಳಿದ್ರೆ ಎದ್ ಬಂದ್ ಎದೆ ಗೋದ್ರಂತೆ. ನೋಡು, ನನ್ ಮಾತ್ ಕೇಳಿದ್ರೆ ಕೇಳು, ಇಲ್ಲರ ಹಾಳಾಗೋಗು. ನೋಡಮ್ಮ, ಬೇಡ ಬಿಡು. ನಾನ್ ಮಾತ್ರ ತೃಪ್ತಿಗೂ ಬರಲ್ಲ, ಎಲ್ಗೂ ಬರಲ್ಲ ಕಣೆ. ಸರಿ ಬಿಡಿ, ನಾನೇ ಹೋಗಿ ದರ್ಶನ ಮಾಡ್ಕೊಂಡು ನಿಮ್ ಹೆಸರಿನಲ್ಲಿ ಏನಾದ್ರೂ ಸೇವೆ ಮಾಡಿಸ್ಬಿಟ್ಟು ಬರ್ತೀನಿ. ಸರಿ ತಾನೆ? ನೀನ್ ಏನ್ ಬೇಕಾದ್ರು ಮಾಡ್ಕೋ, ನನ್ ಬಿಟ್ಬಿಡು. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ನೀವೇನು ಯೋಚನೆ ಮಾಡಬೇಡಿ, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಒಂದ್ಸಲ ಕೌಂಟ್ ಮಾಡ್ಕೊಂಬಿಡಿ ಸರ್. ಪರವಾಗಿಲ್ಲ ಬಿಡಿ ಸರ್, ನಿಮ್ಮ ಮೇಲೆ ಕೌಂಟ್ ಮಾಡಿ ಸರ್. ಒಂದು ಎರಡು ಮೂರು ಯು ಆರ್ ಅಂಡರ್ ಅರೆಸ್ಟ್ ಸಿಬಿಐ ಸ್ಕ್ವಾಡ್. ಆ ನೋಟ್ಗಳಿಗೆ ಫಿನಾಲ್ ಪೆಥಲಿನ್ ಪೌಡರ್ ಹಚ್ಚಿದೆ. ನಿಮ್ ಕೈಗಳನ್ನ ನೀರಿನಲ್ಲಿ ಇಟ್ಟಾಗ ನಿಮ್ ಬಣ್ಣ ಬಯಲಾಗುತ್ತೆ. ಸತ್ತೋಗ್ಬಿಟ್ರಮ್ಮ, ನೀವು ಹರಕೆ ತೀರಿಸೋದಕ್ಕೆ ತೃಪ್ತಿಗೆ ಹೋಗಿದ್ರಿ. ಈ ವಿಷಯ ನಿಮ್ಗೆ ಹ್ಯಾಂಗ್ ತಿಳಿಸೋದು ಅಂತ ನಮಗ್ ಗೊತ್ತಾಗದೆ ಕನ್ನಡ ಇಂಗ್ಲಿಷ್ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ವಿ. ನಿಧನ, ನೀವಿಲ್ದೆ ನಾನು ಬದುಕಿರೋಲ್ಲರಿ. ನಾನು ನಿಮ್ ಜೊತೆ ಬರ್ತೇನ್ರಿ, ನಾನು ನಿಮ್ ಜೊತೆ ಬರ್ತೇನ್ರಿ. ನನ್ನಿಂದಾನೆ ಆಗಿದ್ದು, ನೆಮ್ಮದಿಯಾಗಿದ್ದ ಗಂಡ ಹೆಂಡತಿಗೆ ಮಧ್ಯ ವಿರ್ಸದಂತ ಹಾಕ್ತಾಳು ನಾನೇ. ಅದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಲಂಚ ತಗೊಳ್ತಿದ್ದಾಗ ನನ್ನ ಗಂಡನ್ನ ಸಿಬಿಐನವ್ರು ಅರೆಸ್ಟ್ ಮಾಡಿದ್ರು. ಯಾರಪ್ಪ ಹೋಗ್ಬಿಟ್ರು? ಗಣೇಶ. ಗಣೇಶ ಹೋಗ್ಬಿಟ್ಟ? ಏನಾಗಿತ್ತು ಗಣೇಶನಿಗೆ? ಹಾರ್ಟ್ ಅಟ್ಯಾಕ್. ದೇವರು ಒಳ್ಳೆಯವ್ರನ್ನ ಬೇಗ ಕರ್ಕೊಂಡು ಬಿಡ್ತಾನೆ, ಅದೇ ಪಾಪಿಗಳನ್ನ. ಗಣೇಶ್ ಅವ್ರ ಮನೆ ಇದೇನಾ? ಹಾ, ಇದೆ. ಸತ್ತಿರೋದು ಗಣೇಶ್ ತಾನೆ? ಹೌದು, ಗಣೇಶನೇ. ಏನಂದ್ರೆ ಪಟ್ಟಿ ಮಗನೇ, ಎಷ್ಟೆಷ್ಟೋ ಜನ ಈಸಿಯಾಗಿ ಮುಗಿಸ್ದೆ, ನಿನ್ ಮುಗ್ಸಕ್ ಮಾತ್ರ ನನ್ನ ಕೈಲಾಗ್ಲಿಲ್ವಲ್ಲ. ನನ್ ಮಗನೇ ಇನ್ನೂ ಬದುಕಿದೀಯಾ? ಎಲ್ಲ ನನ್ ಮಗನೇ ಮಿನಿಸ್ಟರ್ ಮಹಾದೇವಯ್ಯನ ಹೊಡೆದಾಕದೆ ಸಿಕ್ಕಾಕೊಳ್ಳಿಲ್ಲ, ಜಡ್ಜ್ ಜಗದೀಶ್ ಚಂದ್ರನ ಜಡ್ಜ್ ಹಾಕದೆ ಜಯಿಸ್ಕೊಂಡ್ ಬಂದೆ, ಕಮಿಷನರ್ ಕಮಲಾಕರ್ ಕಥೆ ಮುಗಿಸ್ದೆ ಕಂಬಿ ಎಣಿಸ್ಲಿಲ್ಲ, ಈ ತಗಡ್ ಸರ್ಕಾರಿ ನೌಕರನ್ನ ಫಿನಿಶ್ ಮಾಡಕ್ ಹೋಗಿ ಪೊಲೀಸ್ ಕೈಲಿ ಸಿಕ್ಕಾಕೊಂಡ್ ಬಿಟ್ನಲ್ಲೋ. ಈ ಕೊಲೆನೆಲ್ಲ ನೀನ ಮಾಡಿದ್ದು? ಹೌದು. ಥ್ಯಾಂಕ್ ಯು ಗುರು, ನನಗೆ ಪ್ರಮೋಷನ್. ಏನ್ರಿ ಏನ್ರಿ ಇದು ನಿಮ್ ನಾಟಕ? ನಿನ್ನ ಆಸೆಗಳನ್ನ ಈಡೇರಿಸೋಕೋಸ್ಕರ ಇನ್ಶೂರೆನ್ಸ್ ಮಾಡಿಸಿ ನಾನು ಸಾಯಕ್ಕೆ ಅಂತ ಪ್ರಯತ್ನ ಪಟ್ಟೆ, ನಾನು ಸಾಯಲೇ ಇಲ್ಲ. ಕಡೆಗೆ ಏಜೆಂಟ್ ಭಟ್ಟ ನನ್ನ ಸಾಯಿಸಕ್ಕೆ ಅಂತ ಈ ಕಿಲ್ಲನ್ನ ಹೈರ್ ಮಾಡ್ದ. ಇವಳು ಯಾರಂತ ಬೇರೆ ನಂಗೆ ಗೊತ್ತಿಲ್ಲ. ನಿಂಗೋ 15 ಲಕ್ಷ ರೂಪಾಯಿ ಲಾಟ್ರಿಲಿ ಬಂತು ಅಂತ ಹೊರಗಡೆ ಹೋಗೋಣ ಬಾ, ಹೊರಗಡೆ ಹೋಗೋಣ ಬಾ ಅಂತ ಪ್ರಾಣ ತೆಗಿತಾ ಇದ್ದೆ. ಹೊರಗಡೆ ಬಂದ ಇವಳೆಲ್ಲ ನನ್ನ ಸಾಯಿಸ್ತಾಳು ಅನ್ನೋ ಭಯ, ಮನೇಲಿದ್ರೆ ನಿನ್ನ ಕಾಟ, ಹೊರಗಡೆ ಹೋದ್ರೆ ಅವಳು ಕಾಟ. ಏನ್ ಮಾಡೋದಂತ ದಿಕ್ಕೇ ತೋರಿಸ್ಲಿಲ್ಲ. ಕಡೆಗೆ ನಾಪ್ಕಕ್ಕೆ ಬಂದ ನೋಡು ಲಂಬೋದರ. ಯಾರೇ ಅದು ಲಂಬೋದರ? ಏನ್ರಿ ಅವ್ನ ರೂಟು? ಎಲ್ಲಿ ವೀಕ್ನೆಸ್ ಇರುತ್ತೋ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಅದನ್ನ ಕ್ಯಾಶ್ ಮಾಡ್ಕೊಳ್ಳೋದೇ ನನ್ನ ರೂಟ್.
ನನ್ನಲ್ಲಿರೋ ವೀಕ್ನೆಸ್ ನೋಡಿಯೇ ಈ ಗಣೇಶ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ದ. ಈ ಜಗತ್ತೇ ಹಾಗೆ, ನೀವು ಅಷ್ಟೇ. ಎಲ್ಲಿವರೆಗೆ ನಿಮ್ಮಲ್ಲಿ ದೌರ್ಬಲ್ಯ ಇರುತ್ತೋ ಅಲ್ಲಿವರೆಗೆ ಅದನ್ನು ಲಾಭಕ್ಕೆ ಬಳಸ್ಕೊಳ್ಳೋ ಲಂಬೋದರರು ನನ್ನಂಥವ್ರು ಇದ್ದೇ ಇರ್ತಾರೆ. ಇವನ್ನ ಕನ್ಸಲ್ಟ್ ಮಾಡಿದ್ರೆ ಈ ಕಿಲ್ಲರ್ಗೆ ಟೋಪಿ ಹಾಕೋ ಐಡಿಯಾ ಕೊಡ್ತಾನೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಕಾಂಟ್ಯಾಕ್ಟ್ ಮಾಡಿದೆ. ಕೊಟ್ಟ ನೋಡು ಐಡಿಯಾ. ಏನದು ಐಡಿಯಾ? ಇಸ್ ಸಿಂಪಲ್. ಎಲ್ಲಿವರೆಗೆ ಈ ಗಣೇಶ ಬದುಕಿದ್ದಾನೆ ಅಂತ ಈಕೆ ತಿಳ್ಕೊಂಡಿರ್ತಾಳೋ ಅಲ್ಲಿವರೆಗೆ ಅವಳು ಇವನ ಸಾಯಿಸೋ ಪ್ರಯತ್ನ ಮಾಡ್ತಾನೆ ಇರ್ತಾಳೆ. ಅದೇ ಗಣೇಶ ಸತೋದ ಅಂತ ಪೇಪರ್ನಲ್ಲಿ ಹಾಕ್ಸ್ಬಿಟ್ರೆ ಇವಳು ಸುಮ್ಮನಾಗ್ತಾಳೆ. ಒಂದ್ ವೇಳೆ ನಿಜಕ್ಕೂ ಹೆಣವಾಗಿದ್ದಾನೋ ಇಲ್ಲೋ ಅಂತ ನೋಡಕ್ ಬಂದ್ರೆ ಅವಳನ್ನು ಹಿಡಿದಾಕ್ಬಿಡೋದು. ಈಗ ಮಾಡಿದ್ದದೆ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಹೇಗೂ ಇವತ್ತು ಏಪ್ರಿಲ್ ಫೂಲ್ ಅಂತ ತಮಾಷೆ ಮಾಡ್ಬಿಡೋದು. ಹೇಗಿದೆ ಈ ಲಂಬೋದರನ್ ಟ್ರಿಕ್? ಥ್ಯಾಂಕ್ ಯು ವೆರಿ ಮಚ್ ಲೈಫ್ ಸೇವರ್ ಲಂಬೋದರ. ಅಂತೂ ಏನೋ ಒಂದ್ ಟ್ರಿಕ್ ಮಾಡಿ ನನ್ ಗಂಡನ ಉಳಿಸ್ಕೊಟ್ರಲ್ಲ, ತುಂಬಾ ಥ್ಯಾಂಕ್ಸ್ ಲಂಬೋದರ ಅವರೇ. ನನಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಹೆಂಡತಿಯರು ನಿಮ್ ಗಂಡಂದ್ರಿಗೆ ಇತ್ತಂದ್ ಕೊಡು ಅತ್ತಂದ್ ಕೊಡು ಅಂತ ಕಾಡೋದನ್ನ ಬಿಟ್ಬಿಡ್ಬೇಕು. ಎಲ್ಲಿವರೆಗೆ ಈ ವೀಕ್ನೆಸ್ ನಿಮ್ಮಲ್ಲಿರುತ್ತೋ ಅಲ್ಲಿವರೆಗೆ ನಿಮ್ ಗಂಡಂದ್ರಿಗೆ ತಾನು ಲಂಚ ತಗೋಬೇಕು, ತಾನು ಸಾಯ್ಬೇಕು ಅನ್ನೋ ವೀಕ್ನೆಸ್ ಹುಟ್ಟಿರುತ್ತೆ. ಅದಕ್ಕೆ ಅಂತೂ ಇಬ್ರು ಪಾಠ ಕಲ್ತ್ರಿ, ನೀವಿಬ್ರು ಪಾಠ ಕಲ್ತ್ರೆ ಸಾಲಲ್ಲ. ಈ ಗಣೇಶನ ಗಲಾಟೆ ನೋಡಕ್ ಬಂದವ್ರ ಎಲ್ಲ ಯಾವ ಪಾಠ ಕಲಿಬೇಕು ಅಂತಂದ್ರೆ ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.